श्री गुरु गणाधिपतये नमः। विघ्नेशाय सरस्वत्यै पार्वत्यै गुरवे नमः। दक्षिणामूर्तये चैव सर्वकार्यार्थ सिद्धये दक्षिणा सर्वकार्यार्थ सिद्धये गजमुख नानिन्न पादवनेवे दलाकृति कोटि सूर्य प्रकाशाढ्यो सभा सर्वाभिवंद्यते कोटि सूर्य प्रकाशाढ्यो सभा सर्वाभिवंद्यते आ आ आ ಇಂದಿರೆಗೆ ತಲೆಬಾಗಿ ಪರಮಾನಂದ ಭಕ್ತಿಯೊಳ ಜನ ಧ್ಯಾನಿಸಿ ವಂದಿಸುತ ಶಾರದೆಗೆ ಚಕ್ರಾದ್ಯಮರ ರಿಂಗೆರಗಿ ನಾಂದಿಯೊಳು ವರವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ ಕವಿಗಳ ಸಂದಣಿಯ ಬಲ ಬಂದು ಪೇಳುವೆ ನೀ ಕಥಾಮೃತವ ಆ ಕವಿಗಳ ಸಂದಣಿಯ ಬಲ ಬಂದು ಪೇಳುವೆ ಸೀತಾ ಪರಂಧಾಮವೆಂಬಿ ಕಥಾಮೃತವ ಶ್ರೀರಾಮ
ಮಾರಿನಿ ಚರ ಗೆಲಿದೋ ಏರಿತುತ ಪುರಕ್ಕೆ ಕಪ್ಪವನು ಪೂರ್ವಾದಿ ತ್ರೈದೆಸೆಯ ತಾರಿಣಿ ಚರ ಗೆಲಿದೋ ಏರಿತುತ ಪುರಕ್ಕೆ ಕಪ್ಪವನು ಮರ್ಯಾದ ಪುರುಷೋತ್ತಮನಾದಂತಹ ಶ್ರೀರಾಮಚಂದ್ರನ ಸ್ಮರಣೆಯೊಂದಿಗೆ ರಾಮಚಂದ್ರನ ಆಶೀರ್ ಮಂತ್ರಾಕ್ಷತೆಯನ್ನು ಗ್ರಹಿಸಿದಂತಹ ನಾನು ಅಶ್ವಮೇಧದ ಕುದುರೆಯೊಟ್ಟಿಗೆ ಅದರ ಬೆಂಗಾವಲಿಗೆ ಹೊರಟು ನಿಂತದ್ದು ನಿಜ. ಅಣ್ಣ ತೀರ್ಮಾನಿಸಿದ್ದದು. ಜಾಬಾಲಿ ವಾಮದೇವ ವಸಿಷ್ಠರಾದಿಯಾಗಿ ಅಂತಹ ಮಹರ್ಷಿಗಳನ್ನೆಲ್ಲ ಇಟ್ಟುಕೊಂಡು ಅವನಿಗೆ ಒಂದು ಸಮಸ್ಯೆ ಕಾಡಿದ್ದು. ಲೋಕಕ್ಕೆ ವಿರೋಧಿಗಳಾಗಿ ಕಂಟಕರಾಗಿ ಇದ್ದಂತಹ ರಾವಣನನ್ನು ಕೊಂದ್ರು. ಅವ ಬ್ರಹ್ಮಬೀಜೋತ್ಪನ್ನ ಎನ್ನುವಂತಹ ಒಂದು ವಿಷಯ ಅವನ ಮನವನ್ನು ಕೊರೆಯುತ್ತಾ ಇತ್ತು. ಅದಕ್ಕಾಗಿ ಬ್ರಹ್ಮಹತ್ಯಾ ದೋಷ ಬರಬಹುದೇ ರಾವಣಾದಿಗಳನ್ನು ಕೊಂದಿದ್ದರಿಂದ ಅಂತ. ಆ ದೋಷದ ಪರಿಮಾರ್ಜನೆಗಾಗಿ ಏನನ್ನ ಮಾಡಬೇಕು ಅಂತ ಅವರಲ್ಲಿ ಕೇಳಿದಾಗ ಹಯಮೇಧವನ್ನು ಆಚರಿಸುವ ಮೂಲಕವಾಗಿ ಕೇವಲ ಅಷ್ಟಕ್ಕೆ ಅಂತಲ್ಲ, ತಿಳಿದೋ ತಿಳಿಯದೆಯೋ ಮಾಡಿದಂತಹ ಅದೆಷ್ಟೋ ಪಾತಕಗಳು ನಮ್ಮಿಂದ ಘಟಿಸಿದ್ದರೆ ಆ ಎಲ್ಲ ಪಾತಕಗಳ ಪರಿಮಾರ್ಜನೆಗಾಗಿ ಇಷ್ಟ ಪ್ರಾಪ್ತಿಗಾಗಿ ಅಶ್ವಮೇಧವನ್ನು ಮಾಡು ಅಂತ ಹೇಳಿದರು. ಅದಕ್ಕಾಗಿ ನಮ್ಮಣ್ಣ ಒಪ್ಪಿಗೆಯನ್ನಿತ್ತು. ಉತ್ತಮ ಅಶ್ವವನ್ನು ತರಿಸಿ ಹಯಮೇಧವನ್ನು ಮಾಡಬೇಕು ಎನ್ನುವುದಾಗಿ ಸಂಕಲ್ಪ ಮಾಡಿದ್ದಾಯಿತು. ರಾಮನ ಅಶ್ವಮೇಧ ಅಂದರೆ ಸಾಮಾನ್ಯವ, ಹೇಳಿದ ಕ್ಷಣದಲ್ಲಿ ಎಲ್ಲ ಸಿದ್ಧತೆಗಳು ಆಗಲಿಕ್ಕೆ ಪ್ರಾರಂಭ ಆಯಿತು. ಗೋಮತಿ ನದಿಯ ತೀರದಲ್ಲಿ ನೈಮಿಷಾರಣ್ಯದಲ್ಲಿ ಯಜ್ಞವೇದಿಕೆಯನ್ನು ಸೃಷ್ಟಿ ಮಾಡಬೇಕು ಅಂತ ಆಜ್ಞೆ ಆಯಿತು. ಯಜ್ಞವೇದಿಕೆಯನ್ನು ಸಿದ್ಧಪಡಿಸಿ ಆಯಿತು. ಅಲ್ಲಿಂದ ಅಶ್ವವನ್ನು ಪೂಜಿಸಿ ಬಿಟ್ಟದ್ದು ಆಯಿತು. ರಾಮನ ಅಶ್ವಮೇಧ ಅಂದರೆ ಉಳಿದವರು ಮಾಡಿದಂಥ ಅಂತ ಯಾರೂ ಭಾವಿಸತಕ್ಕದ್ದಲ್ಲ. ನಿಮಗೊಂದು ಚಿಕ್ಕ ವಿಷಯವನ್ನು ಹೇಳ್ತೇನೆ. ರಾಮನ ಅಶ್ವಮೇಧಕ್ಕಾಗಿ ನಮ್ಮಣ್ಣ ಆಜ್ಞಾಪಿಸಿದ್ದದು 100,000 ವಾಹನಗಳಲ್ಲಿ ಅಕ್ಕಿಯನ್ನು ಹೇರಿಕೊಂಡು ಸಾಗಿ ಅಂತ. ಕೇವಲ ಅಶ್ವಮೇಧಕ್ಕಾಗಿಯೇ ಅದು ಬಳಕೆಯಾಗಬೇಕು, ಅಲ್ಲಿ ಬಂದವರಿಗೆ ಸಂತರ್ಪಣೆಗಾಗಿ. 10,000 ವಾಹನಗಳಲ್ಲಿ ದವಸ ಧಾನ್ಯಾದಿಗಳನ್ನು ತುಂಬಿಕೊಂಡು, 100,000 ವಾಹನದಲ್ಲಿ ಅಕ್ಕಿಯನ್ನು ತುಂಬಿಕೊಂಡು ನೈಮಿಷಾರಣ್ಯಕ್ಕೆ ಸಾಗಿದ್ದಾಯಿತು. ಅಷ್ಟೇ ಅಲ್ಲ, ಶ್ರೌತಯಾಗವನ್ನು ಮಾಡಲಿಕ್ಕೆ ಶ್ರೋತ್ರಿಯ ಬ್ರಾಹ್ಮಣರು ಬೇಕಲ್ಲ. ಶ್ರೌತಯಾಗವನ್ನು ಆಮೂಲಾಗ್ರವಾಗಿ ಬಲ್ಲಂತಹ ವಸಿಷ್ಠ ವಾಮದೇವಾದಿಗಳು ಎಲ್ಲರೂ ನಮಗೆ ಒದಗಿದರು. ಅಷ್ಟೇ ಅಲ್ಲ, ಈ ಭರತಖಂಡದಲ್ಲಿ ಇರತಕ್ಕಂತಹ ಎಲ್ಲ ಋಷಿಮುನಿಗಳು ಸಪತ್ನೀಕರಾಗಿ ಅಲ್ಲಿ ಇರಬೇಕು ಅಂತ ನಮ್ಮಣ್ಣನ ಆಜ್ಞೆ. ಶ್ರೀರಾಮಚಂದ್ರ ಹೇಳಿದ ಅಂದ ತಕ್ಷಣದಲ್ಲಿ ಅವರೆಲ್ಲ ಬಂದಲ್ಲಿ ಸೇರಿದ್ದಾರೆ. ನನ್ನ ಸುಯೋಗ ನೋಡಿ, ರಾಮನ ಸೇವೆಯನ್ನ ಮಾಡಬೇಕು ಅಂತ ಅಳಿಲೂ ಸಹ ಬಯಸ್ತದೆ. ಅಂತಾದ್ರಲ್ಲಿ ಮನುಷ್ಯ ಮಾತ್ರ ಬಯಸುವುದು ತಪ್ಪಲ್ಲ. ಮನುಷ್ಯ ಜನ್ಮವನ್ನು ಪಡೆಯಬೇಕಾದ್ರೆ ಅದೆಷ್ಟೋ ಜನ್ಮಗಳ ಪುಣ್ಯ ಬೇಕಂತೆ. ಹಾಗೆ ಮನುಷ್ಯ ಜನ್ಮವನ್ನು ಎತ್ತಿದ್ರು, ನಮ್ಮ ಪುಣ್ಯವನ್ನು ನೋಡಿ, ರಾಮನ ಸಹೋದರನಾಗಿ ಜನಿಸಿದ್ದು, ಅದಕ್ಕೆ ಸಾಟಿ ಇಲ್ಲ. ಇನ್ನು ರಾಮನ ಸೇವೆಯನ್ನು ಮಾಡುವುದು, ರಾಮನ ಕೈಂಕರ್ಯವನ್ನು ಮಾಡುವುದು, ಅದು ಸಾಮಾನ್ಯವೋ? ಬಯಸಿ ಬಂದ ಭಾಗ್ಯ ಅಂತಲೇ ಹೇಳಬೇಕೇನೋ ಗೊತ್ತಿಲ್ಲ, ರಾಮನ ಸೇವೆಗಾಗಿ ಅಶ್ವಮೇಧದ ಕುದುರೆಯ ರಕ್ಷಣೆ ನನ್ನ ಪಾಲಿಗೆ ಬಂತು. ಏನೋ ಗೊತ್ತಿಲ್ಲ, ಕೆಲವು ದಿವಸಗಳ ಹಿಂದೆ ಲವಣಾಸುರನನ್ನು ವಧಿಸಿದ್ದು ನನ್ನ ಸಾಧನೆ ಅಂತ ಹೇಳಬೇಕು. ಉಳಿದಿದ್ದೆಲ್ಲ ರಾಮನೊಟ್ಟಿಗೆ ಮಾಡಿದ್ದು, ನಾನೇ ನಾನಾಗಿ ಮಾಡಿದ್ದು ಲವಣಾಸುರನನ್ನು ಕೊಂದದ್ದು. ನಮ್ಮ ಕುಲದವನೇ ಆದಂತಹ ಮಾಂಧಾತ ಚಕ್ರವರ್ತಿಯನ್ನು ವಧಿಸಿದ್ದವ. ಒಂದರ್ಥದಲ್ಲಿ ನಮ್ಮ ದ್ವೇಷವನ್ನು ತೀರಿಸಿಕೊಳ್ಳಲಿಕ್ಕು, ಜೊತೆಗೆ ಅಲ್ಲಿ ಮುನಿಗಳಿಗೆ ತೊಂದರೆ ಕೊಡುತ್ತಿದ್ದಂತಹ ಲವಣಾಸುರನನ್ನು ವಧಿಸಲಿಕ್ಕು ಲೋಕ ಕಲ್ಯಾಣವೂ ಆಯ್ತಲ್ಲ, ದೋಷ ಪರಿಮಾರ್ಜನೆಯೂ ಆಯಿತು. ಹಾಗೆ ಯಾರಿಂದಲೂ ಜಯಿಸಲಾಗದಂತಹ ಲವಣಾಸುರನನ್ನು
ಅವನಪ್ಪ ಶಿವನಿಂದ ಪಡೆದಂತಹ ರುದ್ರನಿಗೆ ಸರಿಯಾದಂತಹ ತ್ರಿಶೂಲವನ್ನು ಪಡೆದಿದ್ದವ. ಆ ತ್ರಿಶೂಲದ ಬಲದಿಂದಲಾಗೆ ಅವ ಮೆರೀತಾ ಇದ್ದ. ಹಾಗೆ ಆ ತ್ರಿಶೂಲವನ್ನು ಲವಣಾಸುರನನ್ನು ಮರ್ದಿಸಿದ್ದಾಯಿತು. ಅಂತಹ ಲವಣಾರಿಗೆ ಇಂದು ಈ ಅಶ್ವಮೇಧದ ರಕ್ಷೆಗಾಗಿ ನಮ್ಮನ್ನು ಬಿಟ್ಟ. ನನಗಿನ್ನೂ ಮನಸ್ಸಿ ಒಳ ಮನಸ್ಸಿನಲ್ಲಿ ತುಡಿತಾ ಇರುವಂತಹ ವಿಷಯವೊಂದು, ಕೊರೆತಾ ಇರುವಂತಹ ವಿಷಯವೊಂದು ಏನು? ಋಷಿಮುನಿಗಳೆಲ್ಲ ಹೇಳಿದರು ಯಜ್ಞ ದೀಕ್ಷಿತನಾಗುವವನು ಸಪತ್ನೀಕನಾಗಿರಬೇಕು ಅಂತ. ಆವಾಗ ನಮ್ಮಣ್ಣನ ಮುಖಾರವಿಂದವೇ ಬಾಡಿ ಹೋಯಿತು. ನಾನೂ ನತಮಸ್ತಕನಾದೆ. ನಮ್ಮತ್ತಿಗೆ ಸೀತೆ, ಅವಳನ್ನು ನೆನೆದು ನನ್ನ ಹೃದಯ ತುಂಬ ನೊಂದಿತು. ಏನು ಮಾಡೋಣ ಈ ಸಮಯದಲ್ಲಿ ಅವಳಿದ್ದರೆ ಅಂತ. ಆದರೆ ಏನು ಮಾಡೋಣ, ಕರೆಸಿಕೊಳ್ಳುವಂತಿಲ್ಲವಲ್ಲ. ಹೌದು, ಒಂದು ವೇಳೆ ರಾಮ ಸೀತೆಯನ್ನು ಕರೆಸಿಕೊಂಡ ಅಂತಾದರೆ ಬಿಟ್ಟದ್ದು ತಪ್ಪು ಅಂತ ಆಗ್ತದೆ. ಬಿಟ್ಟಿದ್ದು ಸರಿ ಅಂತಾದರೆ ಕರೆಸಿಕೊಳ್ಳುವುದು ಯಾಕೆ, ಅದು ತಪ್ಪು ಅಂತ ಆಗ್ತದೆ. ಹೇಗೆ ಮಾಡಿದರೂ ಒಂದು ತಪ್ಪು ಘಟಿಸ್ತದೆ ಎನ್ನುವ ಕಾರಣದಿಂದ ರಾಮಚಂದ್ರ ಅವಳನ್ನು ಕರೆಸಿಕೊಳ್ಳುವ ತೀರ್ಮಾನವನ್ನು ಬಿಟ್ಟ. ಪರಿಮಾರ್ಜನೆಗಾಗಿ ಏನು ಏನು ಸೀತೆಯ ಪ್ರತಿಕೃತಿಯನ್ನು ಮಾಡಿ ಯಜ್ಞ ದೀಕ್ಷಿತನಾಗಬಹುದು ಅಂತ ಹೇಳಿದ್ದಾಯಿತು. ನನಗೂ ಒಂದು ಆಸೆ ಉಂಟು. ಯಾವುದೇ ಯಾಗವನ್ನು ಪೂರೈಸಿದಾಗ ಅದೆಷ್ಟೋ ದೃಶ್ಯ ಅದೃಶ್ಯವಾದಂತಹ ಅದೆಷ್ಟೋ ಘಟನೆಗಳು ಘಟಿಸ್ತವೆ, ಎಷ್ಟೋ ಒಳ್ಳೆಯದಾಗ್ತದೆ. ಆ ಶ್ರೇಯಸ್ಸಿನಿಂದಾಗಿ ನಮ್ಮತ್ತಿಗೆ ಸೀತೆ ಮತ್ತೆ ಸಾಕೇತಕ್ಕೆ ಬರುವಂತಾದರೆ ಸಾಕು ಎನ್ನುವ ಭಾವ ನನ್ನ ಹೃದಯದಲ್ಲಿ. ಏನಾದರಾಗಲಿ ಅಶ್ವವನ್ನು ಬೆನ್ನಟ್ಟಿ ಬಂದಂತಹ ನಾನು, ಅದು ಸ್ವತಂತ್ರವಾಗಿ ಬಿಟ್ಟದ್ದು, ಅದರ ಬೆಂಗಾವಲಿಗೆ ನಾವು ಹೋಗುವವರು. ಈಗಾಗಲೇ ಪೂರ್ವ ದಕ್ಷಿಣ ಪಶ್ಚಿಮ ಮೂರು ದಿಕ್ಕುಗಳನ್ನು ಪೂರೈಸಿಯಾಗಿದೆ. ಅಲ್ಲಿಯ ಅದೆಷ್ಟೋ ಅರಸರು ರಾಮನ ಹೆಸರನ್ನು ಕೇಳಿದ ಕ್ಷಣದಲ್ಲಿ, ಅಶ್ವದ ಹಣೆಯಲ್ಲಿರುವ ಲಿಪಿಯನ್ನು ಓದಿದ ಕ್ಷಣದಲ್ಲಿ ಕಪ್ಪ ಕಾಣಿಕೆಗಳನ್ನು ಕೊಟ್ಟು ನಮ್ಮ ಸೇವಕರಾಗಿ ಬಂದಿದ್ದಾರೆ. ಎಷ್ಟೋ ಜನ ರಾಮನಾಗಿ ರಾಮನ ಕುರಿತಾಗಿ ತಿಳಿಯದವರು ನಮ್ಮನ್ನು ವಿರೋಧಿಸಿ ನಂತರ ಸೋತು ಶರಣಾಗಿ ಕಪ್ಪ ಕಾಣಿಕೆಗಳನ್ನು ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ನಮಗೆ ಎರಡು ರೀತಿಯ ಸಾಧನೆಯನ್ನು ಸಾಧಿಸಬೇಕು ಅಂತ ನಮ್ಮ ಮನದಲ್ಲುಂಟು. ಒಂದು ರಾಮನ ರಾಜ್ಯ ಸ್ಥಾಪನೆ. ಸಶೈಲ ಗಿರಿ ಕಾನನವರೆಗೂ ಇಕ್ಷ್ವಾಕುವಿನ ರಾಜ್ಯಾಡಳಿತ ಹೇಗೆ ಇತ್ತೋ ಹಾಗೆ ರಾಮನ ಆಡಳಿತ ವ್ಯಾಪಿಸಬೇಕು ಒಂದು. ಎರಡನೆಯದಾಗಿ ಕೇವಲ ರಾಮನ ಆಡಳಿತ ಮಾತ್ರವಲ್ಲ, ಶ್ರೀರಾಮ ತತ್ವ, ಶ್ರೀರಾಮನ ಆದರ್ಶ, ಶ್ರೀರಾಮನ ವ್ಯಕ್ತಿತ್ವ ಇಡೀ ಭರತಖಂಡಕ್ಕೆ ತಿಳಿಯಬೇಕು. ಅದಕ್ಕಾಗಿ ಹೊರಟು ನಿಂತವರು ನಾವು. ಅಣ್ಣನ ಶ್ರೇಷ್ಠತೆಯೇನು, ಜ್ಯೇಷ್ಠತೆಯೇನು ಎನ್ನುವುದನ್ನು ತೋರಿಸ್ತಾ ಆದಷ್ಟು ಹತ್ತಿರದಲ್ಲಿ ಅಯೋಧ್ಯೆಗೆ ಸಮೀಪದಲ್ಲಿ ಬಂದಿದ್ದೇವೆ ನಾವು. ತಮಸಾ ನದಿಯ ತೀರ. ಇನ್ಯಾರೂ ನಮಗೆ ನಮ್ಮ ಕುದುರೆಯನ್ನು ಕಟ್ಟಲಿಕ್ಕಿಲ್ಲ ಅಂತ ನಮಗನ್ನಿಸ್ತಾ ಉಂಟು. ನಮ್ಮದೇ ಸ್ಥಳ ಬಂತಲ್ಲ. ಹಾಗೆ ಯೋಚಿಸ್ತಾ ಇರುವಾಗ ನಮ್ಮವರಿಗೆಲ್ಲ ಆಜ್ಞಾಪಿಸಿದ್ದೇನೆ, ನದಿಯ ನೀರಿನಲ್ಲಿ ಚೆನ್ನಾಗಿ ಸ್ನಾನವನ್ನು ಮಾಡಿ ಸ್ವಲ್ಪ ಹೊತ್ತು ವಿಶ್ರಮಿಸು ಎಂಬುದಾಗಿ. ಹಾಗೆ ಕುದುರೆಯನ್ನು ಸ್ವತಂತ್ರವಾಗಿ ಬಿಟ್ಟು ನಾವು ವಿಶ್ರಾಂತಿಯನ್ನು ತೆಗೆದುಕೊಳ್ತಾ ಇರುವಾಗ ಕಾನನವನ್ನು ಹೊಕ್ಕು ಹೋಗ್ತಾ ಇದೆಯಲ್ಲ ಅಶ್ವ. ಅತ್ತ ವಾಲ್ಮೀಕಿ ಮುನಿ ಇದ್ದನೆ ಮತಿಸಿದ, ಅತ್ತ ವಾಲ್ಮೀಕಿ ಮುನಿ ಇದ್ದನೆ ಮತಿಸಿದ, ಪುತ್ರಲವರು ಶಿವಟುಗಳೊಡನೆ ಸುತ್ತಣದ ವನವ ವನವ ನೋಡುತ್ತ ಬರ ಸಂಗಡಿಗ ಮೊತ್ತ ಪೀಚಿತಿಗ ಯವತ್ತಿದನೆ ಸೋತಣದ ವನವ ನೋಡುತ್ತ ಬರ ಸಂಗಡಿಗ ಮೊತ್ತ ವೀಕ್ಷಿಸಿ ಯವಿದನೆ. ಒಟುಗಳೇ ಲವಣ್ಣ
ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನೋಡಿ, ಗುರುವಿನ ಅರ್ಥ, ಗುರು ಎನ್ನುವಂತ ಆ ಪದದ ಅರ್ಥ ಸಾಮಾನ್ಯವಾದುದಲ್ಲ, ಅಲ್ವೇ ಅಲ್ಲ. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಗುರು ಎನ್ನುವಂತ ಒಬ್ಬ ವ್ಯಕ್ತಿ, ಅವನ ಸ್ಥಾನ ತ್ರಿಮೂರ್ತಿಗಳಿಗೆ ಸಮನಾಗಿರ್ತದೆ. ನಿಜವಾಗಿಯೂ ನಮ್ಮಂತವರಿಗೆಲ್ಲ ಗುರು ಎನ್ನುವಂತ ಪದಕ್ಕೆ ಅರ್ಥ ಹುಡುಕು ಸ್ವಲ್ಪ ಕಷ್ಟವೇ. ಹೌದಾ? ಆ ಮಟ್ಟಿನ ಜ್ಞಾನ ನಮಗಿನ್ನೂ ಬಂದಿಲ್ಲ. ಆದರೂ ಒಬ್ಬ ಒಳ್ಳೆಯ ಗುರುವನ್ನ ಪಡೆಯುವುದಕ್ಕೆ ಪೂರ್ವ ಜನ್ಮದ ಪುಣ್ಯ ಬೇಕು ಅಂತ ಹೇಳ್ತಾರೆ. ಹೌದಾ? ಯಾಕೆಂದ್ರೆ ಅಜ್ಞಾನ ಎನ್ನುವಂತ ಕತ್ತಲೆಯಿಂದ ಜ್ಞಾನ ಎನ್ನುವಂತ ಬೆಳಕಿಗೆ ನಮ್ಮನ್ನ ತರುವವನು ಗುರು. ಅಂತಹ ಮಹತ್ತರವಾದಂತಹ ಉನ್ನತವಾದಂತಹ ಶ್ರೇಷ್ಠತಮವಾದಂತಹ ಸ್ಥಾನದಲ್ಲಿ ಗುರು ಒಬ್ಬ ನಿಲ್ತಾನೆ. ಈ ವಿಷಯದಲ್ಲಿ ನಾವು ಪುಣ್ಯಾತ್ಮರು ಸರಿ. ಹೌದೇ ಹೌದು. ಯಾಕೆಂದ್ರೆ ಅಂತಹ ಶ್ರೇಷ್ಠರಾದಂತಹ ತಪೋಧನರಾದಂತಹ ವಾಲ್ಮೀಕಿ ಮಹರ್ಷಿಗಳು ನಮ್ಮ ಗುರುವಾಗಿ ಸಿಕ್ಕಿರುವುದು ನಮ್ಮ ಭಾಗ್ಯವಲ್ಲದೆ ಮತ್ತೇನೇನು. ಹೇಳಿಕೊಳ್ಳುವುದಕ್ಕೂ ಹೆಮ್ಮೆ ಅನ್ನಿಸ್ತದೆಯ. ಹೌದು. ಜೊತೆಗೆ ಅಮ್ಮ, ಅಮ್ಮನ ಬಗ್ಗೆ ಏನು ಅಂತ ಹೇಳುವುದು, ಎಷ್ಟು ಅಂತ ಹೇಳುವುದು. ಹೌದು, ನಿಜವಾಗಿಯೂ ಮಹಾಮಾತೆಯೇ ಅವಳು. ನಮ್ಮನ್ನೆಲ್ಲ ಸಾಕಿ ಸಲಹಿ ನಮಗೆಲ್ಲರಿಗೂ ಸರ್ವಸ್ವವೂ ಅವಳೇ ಆಗಿ ನಮ್ಮನ್ನೆಲ್ಲ ಪೋಷಿಸ್ತಾ ಇರುವವಳು ಅವಳು. ಅವಳ ಬಗ್ಗೆ ಹೇಳುವುದಕ್ಕೆ ಹೊರಟರೆ ದಿನ ಸಾಕಾಗ್ಲಿಕ್ಕಿಲ್ಲ. ಇಲ್ಲ ಒಟುಗಳೇ, ನಿಮ್ಮನ್ನ ಕರೆದಂತಹ ಕಾರಣ ಗೊತ್ತಾಗ್ಲಿಲ್ಲ. ಈ ದಿವಸ ಗುರುಗಳು ನನ್ನನ್ನ ಕರೆದು, ಮಗನೇ ಅಲವಾ, ನಾನು ಕೆಲವು ಕಾರಣ ಹಾಗೂ ಕಾರ್ಯದ ನಿಮಿತ್ತವಾಗಿ ವರುಣ ಲೋಕಕ್ಕೆ ಹೋಗ್ತಾ ಇದ್ದೇನೆ. ಹಾಗಾಗಿ ನಾನು ಬರುವವರೆಗೆ ಈ ಸುತ್ತಣದ ವನ ಪ್ರದೇಶದ ರಕ್ಷಣೆಯ ಹೊಣೆಗಾರಿಕೆ ನಿಮ್ಮದು ಅಂತ ಹೇಳಿ ಹೋಗಿದ್ದಾರೆ. ಹೌದಾ? ಜೊತೆಗೆ ನನಗೆ ಮಾತ್ರ ಹೇಳಿದ್ದಲ್ಲ, ಒಟುಗಳನ್ನೂ ಸೇರಿಸಿಕೋ ನಿನ್ನ ಈ ಕಾರ್ಯದಲ್ಲಿ, ರಕ್ಷಣೆಯ ಕಾರ್ಯದಲ್ಲಿ ಎಂಬುದಾಗಿ ಹೇಳಿ ಹೋಗಿದ್ದಾರೆ. ನಮ್ಮನ್ನು ಕರೆದುಕೊಂಡು ಹೋಗುವುದಕ್ಕೆ ಖಂಡಿತವಾಗಿಯೂ ಹೇಳಿದ್ದಾರೆ. ಹಾಗಿದ್ರು ಬರ್ತೇವೆ. ಆದ್ರಿಂದಲೇ ಕರೆದದ್ದು. ಹೇಳಿ, ಬನ್ನಿ, ಹೋಗೋಣ. ಒಮ್ಮೆ ವನವನ್ನೆಲ್ಲ ಸುತ್ತಾಡಿ ವನ ಪ್ರದೇಶದ ರಕ್ಷಣೆಯನ್ನ ಮಾಡಿ ಬರೋಣ. ಆಯ್ತು ಲವಣ್ಣ. ಒಟುಗಳೇ, ಲವಣ್ಣ, ವನ ಪ್ರದೇಶಕ್ಕೆ ಬಂದು ನಿಂತಿದ್ದೇವೆ. ನೋಡಿ ಎಷ್ಟು ಸುಂದರವಾದಂತಹ ವನ ಪ್ರದೇಶ. ಹೌದಾ? ಪ್ರಶಾಂತವಾದಂತಹ ವಾತಾವರಣ, ತಂಗಾಳಿ ಬೀಸ್ತಾ ಇದೆ, ಮೈ ಮನಕ್ಕೆ ಈ ವಾತಾವರಣ ಮುದವನ್ನ ನೀಡ್ತಾ ಇದೆ. ವನ ಪ್ರದೇಶ ಅಂದ್ರೆ ಹಾಗಲ್ವೇನ? ಹೌದು. ಅದು ಅಲ್ಲದೆ ನಾವು ಬೆಳೆಸಿದಂತಹ ಗಿಡಗಳು ಈಗ ನೋಡುವುದಕ್ಕೆ ನಮಗೆಷ್ಟು ಹೆಮ್ಮೆ ಅಲ್ವೋ. ಹೌದಾ? ನೋಡಿ ನೋಡಿ, ಆ ಕದಳಿ ಮರದಲ್ಲಿ ಬಾಳೆಯ ಕೊನೆ ಬಿಟ್ಟಿದೆ, ಎಷ್ಟು ಸುಂದರವಾಗಿ ಕಾಣ್ತಾ ಇದೆ. ಜೊತೆಗೆ ಹೂ ಗಿಡಗಳನ್ನ ನೋಡಿ. ಹೌದು. ಆ ತರು ಲತೆಗಳನ್ನ ನೋಡಿ, ಅದೆಷ್ಟು ಸುಂದರ, ಅದೆಷ್ಟು ಮನಮೋಹಕ. ಹೌದು. ನಿಜವಾಗಿಯೂ ಇಂತಹ ಸುಂದರವಾದಂತಹ ಪ್ರಕೃತಿಯ ಮಡಿಲಿನಲ್ಲಿ ಬೆಳೆಯುತ್ತಾ ಇರುವಂತದ್ದು ನಮ್ಮ ಪುಣ್ಯ. ಹೀಗೆ ಮಾತಾಡ್ತಾ ನಿಂತರೆ ವನ ಪ್ರದೇಶದ ರಕ್ಷಣೆ ಆಗ್ಲಿಕ್ಕಿಲ್ಲ. ಹೌದು. ಅದರ ಜೊತೆಯಲ್ಲಿ ನಾವೆಲ್ಲರೂ ಹೀಗೆ ಜೊತೆಯಾಗಿ ಹೋದರೆ ಅದರಿಂದಲೂ ವನ ಪ್ರದೇಶದ ರಕ್ಷಣೆಗೆ ತೊಡಕಾಗಬಹುದು. ನಾವಿಬ್ರು ಬೇರೆ ಬೇರೆ ಆಗ್ಬೇಕಾ? ನಾವಿಬ್ಬರು ಅಂತಲ್ಲ, ನಮ್ಮಲ್ಲಿ ಕೆಲವರು ಒಂದು ದಿಕ್ಕಿನತ್ತ ಹೋದರೆ ಮತ್ತೆ ಕೆಲವರು ಮತ್ತೊಂದು ದಿಕ್ಕಿನತ್ತ ಆಗಬಹುದು ಅಂತ. ಲವಣ್ಣ, ಅವರೆಲ್ಲ ಬೇಕಾದ್ರೆ ಆ ದಿಕ್ಕಿನಲ್ಲಿ ಹೋಗ್ಲ, ನಾನು ನೀನು ಒಟ್ಟಿಗೆ ಹೋಗುವ. ಅದ್ಯಾಕೆ ಹಾಗೆ? ನನಗ್ ಭಯ ಆಗ್ತದೆಯ ಮಾರಾಯ. ಒಟುಗಳೇ, ನಿನ್ನನ್ನ ಕರೆದುಕೊಂಡು ಹೋಗುವುದಕ್ಕೆ ನನಗೇನು ಬೇಸರ ಇಲ್ಲ. ಆದ್ರೆ ನೀನ್ ನನ್ನೊಟ್ಟಿಗೆ ಬಂದೆ ಅಂತ ಆದ್ರೆ ನೀನು ವನ ಪ್ರದೇಶದ ರಕ್ಷಣೆಯನ್ನು ಮಾಡುವುದಿಲ್ಲ, ನನಗೂ ವನ ಪ್ರದೇಶದ ರಕ್ಷಣೆಯನ್ನು ಮಾಡುವುದಕ್ಕೆ ಬಿಡುವುದಿಲ್ಲ. ನಾನು ಉಪದ್ರವ ಕೊಡ್ತೇನೆ ಹಾಗಾಗಿ ಹೇಳಿದ್ದು. ಮತ್ತೆ ಭಯ ಪಡುವ ಅಗತ್ಯ ಇಲ್ಲ. ಗುರುಗಳಂತ ಆಶೀರ್ವಾದ ನಮ್ಮ ಮೇಲಿರುವಾಗ ಯಾರೂ ನಮ್ಮನ್ನ ಏನೂ ಮಾಡಲಿಕ್ಕಾಗುವುದಿಲ್ಲ. ಜೊತೆಗೆ ನಾನಿದ್ದೇನಲ್ಲ, ಇಲ್ಲಿಯೇ ಸನಿಹದಲ್ಲಿರ್ತೇನೆ. ನೀವು ಕೆಲವರು, ಮತ್ತು ನೀನು ಒಬ್ಬನೇ ಹೋಗಬೇಕು ಅಂತಲ್ಲ, ನಮ್ಮೊಟ್ಟಿಗೆ ಕೆಲವರು ಬರ್ತಾರೆ, ಅವರನ್ನೊಡಗೂಡಿ ಈ ದಿಕ್ಕಿನತ್ತ ಸಾಗಿ. ಏನಾದರೂ ಅವಘಡ ಸಂಭವಿಸಿದರೆ ಕರೆಯಿರಿ ನನ್ನನ್ನ. ಮತ್ ನಾನು ಕರಿತೇನೆ, ಆ ಕ್ಷಣದಲ್ಲಿ ಬರ್ತೇನೆ. ಇಲ್ಲಾಂದ್ರೆ ನಾನೇ ಓಡಿ ಬಂದ್ಬಿಡ್ತೇನೆ. ಆಗಲಿ, ಈ ಕಡೆಯಲ್ಲಿ ಧಾವಿಸಿ. ಆಯ್ತು, ಹೀಗೆ ಹೋಗ್ತೇನೆ. ಲವಣ್ಣ ಹೇಳಿದ ಹಾಗೆ ಕೆಲವು ಓಟುಗಳನ್ನ ಕೂಡಿಕೊಂಡು ಹೀಗೆ ಹೋಗ್ತಾ ಇದ್ದೇನೆ.
ಇದೇನು ಇಕ್ಕದೆ ಓರ್ವರೋರ್ವರ್ ಸವನಾಜ್ವವ ಕಂಡಾವುದ ಅವಘಡ ಏನಿದು ಆವುದ ಅವಘಡ ಏನು ತೋ ತವಕದೊಳೋಡುತ್ತ ಅಯ್ಯಯ್ಯೋ ಕಾಯದಿ ಬೆವರಿಡುತ್ತ ಹೌದಪ್ಪ ಹೌದು ಕಾಯದಿ ಬೆವರಿಡುತ್ತ ನಡ ನಡುಗುತ ಲವಗಿಂತೆಂದರು ಲವಗಿಂತೆಂದರು ಆಗ ಆ ಹೀಗೆ ಮುಂದುವರಿದು ಹೋಗ್ತಾ ಇದ್ದೇವೆ. ಇದೇನಿದು ನಮ್ಮ ವನ ಪ್ರದೇಶದಲ್ಲಿ ವಿಚಿತ್ರವಾದದ್ದೊಂದು ಉದ್ಭವ ಆಗಿದೆಯಲ್ಲ. ಅಬ್ಬಬ್ಬಾ, ನೋಡುವುದಕ್ಕೆ ಭಯಂಕರವಾಗಿದೆ, ಅಷ್ಟೇ ಅಲ್ಲ ಬಹಳ ವಿಚಿತ್ರವಾಗಿಯೂ ಕಾಣ್ತಾ ಉಂಟು. ಬಿಟ್ಟ ಕಣ್ಣನ್ನು ಬಿಟ್ಟ ಹಾಗೆ ನೋಡ್ತಾ ಇದ್ದೇವೆ, ಯಾಕೆಂದ್ರೆ ಕಣ್ಣು ಮುಚ್ಚಿಕೊಳ್ಳುವುದಕ್ಕೂ ಭಯ, ಕಣ್ಣು ಮುಚ್ಚಿದಾಗ ನಮ್ಮನ್ನು ಬಂದು ತಿಂದುಬಿಟ್ರೆ ಎನ್ನುವಂತಹ ಭಯ. ಹಾಗಾಗಿ ಏನಾದರೂ ಅವಘಡ ಸಂಭವಿಸುವುದರ ಒಳಗಾಗಿ ಹೋಗಿ ಲವಣ್ಣನಿಗೆ ಹೇಳಬೇಕು. ಓ ಲವಣ್ಣ, ಬಾರ ಬಾರ. ಏನಾಯ್ತು, ಇಷ್ಟೊಂದು ಗಾಬರಿಗೊಂಡಿದ್ದೀರಿ, ಬೆವರ್ತಾ ಇದ್ದೀರಿ ಲವಣ್ಣ? ನಿಲ್ಲುವುದಕ್ಕಾಗ್ತಾ ಇಲ್ಲ. ಓ ಅಲ್ಲಿ ನೋಡ, ಎಲ್ಲಿ? ಓ ಅಲ್ಲಿ ನೋಡತ್ತ ಜಾನಕಿ ಮಾಣಿ ನೋಡ. ಜಾನಕಿ ಮಾಣಿ ಹೌದಾ? ನೋಡತ್ತ ಜಾನಕಿ ಮಾಣಿ ಅಲ್ಲಿ ಮೂಡಿದೆ ಹೊಸ ತುಂದು ಭೀಕರ ಪ್ರಾಣಿ ಹೌದಾ? ಅಲ್ಲಿ ಮೂಡಿದೆ ಹೊಸ ತುಂದು ಭೀಕರ ಪ್ರಾಣಿ ಭೀಕರ ಪ್ರಾಣಿ ಹಾಗೆ. ನಮ್ಮವರನ್ನೆಲ್ಲ ಸೇರಿಕೊಂಡು ಕೆಲವರನ್ನ ಸೇರಿಕೊಂಡು ಹೌದು ಹೀಗೆ ಮುಂದುವರೆದು ಹೋಗ್ತಾ ಇದ್ದೆ. ಸ್ವಲ್ಪ ದೂರ ಹೋಗಿ ಆಗಿತ್ತ, ಹಾಗೆ ಅಲ್ಲೇ ನಿಂತ್ಕೊಂಡಾಯ್ತು. ಯಾಕೆ ಯಾಕೆ ನಮ್ಮ ವನ ಪ್ರದೇಶದಲ್ಲಿ ಎಂತದೋ ಒಂದು ಹೊಸ್ತೊಂದು ಬಂದ್ಬಿಟ್ಟಿದ್ಯಾ ಮಾರಾಯ? ಹೊಸತ? ಹೌದು, ಸಂಜೆ ಬೆಳಗಾಗೋದ್ರೊಳಗಾಗ ಅಲ್ಲೇ ಉದ್ಭವ ಆಗಿದೆಯೋ ಏನೋ. ಒಟ್ಟಿನಲ್ಲಿ ನೋಡುವುದಕ್ಕೆ ಭೀಕರವಾಗಿದೆ, ಭಯ ಆಗ್ತಾ ಉಂಟು ಅದನ್ನ ನೋಡಿದ್ರೆ. ವಿಚಿತ್ರವಾಗಿಯೂ ಇದೆ. ದೇವ್ರಾಣೆ ಮಾಡಿ ಹೇಳ, ಈವರೆಗೆ ನಾನ್ ಅಂತದ್ದು ಅಂದನ್ ನೋಡ್ಲಿಲ್ಲ. ನೀವು ನೋಡಿರೋದು ಇಲ್ವ? ಅದೇನು ಪ್ರಾಣಿಯೋ ಎಂತದೋ ಒಂದು ಅರಿವು ಆಗ್ತಾ ಇಲ್ಲ ನೋಡು. ನಮ್ಮ ನೋಡ, ನಮ್ಮನ್ನ ನೋಡ, ಗಡಗಡ ಗುಡ್ತಾ ಇದ್ದೇವೆ, ಕೊಯ್ಕಾಲ್ ನಡುಗ್ತಾ ಉಂಟು, ನಿಂತ್ಕೊಳ್ಲಿಕ್ಕಾಗುದಿಲ್ಲ, ಕುಂತ್ಕೊಳ್ಲಿಕ್ಕಾಗುದಿಲ್ಲ ಮಾರಾಯ. ಒಟ್ಟುಗಳೇ, ಅದನ್ನ ನೋಡಿದ್ರೆ, ಅದು ನಿಂತಹ ನಿಲು ಹೋದ್ರ ಭಂಗಿ ಆ ಟಿವಿ ಎಲ್ಲ ನೋಡಿದ್ರೆ ಅದು ಸುತಾರಾಮ್ ಇಲ್ಲಿ ನಮ್ಮೂರು ಬಿಟ್ಟು ಹೋಗ್ಲಿಕ್ ಬಂದಿದ್ದ ವನ ಪ್ರದೇಶದ ಬಿಟ್ಟು ಹೋಗುವಂತೆ ಕಾಣ್ತಾ ಇಲ್ಲ, ಟಿಕಾಣಿ ಹೂಡ್ಲಿಕ್ ಬಂದಿದ್ಯಾ ಅದು? ಒಟ್ಟುಗಳೇ,
ವನ ಪ್ರದೇಶದಲ್ಲಿರುವಂತ ಯಾವುದೋ ಭೀಕರ ಪ್ರಾಣಿಯನ್ನ ನೋಡಿ ನೀವು ಹೆದರಿರಬಹುದು. ಹುಲಿಯೋ ಕರಡಿಯೋ ಇರಬಹುದು ಅದು. ಲವಣ್ಣ, ನಾನು ಹುಲಿಯಿಂದ ಹಿಡಿದು ಇಲ್ಲಿಯವರೆಗೂ ಕಂಡಿದ್ದೇನೆ. ಎಲ್ಲ ಪ್ರಾಣಿಯನ್ನ ನೋಡಿದ್ದೀರಿ. ಹೌದು, ಹೊಂದಿಯೋ ಅಲ್ಲ, ಹುಲಿಯೋ ಅಲ್ಲ, ಕರಡಿಯೋ ಅಲ್ಲ, ಒಂದನ್ನುಳಿದು ಎಲ್ಲ ಪ್ರಾಣಿಯನ್ನ ನೋಡಿದ್ದೀರಿ. ನಾನು ಆನೆಯನ್ನು ನೋಡಿದ್ದೇನ? ಅದ್ರಿದಲ್ಲ. ಹೌದು ಅಲ್ಲ, ಸಿಂಹನ್ನು ನೋಡಿದ್ದೇನೆ. ಅಲ್ಲ, ಅದು ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಬಿಡು. ಯಾಕಂದ್ರೆ ಅದು ಕಾಡಿನ ರಾಜ ಅಲ್ವಾ. ಅರಸರಾದವ್ರು ಯಾರಾದ್ರೂ ಹೊಳ್ಳಿ ಕಡೆ ಬರ್ತಾರೇನಾ? ಅರಮನೆಯಲ್ಲಿ ಇರ್ತಾರೆ. ಹಾಗೆ ಈಗ ದೊಡ್ಡ ಕಾಡನ್ನ ಬಿಟ್ಟು ಆ ಮೃಗರಾಜ ನಮ್ಮೂರಿಗೆ ಬರುದುಂಟೇನ? ಈ ಸಣ್ಣ ಕಾಡಿಗೆ, ದಟ್ಟ ಅರಣ್ಯದಲ್ಲಿರುವಂತ ಪ್ರಾಣಿ. ಹೌದು, ಅದ ಅಲ್ವೇ ಅಲ್ಲ ಬಿಡು. ನಾನು ಅದನ್ನೆಲ್ಲ ನೋಡಿದ್ದೇನೆ ಸಮಿತವನ್ನ ಸಂಗ್ರಹಣೆಗೆ ಹೋದಾಗ. ಅಡವಿಯಲ್ಲಿ ನಾನು ಈ ಪ್ರಾಣಿಗಳನ್ನೆಲ್ಲ ನೋಡಿದ್ದೇನೆ. ನಮ್ಮ ಆಶ್ರಮ ಪ್ರದೇಶದಲ್ಲಿರುವಂತ ಹಸು ಏನಾದ್ರೂ ಆಗಿರಬಹುದೇನೋ? ಅದೆಲ್ಲ ಅಲ್ವಾ. ಅಲ್ಲ, ನಂಗದು ಗೊತ್ತಿರುದಿಲ್ಲ. ವನ ಹಾಳು ಮಾಡಿದೆ ಅಂತ ಆದ್ರೂ ಅದೇ ಇರಬಹುದೇನು ಅಂತ. ಅಲ್ವೇ ಅಲ್ಲ. ಅಲ್ಲ, ಹೌದು, ಯಾವುದೂ ಅಲ್ಲ, ಯಾವ ಪ್ರಾಣಿಯೂ ಅಲ್ಲ. ನೋಡು ಅಷ್ಟೇ ಅಲ್ವಾ, ಅದು ಮಾಡಿದ ಉಪದ್ರವ ಒಂದ ಎರಡ. ಏನೇನ್ ಮಾಡಿದೆ ಲವಣ್ಣ? ನಾವು ನಿನ್ನೆ ಹೋದಾಗ ಎಷ್ಟು ಬಾಳೆ ಗಿಡ ಇತ್ತ, ಯಾವ್ಯಾವ ರೀತಿ ಬಾಳೆ ಗಿಡ ನಾವು ಎಲ್ಲೆಲ್ಲಿಂದ ತಂದು ಇಟ್ಟಾಗಿತ್ತ. ಸುಬ್ರಾಯಣ ಕೊಟ್ಟಿದ್ದ, ಗಜಾನ ಭಟ್ರು ಕೊಟ್ಟಿದ್ರು, ಲೊಕ್ಕಣ್ಣ ಕೊಟ್ಟಿದ್ದ, ಸುರೇಶ್ ಅಣ್ಣಂತೂ ರಸಬಾಳೆ ಗಿಡನೇ ಕೊಟ್ಟಿದ್ನ ಮಾರಾಯ. ಅದೆಲ್ಲ ಒಂದು ಇಲ್ಲ. ಎಲ್ಲವನ್ನ ಸಂಗ್ರಹಿಸಿ ಕಷ್ಟಪಟ್ಟು ನೆಟ್ಟಂತಹ ಗಿಡಗಳು ಕೆಲವೊಂದು ಕೊನೆ ಬಿಟ್ಟಿದೆ, ಕೆಲವೊಂದು ಇನ್ನು ಬೆಳೆಯುವ ಸ್ಥಿತಿಯಲ್ಲಿದೆ. ಆ ಬೆಳೆಯುವ ಸ್ಥಿತಿಯಲ್ಲಿದ್ದ ಗಿಡಗಳನ್ನೆಲ್ಲ ಮೆಟ್ಟ ಮೆಟ್ಟು ತುಳಿದು ಹಾಕಿದ್ಯ ಮಾರಾಯ. ಅಷ್ಟೇ ಅಲ್ಲ, ಆ ಕೊನೆ ಬಿಡುವ ಗಿಡವನ್ನ, ಕೊನೆ ಬಿಟ್ಟ ಗಿಡವನ್ನ ನಾವು ಹಸಿವಾದ್ರೆ ಎಲ್ಲಾದ್ರೂ ಬಾಳೆಹಣ್ಣರು ತಿನ್ಲಿಕ್ಕೆ ಆಗ್ತಿತ್ತು ಅಂತ ಮಾಡಿಕೊಂಡಿದ್ನ. ಅದು ಇಲ್ದೆ ಹೋಯ್ತ ಮಾರಾಯ. ದಿನ ಕುಶ ಸಮಿದನ್ನು ತೆಗೆದುಕೊಂಡು ಹೋಗುವುದಕ್ಕೆ ಬಂದಾಗ ನೀವು ಹೇಳಿದ್ದೀರಿ ಬಾಳೆಹಣ್ಣು ಕೆಲವು ದಿವಸಗಳಲ್ಲಿ ಹೌದು ನಮ್ಮ ಕೈಗೆ ತಿನ್ನುವುದಕ್ಕೆ ಸಿಗಬಹುದು ಎಂಬುದು. ಹಸಿವಾದ್ರೆ ತಿನ್ಲಿಕ್ಕೆ ಆಗ್ತಿತ್ತ? ಆ ಗಿಡದ ಎಲೆ ಎಲ್ಲ ತಿಂದಿದೆ, ಆ ಬಾಳೆ ಕೊನೆ ಎಲ್ಲ ತುಳಿದು ತುಳಿದು ಹಾಕಿದೆ ಮಾರಾಯ. ತಿನ್ಲಿಲ್ಲ. ಮತ್ತೆ ನಾವು ಎಷ್ಟೆಲ್ಲ ಹೂವಿನ ಗಿಡ ನೆಟ್ಟಾಗಿತ್ತ, ಗುಲಾಬಿ ಗಿಡ, ದಾಸಾಳ ಗಿಡ, ಮಲ್ಲಿಗೆ ಬಳ್ಳಿ, ಅದು ಯಾವ್ಯಾವ ನಮನಿ ಜಾತಿದಿತ್ತು. ಮಲ್ಲಿಗೆ ಬಳ್ಳಿನಂತೂ ನಿನ್ನೆ ನೋಡಿದ್ದೆ, ಗಿಡ ತುಂಬಾ ಹೂವಾಗಿತ್ತು, ಮೂರು ಊರಿಗೆ ಸಾಕಾಗಿತ್ತು ಮಾರಾಯ. ನಾನಾ ವಿಧದ ಪುಷ್ಪಗಳಿದ್ವು. ಆ ಮಲ್ಲಿಗೆ ಹೂ ಮೂರೂರಿಗೆ ಸಾಕಾಗಿತ್ತು. ಇವತ್ತು ಹೋಗಿ ನೋಡಿದ್ರೆ ಮೂರೂರಿಗೆ ಅಲ್ಲ, ಈ ಊರಿಗೆ ಕೊಡ್ಲಿಕ್ಕೂ ಇಲ್ವ. ಎಲ್ಲವನ್ನ ಹಾಳು ಮಾಡಿ. ಹೌದು, ದಾಸಾಳ ಗಿಡ ಎಲ್ಲ ಗಿಡ ತುಂಬಾ ಹೂವಾಗಿತ್ತ, ಆ ಸಣ್ಣ ಸಣ್ಣ ಗಿಡ ಎಲ್ಲ ಮೆಟ್ ಮೆಟ್ ಹಾಳು ಮಾಡಿದೆ, ದೊಡ್ಡ ಗಿಡ ಎಲ್ಲ ತಿಂದ್ ಹಾಳು ಮಾಡಿದೆ. ದೇವ್ರಿಗೆ ಹೂ ಕೊಯ್ಲಿಕ್ಕೆ ಹೂ ಇಲ್ವ ಮಾರಾಯ. ಅಷ್ಟೇ ಅಲ್ಲ, ದಿನ ನಮ್ಮ ದನಕರುಗಳಿಗೆ ಒಂದೊಂದು ವಾರ ಹುಲ್ಲು ಕೊಯ್ಕೆ ಬಂದ ಹಾಕಿತ್ತು. ಇನ್ನು ಒಂದ್ ವಾರ ಹುಲ್ಲಲ್ಲ, ಅಲ್ಲಿ ಒಂದು ಕೊಡ್ಡಿಯೂ ಇಲ್ಲ. ಎಲ್ಲವನ್ನ ತಿಂದಿದೆ. ಹೌದು, ತಿಂದಿದೆ, ತುಳಿದಿದೆ, ತಿಂದಿದೆ, ತುಳಿದಿದೆ. ಅದೇನಾದ್ರೂ ಹೊಟ್ಟೆ ಹೊಳಿ ಕೊಡ್ಲ? ಅದ್ರ ಹೊಟ್ಟೆ ಹಾಳಾಗ್ಲಿಕ್ಕೆ ಅದು ಯಾವ ರೀತಿ ತಿಂದಿದ್ಯಾ? ಹಾಗೆ ನಮ್ಮನ್ನು ತಿಂದು ಬಿಡ್ತದೇನೋ ಅಂತ ಹೆದರಿಕೆ ಶುರುವಾಗಿ ನಾವು ಈ ರೀತಿ ಓಡಿ ಬಂದಿದ್ದ ಮಾರಾಯ. ನಿಮ್ಮ ಮಾತುಗಳನ್ನೆಲ್ಲ ಕೇಳುವಾಗ ನನಗೆ ಕುತೂಹಲ ಹೆಚ್ಚಾಗ್ತಾ ಇದೆ. ಅದು ಯಾವ ಪ್ರಾಣಿ ಇರಬಹುದು? ನಿನಗ್ ಗೊತ್ತದೇನ? ಅಲ್ಲ, ನಿನಗೂ ಗೊತ್ತಿಲ್ಲ ಬಿಡ. ನೀವು ನೋಡಿದ್ದೀರಲ್ಲ, ನಮಗೆ ಗೊತ್ತಾಗ್ತದ, ನಿನಗ್ ಗೊತ್ತಾಗ್ತದೆಯಾ? ಒಮ್ಮೆ ವರ್ಣಿಸಿ ಆ ಪ್ರಾಣಿಯನ್ನ ಹೇಗಿದೆ ಎಂಬುದನ್ನ ಸರಿಯಾಗಿ ಹೇಳಿ. ಅದರ ಆಯಾ ಆಕಾರ ಆಕೃತಿಗಳನ್ನ ನಿನಗೆ ಹೇಳಬೇಕು. ಅದರ ಸ್ವರೂಪವನ್ನು ವಿವರಿಸಿ. ಅದನ್ನ ಹೇಳ್ತೇನೆ. ನೀಳ ಕೊರಳು ದಪ್ಪ ಕುಂಡೆ, ನೀಳ ಕೊರಳು ದಪ್ಪ ಕುಂಡೆ, ನೀಳ ಕೊರಳು ದಪ್ಪ ಕುಂಡೆ, ಅಲ್ಲಿ ಬೀಳಿಸುತ್ತಿದೆ ಮೊರ ಮೊರ. ಕಾಲ್ಗಳೆತ್ತರ ಬಾಲ ಕೊಂಡೆ, ಕಾಲ್ಗಳೆತ್ತರ ಬಾಲ ಕೊಂಡೆ, ಬಾಲ ಕೊಂಡೆ, ಬಾಲ ಕೊಂಡೆ, ಗೋಣ ಮೇಲಿದೆ ಗೆಣುದ್ದ ಕೆಂಜಾರು ಮಂಡೆ. ಗೋಣ ಮೇಲಿದೆ ಗೇಣುತ್ತ ಕೆಂಡರು ಮಂಡೆ, ಗೋಣ
ಎತ್ತರ ಬಲಗೊಂಡೆ ಕೊಣ ಮೇಲಿದ ಗೇಣುದ ಕೆಂಜರು ಮಂಡೆ ದಪ್ಪ ಕುಂಡೆ ಬಾಲಗೊಂಡೆ ಕೆಂಜರು ಮಂಡೆ ಬಾಲಗೊಂಡೆ ಲವಣ್ಣ ಒಟುಗಳೇ ಮಾರುದ್ದ ಕೊರಳು ಗೇಣುದ್ದ ಬಾಲ ಇಷ್ಟುದ್ದ ಕುತ್ತಿಗೆ ಇಷ್ಟೇ ಉದ್ದ ಬಾಲ ಆದ್ರೆ ಬಾಲ ಗಿಡ್ಡದ್ದಿದ್ರು ನೋಡುವುದಕ್ ಬಾಳ ಚಂದುಂಟ ಕೆಂಪು ಕಪ್ಪು ಬಿಳಿ ಕೂದಲುಗಳಿಂದ ಕೂಡಿ ಒಳ್ಳೆ ಗೊಂಡ ಗೊಂಡೆಯಾಗುಂಟು ಸುಂದರವಾಗಿದೆ ಹೌದು ನೋಡ್ಲಿಕ್ ಬಾಳ ಚಂದುಂಟ ಇಷ್ಟೇ ಉದ್ದಿದ್ರು ಇಷ್ಟುದ್ದ ಕುತ್ತಿಗೆ ಅಷ್ಟೇ ಅಲ್ಲ ಬಹುಶಃ ನಾನೆಷ್ಟು ಎತ್ತರ ಇದ್ದೇನೋ ಅಷ್ಟೇ ಉದ್ದದ ಕಾಲುಂಟು ಅದಕ್ಕೆ ಅಳತೆ ಮಾಡಿ ನೋಡಿದ್ರ ಸಾಮಾನ್ಯ ಅಳತೆ ಮಾಡ್ಲಿಕ್ಕಂತೆ ಹೇಗೆ ಸಿಕ್ಕಿದ್ದು ಹೌದು ಅಲ್ಲ ಅಳತೆ ಮಾಡುದಲ್ಲ ಅದ್ರ ನೋಡುವುದಕ್ಕೆ ಹೆದರಿಕೆ ಆಗ್ತದೆ ಅದ್ರ ಹತ್ರ ಹೋಗ್ಲಿಕ್ಕೆ ಆಗ್ತದೇನ ನಾನು ಊಹೆ ಮಾಡಿದ್ದ ಇನ್ನು ದಪ್ಪದಲ್ಲ ನನ್ನ ಮೂರು ಪಟ್ಟು ಉಂಟು ನಿಮ್ಮ ಮೂರು ಪಟ್ಟು ಹೌದು ಹೌದು ಅಲ್ಲ ಅದು ದಪ್ಪ ಆಗ್ಲಿಕ್ಕೆ ಕಾರಣ ಇರಬಹುದಾ ಈ ನಮ್ಮನ ಪ್ರದೇಶ ಆ ರೀತಿ ತಿಂದು ಹಾಳೆ ಮಾಡಿದ್ಯಲ್ಲ ಹಾಗೆ ಇನ್ ಯಾರ್ಯಾರ ಮನೆ ತೋಟ ಎಲ್ಲ ಹಾಳು ಮಾಡಿದ್ಯೋ ಏನೋ ಅಂತ ಅದನ್ನೆಲ್ಲ ತಿಂದದರ ಪರಿಣಾಮವಾಗಿ ಈ ರೀತಿ ಬೆಳ್ಕೊಂಡಿದ್ಯೋ ಏನೋ ಆ ನಮ್ಮ ವನ ಪ್ರದೇಶವನ್ನೆಲ್ಲ ತಿಂದು ಹಾಳು ಮಾಡಿದ್ದರ ಪರಿಣಾಮವಾಗಿ ಹಿಂದ್ಗಡೆಯಲ್ಲಿ ಸುಕ್ಕನುಂಡು ಬೀಳ್ತಾ ಉಂಟು ಹೌದು ಅದನ್ನ ನಾವು ಒಟ್ಟಾಕ್ಲಿಕ್ಕೆ ಹೋದ್ರೆ ಅದನ್ನ ತುಂಬಿಡುವುದಕ್ ಬುಟ್ಟಿಯೂ ಸಾಕಾಗ್ಲಿಕ್ಕಿಲ್ಲ ಮರಯ್ಯ ಅಷ್ಟು ಬೀಳ್ತಾ ಉಂಟು ಅದು ಎಷ್ಟು ತಿಂದಿರ್ಬಹುದಾ ಹಾಗೆ ಅದ್ರ ಕುತ್ತಿಗೆ ಮೇಲೆ ಕೆಂಪು ಕೆಂಪು ಮಂಡೆ ಉಂಟು ಕುತ್ತಿಗೆಯ ಮೇಲೆ ಹೌದು ಈ ನಮ್ಮ ಆಶ್ರಮದಲ್ಲಿರುವ ದನಕರುಗಳಿಗೆ ಇದ್ದ ಹಾಗೆ ಅದು ಕೋಡಿಲ್ಲ ಅಲ್ಲ ನಾನು ಇದೇನು ಅಂತ ಗ್ರಹಿಸಿಕೊಂಡಿದ್ದೆ ನಾವು ಹೋಗಿ ಅಲ್ಲಿ ನಿಂತ ಕ್ಷಣದಲ್ಲಿ ಅದು ಹೀಗಾಯ್ತು ಯಾವುದದು ಅದು ಎಂತದ ಏನು ನಾನು ಮೊದಲು ನೋಡಿದ ಹಾಗೆ ನನಗೆ ಕೋಡು ಅಂತ ಮಾರ್ಕೊಂಡಿದ್ದೆ ನಾನು ಹಿಂತಿರುಗಿ ಓಡಿ ಬರುವಾಗ ಒಮ್ಮೆ ನೋಡಿದೆ ಅದು ಓಡ್ ಹೋಯ್ತೇನೋ ಅಂತ ನೋಡಿದೆ ನೀವು ಓಡಿದ್ರಿ ಅಂತ ಅದು ಓಡ್ ಹೋಯ್ತಾನೆ ಅಂತ ಹಿಂಗ ಸ್ವಲ್ಪ ಹಿಂತಿರುಗಿ ನೋಡಿದೆ ಆಗ ಹೀಗಾಯ್ತು ಇದು ಹೀಗಿದ್ದದ್ದು ಹೀಗಾಗಿದೆ ಹಾಗಾಗಿ ಅದು ಕೋಡ್ ಅಂತೂ ಅಲ್ಲ ಯಾಕಂದ್ರೆ ಕೋಡ್ ಎಲ್ಲ ಹಾಗಾಗ್ಲಿಕ್ಕೆ ಉಂಟೇನ ಆಗುವುದಿಲ್ಲ ಇಲ್ಲ ಹಾಗಿದ್ರೆ ಅದು ಕಿವಿ ಇರಬಹುದು ಎಂಬುದಾಗಿ ನಾನು ಅರ್ಥೈಸಿಕೊಂಡೆ ಅದು ಕೋಡ್ ಇಲ್ಲ ಹಾಗೆ ಕೆಂಜರ ಮಂಡೆ ಅಂತೂ ಹೇಳಿದ್ದೇನೆ ಈ ರೀತಿಯಲ್ಲ ಅದು ಉಂಟು ನೋಡು ಒಟುಗಳೇ ಅಲ್ಲ ಅದು ನಿನಗೆ ಗೊತ್ತಿರಬಹುದ ಏನು ನಾನೊಮ್ಮೆ ಸರಿಯಾಗಿ ಪರೀಕ್ಷಿಸಿ ನೋಡ್ತೇನೆ ನೀವಿತ್ತ ಬನ್ನಿ ಒಟುಗಳೇ ಈ ಪ್ರಾಣಿ ಯಾವ್ದಂತ ನಿಮಗೆ ಗೊತ್ತಾಗಲಿಲ್ವಾ ಮೊನ್ನೆ ಮೊನ್ನೆ ತಾನೇ ಗುರುಗಳು ಪಾಠವನ್ನ ಹೇಳಿಕೊಡುವಾಗ ಈ ಪ್ರಾಣಿಯ ಬಗ್ಗೆ ಸಂಪೂರ್ಣ ವಿವರಣೆಯನ್ನ ನೀಡಿದ್ದಾರೆ ಹೇಳ್ತಾರ ನೀವು ಬಹುಶಃ ಗಮನಿಸಲಿಲ್ಲ ಅಂತ ಕಾಣಿಸ್ತದೆ ಗಮನಿಸಿದ್ವೆ ಗಮನಿಸಿದ್ದೀರಾ ಹೌದಪ್ಪ ಆದ್ರೆ ಈಗ ಹೇಳಬೇಕಿತ್ತಲ್ಲ ಪ್ರಾಣಿ ಯಾವುದೆಂಬುದಾಗಿ ಅದೇ ಇದು ಅಂತ ಗೊತ್ತಾಗ್ಲಿಲ್ಲ ಅದೇ ಇದು ಅಂತ ಗೊತ್ತಾಗ್ಲಿಲ್ವಾ ಗಮನಿಸಿದ್ದೀರಿ ಅಂತ ಆದ್ರೆ ಹೆಸರಾರು ಗೊತ್ತಿರಬೇಕಲ್ಲ ನೆನಪಿಗೆ ಬರ್ಲಿಲ್ವಾ ನೆನಪಿಗೆ ಬರ್ಲಿಲ್ವಾ ಹಾಗೆ ಒಟುಗಳೇ ಹಯ ಎಂಬುದಾಗಿ ಇದರ ಹೆಸರು ರಾಜ ಮಹಾರಾಜರುಗಳು ಯುದ್ಧಕ್ಕಾಗಿ ಇದನ್ನ ಬಳಸ್ತಾರೆ ಆದ್ರೆ ಇಲ್ಲಿಗೆ ಈ ಪ್ರಾಣಿ ಬಂದಿದೆ ಅಂತ ಆದ್ರೆ ಯಾವುದೋ ವಿಶೇಷತೆ ಇರಬೇಕು ಜೊತೆಗೆ ನೋಡಿ ಅದು ಎಷ್ಟು ಸಿಂಗಾರಗೊಂಡಿದೆ ಎಂಬುದಾಗಿ ಒಮ್ಮೆ ಹತ್ತಿರಕ್ಕೆ ಹೋಗಿ ನೋಡೋಣ ಬನ್ನಿ ಅಲ್ಲ ಹತ್ತಿರಕ್ಕೆ ಹೋಗ್ಬೇಕನ ಅದೇನನ್ನೂ ಮಾಡುವುದಿಲ್ಲ ಯಾರಿಗೂ ಬ್ಯಾಡುವ ಮರಯ್ಯ ನಮ್ಮ ಆಶ್ರಮದಲ್ಲಿರುವ ಹಸುಗಳು ಅದರ ಹಾಗೆ ಇದು ಸಾಧು ಪ್ರಾಣಿಗಳು ಅಲ್ಲ ನೀನೇನೋ ಹೇಳ್ತೀಯಾ ನನಗೆ ಹೆದರಿಕೆ ನಾನಿದ್ದೇನೆ ಬನ್ನಿ ಅಲ್ಲ ನಾನು ನಿನ್ನ ಹಿಂದಿರ್ತೇನೆ ಆಗಲಿ ನಾನೇ ಮುಂದೆ ಹೋಗ್ತೇನೆ ನೀವೇ ಹಿಂದೆ ಬನ್ನಿ ಆಯ್ತು ಒಟ್ಟುಗಳೇ ನಡೆದ ದರ ಪಿಡಿದು ನಡೆದ ದರ ಪಿಡಿದು ಪಣೆ ನೋಡಿ ಕಡು ತವ ಕದಿಯುಲವ ಪೊಡವಿಗೊಬ್ಬನೆ ರಾಮ ಕಡುವ ನೀತನು ಯಜ್ಞ ನಡೆಸಿ ಬಿಟ್ಟಿಹವಾಜಿ ಮಿಡುಕುಳ್ಳರಿದ ಬಂದಿಸಿ ಕಡುಗ
ಕೊದಗುವುದವರ ಕೆಡಹಿ ಕಡುಗ ಕೊದಗುವ ಅವರ ಕೆಡಹಿ ಶತ್ರುವ ಬಿಡಿಪ ಬಡ ನೃಪರು ಕಾಣಿಕೆಯ ಕೊಡುತ್ತವಗೆ ಶರಣಾಗಿ ಬಡ ನೃಪರು ಕಾಣಿಕೆಯ ಕೊಡುತ್ತವಗೆ ಶರಣಾಗಿ ಪಡೆ ಸಹಿತ ಬೆಂಬಲಕ್ಕೆ ನಡೆದಂಪುದೆಂದಿರುವ ಕಡುಬಿಂ ಕದಿರವ ನೋಡಿ ಒಟುಗಳೇ ಲವಣ್ಣ ಕುದುರೆಯ ಸಾಮೀಪ್ಯಕ್ಕೆ ಬಂದಿದ್ದೇವೆ. ನೋಡಿದ್ದೀರಾ ಅದರ ಸೌಂದರ್ಯ? ಸ್ವಲ್ಪ ಕಾಣ್ತಾ ಉಂಟ. ಮೊದಲಿಗಿಂತಲೂ ಇಮ್ಮಡಿಗೊಂಡಂತೆ ಕಾಣ್ತಾ ಇದೆ. ಹತ್ತಿರ ಬಂದಿದ್ದರಿಂದಲೋ ಏನೋ. ನೋಡಿ ಅದೆಷ್ಟು ಸುಂದರವಾದಂತಹ ಕುದುರೆ. ನೋಡ್ಲಿಕ್ಕೆ ಚಂದ ಉಂಟ, ಬಹಳ ಸುಂದರವಾಗಿದೆ. ಅದರ ಕುತ್ತಿಗೆಯಲ್ಲಿ ನೋಡಿ ರುದ್ರಾಕ್ಷಿಯನ್ನ ಕಟ್ಟಿದ್ದಾರೆ. ಜಪಮಾಲೆ ಹಾಕಿದ್ದಾರೆ ಅದಕ್ಕೂ ಇರಬಹುದೇನು? ಜಪ ಮಾಡ್ತದೇನ? ಹಾಗಲ್ಲ, ಕುದುರೆ ವಿಶೇಷದ್ದಾದ್ದರಿಂದ ಯಾವುದೋ ಕಾರಣಕ್ಕಾಗಿ ಹಾಕಿರಬಹುದು. ಹೂ ಅಲ್ಲಿ ನೋಡಿ ಅದರ ಹಣೆಯ ಮೇಲೆ ಒಂದು ಪಟ ಕಾಣ್ತಾ ಇದೆ. ಪೊಲ್ಕ ಹಾಕಿದ್ದಾರೆ? ಅಲ್ಲ ಅಲ್ಲ, ಪಟ ಬಂಗಾರದ ಬಣ್ಣದ ಪಟ. ಹೌದಾ? ಬಣ್ಣದ್ದು ಮಾತ್ರ ಅಲ್ಲ, ಸ್ವರ್ಣದ ಪಟವೇ. ಅದಲ್ಲಿ ಏನು ಅಲ್ಲ, ನೋಡೋಣ ಅದನ್ನೊಮ್ಮೆ. ಕುದುರೆಯನ್ನ ಹಿಡಿದು ಪಟವನ್ನ ಬಿಡಿಸಿದ್ದೇನೆ. ಯಾವುದೋ ಲೇಖನ ಇದ್ದಾಗಿದೆ, ಒಮ್ಮೆ ಓದಿ ನೋಡಿ ಏನನ್ನು ಬರೆದಿದ್ದಾರೆ ಅಂತ. ಅಲ್ಲ ನೀನೇ ಓದ. ನಾ ಓದ್ಬೇಕಾ? ಯಾಕೆ, ನಿಮಗೆ ಓದುವುದಕ್ಕೆ ಬರುವುದು ನಮಗ್ ಬರ್ತದೆಯಾ? ನಿನಗೆ ಬರ್ತದೆಯಾ ಇಲ್ಲ ಅಂತ ನಮಗ್ ಗೊತ್ತಾಗ್ಬೇಕಲ್ಲ. ನನ್ನನ್ನ ಪರೀಕ್ಷೆ ಮಾಡಬೇಕು. ಆಗಲಿ, ನಾನೇ ಓದ್ತೇನೆ. ಸಾಮಾನ್ಯವಾದಂತಹ ಕುದುರೆ ಇದಲ್ಲ, ಅಯೋಧ್ಯಾಧಿಪ ಶ್ರೀರಾಮಚಂದ್ರ ಅಶ್ವಮೇಧ ಯಾಗವನ್ನ ಮಾಡುವುದಕ್ಕೋಸ್ಕರ ಬಿಟ್ಟಂತ ಕುದುರೆ. ಏನಾದ್ರೂ ತಪ್ಪು ಓದಿದ್ನೇನು? ಮತ್ತೆ ಇಲ್ವಾ? ಸರಿಯಾಗಿ ಓದ್ತಾ ಇದ್ದೇನೆ. ಸರಿಯಾಗೇ ಇದೆ. ಬಲ ಉಳ್ಳವರು ಇದನ್ನ ಕಟ್ಟಿ ಇದರ ರಕ್ಷಣೆಗಾಗಿ ಬಂದಂತಹ ಶತ್ರುಘ್ನನೊಡನೆ ಕಾದಾಡಬೇಕು. ಇಲ್ಲ ಅಂತ ಆದ್ರೆ ಆ ಶ್ರೀರಾಮನಿಗೆ ಶರಣಾಗಿ ಕಪ್ಪ ಕಾಣಿಕೆಯನ್ನ ನೀಡಿ ಯಾಗಕ್ಕೆ ಸಹಕರಿಸಬೇಕಂತೆ. ಹಾಗಾದ್ರೆ ಹಾಗಾದ್ರೆ ಆ ಶ್ರೀರಾಮಚಂದ್ರ ಒಬ್ಬನೇ ರಣನಿಸೀಮ ಬಲಾನ್ವಿತ, ತನ್ನನ್ನ ಯುದ್ಧದಲ್ಲಿ ಯಾರೂ ಸೋಲಿಸುವವರಿಲ್ಲ ಎನ್ನುವಂತ ಮದದಲ್ಲಿದ್ದಾನೋ ಹೇಗೆ? ನಾವೆಲ್ಲರೂ ಕೈಗೆ ಬಳೆಯನ್ನ ತೊಟ್ಟುಕೊಂಡಿದ್ದೇವೆಯೋ, ನಮ್ಮನ್ನ ನಾಮರ್ದರು ಅಂತ ಆತ ತಿಳಿದಿದ್ದಾನೋ ಹೇಗೆ? ಹಾಗೆ ಆತ ತಿಳಿದಿದ್ದರೆ ದೂರದಲ್ಲಿ ಅವನ ಆ ಮದವನ್ನ ಇಳಿಸ್ತೇನೆ, ಬಿಡಲಿಕ್ಕಿಲ್ಲ. ಕುದುರೆಯ ರಕ್ಷಣೆಗಾಗಿ ಶತ್ರುಘ್ನ ಇರಲಿ, ಆ ಮೃತ್ಯುಂಜಯನೇ ಬಂದರು, ಅವನನ್ನ ಯಮಪುರಿ ಗಟ್ಟದೆ ಬಿಡಲಿಕ್ಕಿಲ್ಲ. ಯಮಪುರಿ ಗಟ್ಟದೆ ಇದ್ರೆ ಆ ಮಹಾಮಾತೆಗೆ ನಾನು ಮಗನಲ್ಲ. ಒಟುಗಳೇ ಕಟ್ಟಿ ಕುದುರೆಯನ್ನ. ಲವಣ ನೀನು ಎಂತ ಹೇಳ್ತಾ ಇದ್ದೀಯ? ಯಾಕೆ ಅಲ್ಲಿ ಬರ್ದದ್ದೇನ? ಬಲ ಉಳ್ಳವರು ಕಟ್ಟಬೇಕು. ನಮ್ಮಲ್ಲಿ ಉಂಟಾ? ಯಾಕೆ, ನಿಮ್ಗೆ ಅನುಮಾನವ? ಓ, ಅನುಮಾನವೇ ಅಲ್ವಾ? ಅವ್ರು ಸೈನ್ಯ ಸಮೇತ ಬಂದಿದ್ದಾರಂತೆ. ಅವರಲ್ಲಿ ಬಲವೂ ಉಂಟು, ಹಣವೂ ಉಂಟು. ನಮ್ಮಲ್ಲಿ ಹಣ ಬಲ ಜನ ಬಲ ಎಂತದ್ದು ಇಲ್ಲ. ಇದ್ದವ್ರು ನಾವಿಟ್ಟು ಜನ ಒಟ್ಟುಗಳೆಲ್ಲ ಆಗ್ಲೇ ಓಡಿ ಹೋಗಿದ್ದಾರೆ. ನಾವಿಬ್ರು ನಮ್ಮ ಹತ್ರ ಏನ್ ಮಾಡ್ಲಿಕ್ಕೆ ಆಗ್ತದೆಯೋ? ಬ್ಯಾಡುವ ಆ ದೊಡ್ಡ ಉರುಸಾಪರಿ ಬ್ಯಾಡುವ. ಒಟ್ಟುಗಳೇ, ಹಣ ಬಲ ಜನ ಬಲ ನಮ್ಮಲ್ಲಿ ಇಲ್ಲದೆ ಇರಬಹುದು, ಆದರೆ ಗುರುಗಳು ಕಲಿಸಿದಂತ ವಿದ್ಯಾಬಲ ನಮ್ಮಲ್ಲಿದೆಯಲ್ಲ. ಒಂದು ಸಾಕಾಗುದಿಲ್ಲ ಅಂತ ನನಗೆ. ನನ್ನ ಮಟ್ಟಿಗೆ ಅದೊಂದು ಸಾಕು, ಜೊತೆಗೆ ತಾಯಿಯ ಹಾರೈಕೆ, ಗುರುಗಳ ಆಶೀರ್ವಾದದ ಬಲ, ಇವು ಮೂರಿದ್ದರೆ ಜಗತ್ತನ್ನೇ ಜಯಿಸಬಹುದು. ಹಾಗಾಗಿ ನೀವು ಹೆದರಬೇಡಿ. ಮತ್ತೆ ನಾನಿದ್ದೇನಲ್ಲ, ನಾನಿರುವಾಗ ನೀವ್ ಯಾಕೆ ಹೆದರುವುದು? ನೀ ಎಷ್ಟು ಹೇಳಿದ್ರು ಕೇಳುದಿಲ್ಲ. ಆಗುವುದಿಲ್ಲ, ನಾನಂತೂ ಇಲ್ಲಿರುವುದಿಲ್ಲ ನೋಡು. ಇರುವುದಿಲ್ವೋ? ನಿನ್ನ ಬೆಂಬಲಕ್ಕೆ ನಾನಂತೂ ಇರುವುದಿಲ್ಲ. ನಿಲ್ಲಿ ಒಟ್ಟುಗಳೇ, ಹೇಳುವುದನ್ನ ಕೇಳಿ. ನಾನು ಹೋಗಿ ಅಮ್ಮನಲ್ಲಿ ಹೇಳ್ತೇನೆ ಈಗ. ಒಟುಗಳೇ, ಹೇಳುವುದನ್ನ ಕೇಳಿ. ಇನ್ನ ಗುರುಗಳು ಬಂದು ಕೇಳಿದರೆ ವನ ಅಲ್ಲ ಯಾಕೆ ಹಾಳಾಯ್ತು ಅಂತ ಕೇಳಿದರೆ ಆ ತಲೆ ಬಿಸಿ ನಂಗೂ ಇತ್ತ. ಮತ್ತೆ ಅಲ್ಲಿ ಏನಾದ್ರೂ ಒಂದು ಹೇಳ್ಕೊಳ್ವ. ಜೀವ ಒಂದಿದ್ರೆ ಎಲ್ಲಾದ್ರೂ ಬದುಕೊಳ್ಬಹುದ ಮಾರಾಯ. ಗುರುಗಳು ಅದು ಓಡಿಸಿದ್ರು ಅಲ್ಲಿ ಬೇರೆ ಬದಿಗಾದ್ರೂ ಎಲ್ಲಾರು ಹೋಗ್ಬಹುದು. ಒಟ್ಟುಗಳೇ,
ನೀವು ಕೇಳುವವರಲ್ಲ, ಹೇಳಿದ್ದನ್ನ ಕೇಳಿ ಕುದುರೆಯನ್ನ ಕಟ್ಟಿ. ಇಲ್ಲ, ಇದು ಮಾತ್ರ ಸಾಧ್ಯ ಇಲ್ವೋ ಮರೆ? ಸಾಧ್ಯ ಇಲ್ವೋ? ನಾ ಹೋಗಿ ಹೇಳ್ತೇನೆ ಈಗ ಅಮ್ಮಂಗೆ. ನಿಲ್ಲಿ ಒಟುಗಳೇ, ನಿಲ್ಲಿ. ಇಲ್ಲ, ನಾ ಹೋಗ್ತೇನೆ. ಇಷ್ಟು ಹೇಳಿದರು ಕೇಳದೆ ಒಟುಗಳು ಅಮ್ಮನಿಗೆ ಹೇಳ್ತೇನೆ ಎಂಬುದಾಗಿ ಓಡಿದ್ದಾರೆ. ಹಾಗಾದ್ರೆ ನಾನು ಸುಮ್ಮನೆ ಇರ್ಲಿಕ್ಕಾಗ್ತದೆಯಾ? ಹಿಡಿದಿದ್ದೇನೆ, ಹಿಡಿದಂತ ಕುದುರೆಯನ್ನ ಬೀದಂತ ಉತ್ತರೀಯದಿಂದ ಕದಳಿ ಮರಕ್ಕೆ ಕಟ್ಟಿದ್ದೇನೆ. ರಕ್ಷಣೆಗಾಗಿ ಬಂದಂತ ಭಟರನ್ನ ಬಡಿದು ಓಡಿಸಿದ್ದೇನೆ. ಮುಂದೆ ಯಾರು ಬರ್ತಾರೋ ಎಂಬುದಾಗಿ ಕಾದು ನೋಡ್ತೇನೆ. ಏನ ಆಶ್ಚರ್ಯ ಇದು? ಸಾಕೇತದ ಹತ್ತಿರದ ಅರಣ್ಯ ಪ್ರದೇಶವನ್ನ ಹೊಕ್ಕಂತಹ ಕುದುರೆಯನ್ನ ಓರ್ವ ಒಟು ಕಟ್ಟಿ ನಮ್ಮವರನ್ನ ಬೆರೆಸಿದ್ದಾನೆ ಅಂತಾದ್ರೆ ಅವ ಯಾರು ಅಂತ ನೋಡ್ಲೇಬೇಕಲ್ಲ. ಅದಕ್ಕಾಗಿ ಅತ್ತ ಸಾಕ್ತೇನಂತೆ, ಅತ್ತ ಸಾಕ್ತೇನಂತೆ. ಅಯ್ಯ, ಯಾರಯ್ಯ ನೀನು? ನಿನ್ನ ನೋಡಿದಾಗ ತುಂಬಾ ಸಂತಸವಾಗುತ್ತದಯ್ಯ. ನಿನ್ನ ವಯಸ್ಸಿನಲ್ಲಿ ನಾವು ಹೀಗೆ ಇದ್ವಿ. ಆದರೆ ಯುಕ್ತಾಯುಕ್ತ ಯಾವುದು ಎನ್ನುವುದನ್ನ ನೋಡಿ ವಿವೇಚಿಸಿ ಕೆಲಸವನ್ನ ಮಾಡ್ತಿದ್ವಿ. ನಿನ್ನ ನೋಡಿದಾಗ ಸಂತಸವಾಗುತ್ತದಪ್ಪ. ತರಳ ಅಯ್ಯ, ಹೀಗೆ ಬಂದಂತಹ ನಮ್ಮ ಅಶ್ವವನ್ನ ಈ ಕಾನನದಲ್ಲಿ ಸ್ವತಂತ್ರವಾಗಿ ಸಂಚರಿಸುತ್ತಿದ್ದಂತಹ ನಮ್ಮ ಅಶ್ವವನ್ನ ಕಟ್ಟಿದವ ನೀನು ಯಾರು? ನೋಡಲಿಕ್ಕೆ ಮುನಿಮುಟುಗಳಂತೆ ಕಾಣ್ತಾ ಇದ್ದೀಯ, ಆದರೆ ನಮ್ಮವರನ್ನೆಲ್ಲ ಬಡದವ ನೀನೇ ಹೌದು ಅಲ್ವೋ ಗೊತ್ತಾಗಲಿಲ್ಲ ನನಗೆ. ಬಡದದ್ದೇ ಹೌದು ನೀನೇ ಅಂತಾದರೆ ತರಳನಾಗಿ ಈ ಕೆಲಸ ನಿನಗೆ ಸರಿಯೋ ಅಂತ. ನೋಡಲಿಕ್ಕೆ ಮುನಿಮುಟುಗಳಂತೆ ಕಾಣ್ತಾ ಇದ್ದೀಯ, ಕೈಯಲ್ಲಿ ಧನುಷರಗಳನ್ನು ಹಿಡಿದಿದ್ದೀಯ, ಕ್ರೂರ ಬೇಡರಂತೆ ನಮ್ಮವರನ್ನೆಲ್ಲ ಹೊಡೆದು ಮಲಗಿಸಿದ್ದೀಯ. ಇದನ್ನೆಲ್ಲ ನೋಡಿದಾಗ ನಿನ್ನ ಬಾಹ್ಯ ರೂಪಕ್ಕೂ ಹೊರತಾಗಿ ಮತ್ತೇನೋ ಉಂಟೇನೋ ಅಂತ ನನಗನ್ನಿಸ್ತಾ ಉಂಟು. ಅಯ್ಯ, ಯಾರು ಅಂತ ನೀನು ನಿನ್ನ ವಿಚಾರವನ್ನ, ನಿನ್ನ ಪರಿಚಯವನ್ನ ನನ್ನಲ್ಲಿ ಹೇಳ್ತೀಯ? ನನ್ನ ಪರಿಚಯವನ್ನ ಕೇಳ್ತಾ ಇದ್ದೀಯ? ನಾನು ಯಾರಾದ್ರೂ ನಿನಗೇನಾ? ಯ
ನೀನು ಅಧಿಕಾರ ಇದ್ದವ ಯಾವನೋ ಶೂರನಾದೆನ್ನ ವಿಚಾರಿಸೆ ನಿನಗಧಿಕಾರವಿದ್ದವ ಯಾವನೋ ಯಾರು ನನ್ನಾದರೇನು ಕದುವು ತತ್ತ ಸಾರು ತಗದಿರೆ ನೀನು ಕದುವು ತತ್ತ ಸಾರು ಅಧಿಕಾರ ಇದ್ದವನವನು ನನ್ನನ್ನ ಪ್ರಶ್ನಿಸಿದೆ ಅಲ್ವೋ, ನಿನ್ನ ಪರಿಚಯವನ್ನ ಹೇಳು ಎಂಬುದಾಗಿ. ಹೌದು, ನಾನು ಯಾರಾದ್ರೂ ನಿನಗೇನು? ಈಗ ಪರಿಚಯವನ್ನ ಕೇಳುವ ಸಮಯವೂ ಅಲ್ಲ, ಹೇಳುವಂತ ಅವಶ್ಯಕತೆಯೂ ನನಗಿಲ್ಲ. ಓಹೋ, ಯಾಕೆಂದ್ರೆ ವನ ಪ್ರದೇಶಕ್ಕೆ ಕುದುರೆ ಬಂದಾಗ ಅದರ ಹಣೆಯಲ್ಲಿರ್ತಕ್ಕಂಥ ಪಟವನ್ನ ಸರಿಯಾಗಿಯೇ ವಾಚಿಸಿದ್ದೇನೆ. ಬಲ ಉಳ್ಳವರು ಕುದುರೆಯನ್ನ ಕಟ್ಟಬೇಕು. ಹೌದಪ್ಪ. ಕಟ್ಟಿ ಅದರ ರಕ್ಷಣೆಗಾಗಿ ಬಂದಂತಹ ಶತ್ರುಘ್ನನೊಡನೆ ಕಾದಾಡಬೇಕು. ಬಹುಶಃ ನೀನೇ ಶತ್ರುಘ್ನ ಅಂತ ಭಾವಿಸ್ತೇನೆ. ಹಾಗೆ ಕುದುರೆಯ ಬೆಂಗಾವಲಿಗಾಗಿ ಬಂದಂತಹ ನೀನು, ಕುದುರೆಯನ್ನ ಕಟ್ಟಿದವ ನಾನು, ನಾವಿಬ್ಬರು ಕಾದಾಡಬೇಕು ವಿನಃ ಪರಿಚಯ ಮಾಡಿಕೊಳ್ಳಬಾರದು. ಜೊತೆಗೆ ನಮ್ಮದಾಗಿರ್ತಕ್ಕಂತ ವನ ಪ್ರದೇಶ ಇಲ್ಲಿಗೆ ಬಂದು ನನ್ನನ್ನೇ ಪ್ರಶ್ನಿಸ್ತಾ ಇದ್ದೀಯ, ಯಾರು ನೀನು ಎಂಬುದಾಗಿ. ಆ ಅಧಿಕಾರವನ್ನು ನಿನಗೆ ಕೊಟ್ಟವರು ಯಾರ? ಅಯ್ಯ, ಮುನಿ ಒಟುವೆನಂತೆ ತೋರಿದರು. ಆ ಅಂತಸ್ಥವಾದಂತ ಭಾವನೆಯಲ್ಲಿ ಹಾಗಿಲ್ಲ ಅಂತ ನಾನು ಗ್ರಹಿಸ್ತಾ ಇದ್ದೇನೆ. ಯಾಕೆ ಗೊತ್ತು? ಯಾಕೆ? ಒಂದು ಶಿಷ್ಟಾಚಾರ ಅಂತ ಉಂಟು. ಆಗಂತುಕನೊಬ್ಬ ಸಿಕ್ಕಿದಾಗ ನಮ್ಮ ಪರಿಚಯವನ್ನ ಹೇಳಿಕೊಂಡು ಅವನ ಪರಿಚಯವನ್ನ ಕೇಳುವುದು ಶಿಷ್ಟಾಚಾರ. ನಮ್ಮ ಪರಿಚಯವನ್ನ ಈಗಾಗಲೇ ನಾವು ಉಲ್ಲೇಖಿಸಿ ಹಯದ ಪಣೆಯಲ್ಲಿ ಇಟ್ಟಿದ್ದೇವೆ. ಆದರೆ ನಿನ್ನ ಪರಿಚಯವನ್ನ ನಾನಾಗೆ ಕೇಳಿದ್ರು ನೀನು ಉದ್ದಟತನವನ್ನ ಇಲ್ಲಿ ತೋರಿಸ್ತಾ ಇದ್ದೀಯ. ಅಷ್ಟೇ ಅಲ್ಲ, ನೀನೊಬ್ಬ ಈ ಸರೋವರದಲ್ಲಿ ಈಜನ್ನ ಕಲಿತವ. ಸರೋವರದಲ್ಲಿ ಈಜುತ್ತಾ ಇರುವವನೊಬ್ಬ ಸಾಗರವನ್ನ ಉತ್ತರಿಸಿ ಹೋಗ್ತೇನೆ ಅಂತ ಏನಾದೀತು? ಅಯ್ಯ, ನಮಗೆ ಅಧಿಕಾರ ಕೊಟ್ಟವರು ಯಾರು ಅಂತ ಪ್ರಶ್ನಿಸ್ತೀಯ ನೀನು? ನಮ್ಮ ಯಾವುದು ಗೊತ್ತೋ ಸಾಮ್ರಾಜ್ಯ? ಅಯ್ಯ,
ಸಾಗರವೇ ಸೀಮಂತವಾದಂತಹ ಸಾಮ್ರಾಜ್ಯದ ಸಾಕೇತ ಎನ್ನುವಂತಹ ಹೆಸರನ್ನು ನೀನು ಕೇಳಿದ್ದೀಯಲ್ಲ. ಆ ಸೇತು ಹಿಮಗಿರಿಯ ಪರ್ಯಂತ ಅಷ್ಟೇ ಏಕೆ, ಸೂರ್ಯನ ಕಿರಣಗಳು ಎಲ್ಲೆಲ್ಲಿ ವ್ಯಾಪಿಸ್ತದೆಯೋ ಅಲ್ಲೆಲ್ಲ ಸೂರ್ಯವಂಶದ ಆಡಳಿತ. ಅಂತಹ ಸೂರ್ಯವಂಶೋದ್ಭವರು ನಾವು. ನಮ್ಮಣ್ಣ ರಾಮಚಂದ್ರ, ಶ್ರೀರಾಮ ಈ ಭರತಖಂಡಕ್ಕೆ ಸಾಮ್ರಾಟವ. ಈ ಭರತಖಂಡವನ್ನು ಆಳುತ್ತಿರುವಂತಹ ಶ್ರೀರಾಮಚಂದ್ರನ ಸಹೋದರ ಶತ್ರುಘ್ನ ನಾನು. ಅಯ್ಯ, ಸೂರ್ಯವಂಶದಲ್ಲಿ ಯಾರೆಲ್ಲ ಉದ್ಭವಿಸ್ತಾರೋ, ಯಾರೆಲ್ಲ ಸೂರ್ಯವಂಶದ ಚಕ್ರಾಧಿಪತ್ಯದಲ್ಲಿ ಚಕ್ರವರ್ತಿ ಪೀಠದಲ್ಲಿ ಕುಳಿತುಕೊಳ್ತಾರೋ ಅವರಿಗೆಲ್ಲ ತಾನೇ ತಾನಾಗಿ ಬರ್ತದೆ ಈ ಭೂಸತಿಯನ್ನು ಆಳುವಂತಹ ಹೊಣೆಗಾರಿಕೆ. ಅದನ್ನೆಲ್ಲ ಪ್ರಶ್ನಿಸಲಿಕ್ಕೆ ನೀನು ಜನವೂ ಅಲ್ಲ, ಅದನ್ನೆಲ್ಲ ಹೇಳ್ತಾ ಕೂರಲಿಕ್ಕೆ ನನಗೆ ಸಮಯವೂ ಇಲ್ಲ. ನಿನಗೆ ಸಂತೋಷದಿಂದ ನಾನು ಪಾಠವನ್ನು ಮಾಡಿ ಏನು, ಯಾವಾಗ ಈ ಕುದುರೆಯನ್ನು ನನಗೆ ನೀನು ಬಿಟ್ಟುಕೊಟ್ಟು ನನ್ನೊಟ್ಟಿಗೆ ಬಂದೆ ಅಂತಾದರೆ ನೀನು ತಿಳಿದುಕೊಳ್ಳುವುದು ಇಷ್ಟೇ ಅಲ್ವಯ್ಯ, ನಿನ್ನ ಜೀವಮಾನ ಪರ್ಯಂತ ತಿಳಿದರೂ ಹೇಳುವಷ್ಟು ನಮ್ಮಲ್ಲಿ ಉಂಟು. ಹಾಂ, ಹೊರಡು. ಇಲ್ಲ ಅಂತ ಆದರೆ, ಹದ್ದು ಮೀರಿದ ಮಾತನ್ನು ನೀನು ಆಡದೆ ಅಂತಾದರೆ, ಹದ್ದು ಮೀರಿದ ಮಾತು ಹಲ್ಲು ಕಳಚೀತು, ಹೆಚ್ಚಿಗೆ ಮಾತನಾಡಿದರೆ ನಿನ್ನ ನಾಲಿಗೆಯನ್ನ ಸೀಳ್ತೇನೆ ನಾನು. ಕುದುರೆಯನ್ನ ಬಿಟ್ಟು ಕೊಡದೇ ಇದ್ರೆ ನನ್ನ ನಾಲಿಗೆಯನ್ನ ಸೀಳ್ತೀಯ. ಹೌದು, ಎಳನಗ ವಲ್ಲಿಯಲ್ಲ ಎಳನಗ ವಲ್ಲಿಯಲ್ಲ ಸೀಳಲು ನಿನ್ನ ತಲೆಯನ್ನ ಇಡುವುದಲ್ಲ, ಸೀಳಲು ನಿನ್ನ ತಲೆಯನ್ನ ಇಡುವುದಲ್ಲ. ಬಲವು ನಿಜ್ಜಿ ದುಡಿವೆ ಹೇಳಿಕೊಂಡು ತಡೆ ಬೀಳು ಕೆಳಗೆದ್ದು ಕಡಿದುವಲ್ಲ. ಶಿಷ್ಟಾಚಾರ ಎನ್ನುವುದು ನಮ್ಮಲ್ಲಿಯೂ ಇದೆ, ಅದನ್ನ ಯಾರಲ್ಲಿ ಯಾವಾಗ ಪ್ರದರ್ಶಿಸಬೇಕು ಎಂಬುದು ನನಗೂ ಗೊತ್ತಿದೆ. ಓಹೋ, ಅಂತೂ ಇಲ್ಲಿಯವರೆಗೆ ಬಂದೆ ನನ್ನ ನಾಲಿಗೆಯನ್ನ ಸೀಳ್ತೇನೆ ಎಂಬುದಾಗಿ ಹೇಳ್ತಾ ಇದ್ದೀಯಲ್ಲ, ಅದನ್ನ ಎಳೆ ನಾಗವಲ್ಲಿ ಅಂತ ತಿಳಿದುಕೊಂಡಿಯೋ ಹೇಗೆ? ಓಹೋ, ಹಾಗೆ ಸೀಳುವುದಕ್ಕೆ ನೀನು ಮುಂದಾದೆ ಅಂತ ಆದರೆ ಅದಕ್ಕೂ ಮೊದಲು ನಿನ್ನ ತಲೆಯನ್ನ ಕಡಿಯುತ್ತೇನೆ. ಹುಡುಗ, ನನ್ನ ತಲೆಯನ್ನ ಕಡಿಯುವಲ್ಲಿ ಖಂಡಿತವಾಗಿಯೂ ಇದು ಹೀಗೆ ಬಿಟ್ರೆ ಆಗ್ಲಿಕ್ಕಿಲ್ಲ. ನಿಲ್ಲು ಯುದ್ಧಕ್ಕೆ. ತಿಳಿದು ಅವನಿಗೆ ನಾಲ್ಕು ಬುದ್ಧಿ ಮಾತುಗಳನ್ನ ಹೇಳೋಣ ಅಂತ ಹೋದ್ರೆ ಇಷ್ಟು ಮುಂದುವರಿದು ಬಂದನಲ್ಲ. ಆದರೆ ನಾನು ಹೊಡೆದ ಕ್ಷಣದಲ್ಲಿ ಇವ ನೆಲವನ್ನ ಕಚ್ಚಿದ್ದಾನೆ. ನನ್ನ ಹೊರಗಿನ ಭಾವ ಇವನಿಗೆ ಇಷ್ಟು ಸಾಕು ಅಂತ ಹೇಳ್ತಾ ಇದೆ, ಆದರೆ ನನ್ನ ಅಂತರಂಗದ ಭಾವ ಇವನನ್ನ ಸಾಕು ಇವನನ್ನ ಸಾಕು ಅಂತ ಹೇಳ್ತಾ ಇದೆ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಇವನ ರೂಪವನ್ನ ನೋಡಿದ ಕ್ಷಣದಲ್ಲಿ ನನ್ನ ಅಂತಸ್ಥವಾದ ಭಾವದಲ್ಲಿ ನನ್ನಣ್ಣ ರಾಮಚಂದ್ರನನ್ನೇ ನಾನು ಕಾಣ್ತಾ ಇದ್ದೇನೇನೋ ಅನ್ನಿಸ್ತಾ ಉಂಟು. ಏನಾದರಾಗಲಿ, ಎಚ್ಚರವನ್ನ ತಪ್ಪಿದಂತ ಹುಡುಗನನ್ನ ನನ್ನ ರಥವನ್ನೇರಿಸಿಕೊಂಡು ಅಣ್ಣನಿದ್ದಲ್ಲಿಗೆ ತೆಗೆದುಕೊಂಡು ಹೋಗಿಬಿಡ್ತೇನಂತ ಹೋಗಿಬಿಡ್ತೇನೆ. ಅಯ್ಯೋ ಅಯ್ಯೋ, ಮುಡಿ ಸಿಡಿಲು ಬಡಿ ದೊಡನೆ ಮೂರ್ಚಿಸಿ ಡನೆ ಮೂರ್ಜಿಸಿ ಪೊಡವಿ ಗುರುಳು ತಲೆದ್ದು ಪೊಡವಿ ಗುರುಳು ತಲೆದ್ದು ಜಾನಕಿ ಅಡಿಯಡಿಗೆ ಮಿಡುಕುತ ಅಡಿಯಡಿಗೆ ಮಿಡುಕುತ ಶೋಕದಿ ನುಡಿದಳಿಂತೆಂದು ಅಡಿಯಡಿಗೆ ಮಿಡುಕುತ್ತ ಶೋಕದಿ ನುಡಿದಳಿಂತೆಂದು ಅಯ್ಯೋ, ನಾನಿದೇ ನನ್ನ ಕೇಳ್ತಾ ಇದ್ದೇನೆ, ಲವನೊಟ್ಟಿಗೆ ವನ ರಕ್ಷಣೆಗೆಂದು ಹೋದಂತ ಒಟ್ಟು ಕುಮಾರರು ಬಂದು ಇದೇನನ್ನ ಹೇಳ್ತಾ ಇದ್ದಾರೆ. ಅವರು ಹೇಳಿದಂತ ಮಾತುಗಳನ್ನ ಕೇಳಿ ಬರ ಸಿಡಿಲು ಅಪ್ಪಳಿಸದಂತೆ ಆಗ್ತಾ ಉಂಟು, ನನಗೆ ನಿಂತ ನೆಲ ಕುಸಿದಂತೆ ಭಾಸವಾಗ್ತಾ ಉಂಟು. ಅಯ್ಯೋ, ಈ ಸಮಯದಲ್ಲಿ ನಾನು ಯಾರಲ್ಲಿ ಹೇಳಿಕೊಳ್ಳಿ, ಏನು ಮಾಡಲಿ ಏನು ಮಾಡಲಿ, ಇಂದಿನ ಸ್ಥಿತಿ ಹೀಗಾದ್ರೆ ಅಂದು ಒಡಲ ರಸ ನಿರ್ದಯ ಒಡಲ ರಸ
ದಯದೆ ಗರ್ಭಿಣಿ ಮಡದಿಯನು ಒಲ ಕಟ್ಟಿದನು ಕಂಡು ಬದುಕಿದೆ ಹುಡುಗರ ನನವ ಮುನಿ ಮೃಡ ಪೊರೆದನ ಕಂಡು ಬದುಕಿದೆ ಹುಡುಗರ ಅರಸಿಯಾಗಿ ಶೋಭಿಸಬೇಕಾದಂತಹ ಸಂದರ್ಭದಲ್ಲಿ ವನವಾಸ ನನ್ನ ಪಾಲಿಗೆ ಪ್ರಾಪ್ತವಾಯಿತು. ದುಷ್ಟ ರಾವಣನ ಸೆರೆಯಾಳಾದೆ. ಅಷ್ಟೇ ಅಲ್ಲ, ಆಗ ದುಷ್ಟ ರಾವಣನ ಸೆರೆಯಾಳಾದೆ ಕ್ಷುಲ್ಲ ಅಗಸನ ಮಾತಿಗೆ ಕಟ್ಟು ಬಿದ್ದಂತಹ ನನ್ನ ಪತಿ, ಕೈ ಹಿಡಿದು ನಡೆಸಬೇಕಾದವನು, ಮಾತಿಗೆ ಕಟ್ಟು ಬಿದ್ದು ನನ್ನ ಕಾನನಕ್ಕೆ ಅಟ್ಟಿದ ತುಂಬು ಗರ್ಭಿಣಿಯಾಗ ನಾನು ಅರಣ್ಯದಲ್ಲಿ ಒಂಟಿಯಾಗಿ ರೋದಿಸುತ್ತಾ ಇರುವಂತಹ ಸಂದರ್ಭ ವಾಲ್ಮೀಕಿ ಮಹಾಮುನಿಗಳು ಅಕ್ಕರೆಯಿಂದ ಆಶ್ರಮಕ್ಕೆ ಕರೆತಂದು ಆಶ್ರಯವನ್ನ ಇತ್ತರು. ಕಾಲಕ್ರಮೇಣ ಅವಳಿ ಮಕ್ಕಳಿಗೆ ತಾಯಾದೆ. ಆ ಮಕ್ಕಳ ಮುದ್ದು ಮುಖವನ್ನ ನೋಡುತ್ತಾ, ಅವರ ಆಟ ಪಾಠಗಳನ್ನ ನೋಡುತ್ತಾ ಹಿಂದಿನ ನೋವನ್ನೆಲ್ಲ ಮರೆತಿದ್ದೆ. ಅವರ ಯಶಸ್ಸಿನಲ್ಲಿಯೇ ನನ್ನ ಸುಖವನ್ನ ಕಂಡಿದ್ದೆ. ಆದರೆ ಇಂದು ಇಂದು ಈ ರೀತಿಯಾಗಿ ನನ್ನ ಸ್ಥಿತಿ ಹೀನಾಯವಾಯ್ತಲ್ಲ. ಒಡೆಯರಿಲ್ಲದ ಒಡವೇ ತಾಯಿ ಗಂಡ ಬಂಧು ಬಳಗ ಎಲ್ಲವೂ ಇದ್ದು ಈ ಸ್ಥಿತಿಯಲ್ಲಿ ನಾನು ನಿರ್ಗತಿಗಳಾಗಿದ್ದೇನೆ. ಈ ಪರಿಸ್ಥಿತಿಯನ್ನು ನಾನು ಯಾರಲ್ಲಿ ಹೇಳಿಕೊಳ್ಳಿ? ನನಗೆ ಹೇಳಿಕೊಳ್ಳುವುದಕ್ಕೆ ಆಶ್ರಯವನ್ನಿತ್ತಂಥ ವಾಲ್ಮೀಕಿ ಮಹಾಮುನಿಗಳು ಕೂಡ ಈಗ ಆಶ್ರಮದಲ್ಲಿಲ್ಲ. ಈ ಪರಿಸ್ಥಿತಿಯನ್ನು ನಾನು ಯಾರಲ್ಲಿ ನಿವೇದಿಸಿಕೊಳ್ಳಲಿ? ಏನು ಮಾಡಲಿ? ನಾನು ಯಾವ ನನಗೆ ಯಾವ ಪ್ರಾಣದಾಸಿಯೂ ಇಲ್ಲ. ಹಾಗಾಗಿ ನನ್ನ ಪ್ರಾಣವನ್ನೇ ನಾನು ಅಗ್ನಿಗೆ ಸಮರ್ಪಿಸಿಕೊಂಡು ಬಿಡ್ಲೆ. ಏನು ಮಾಡಲಿ ನಾನೀಗ?
ಮನದೊಳೆಂದು. ಇದೇನಾಶ್ಚರ್ಯ, ಸ್ವಾಭಾವಿಕವಾಗಿಯೇ ಪ್ರಶಾಂತವಾಗಿರಬೇಕಾದಂತಹ ಪರಿಸರ ಇದು ನಮ್ಮ ಆಶ್ರಮ ಪ್ರದೇಶ. ಆದರೆ ಈ ದಿನದ ಈ ವಾತಾವರಣವನ್ನು ಗಮನಿಸುವಾಗ ಇದೇನಿದು ನೀರವ, ಇದೇನಿದು ಈ ಮೌನ ಅಂತ ಅರ್ಥ ಆಗುವುದಿಲ್ಲ. ತಮ್ಮನಾದಂತಹ ಲವ ಸಹಚರರ ಒಟ್ಟೆಗೂಡಿ ಕುಶ ಸಮಿತಿಗಳನ್ನು ಆಹರಣ ಮಾಡುವುದಕ್ಕಾಗಿ ಹೋದವ, ಆತನೂ ಕಾಣಿಸುತ್ತಾ ಇಲ್ಲ. ಏನಾಗಿದೆ ನಮ್ಮ ಆಶ್ರಮ ಪ್ರದೇಶಕ್ಕೆ ಎನ್ನುವುದು ಅರ್ಥವಾಗುತ್ತಾ ಇಲ್ಲ. ನೋಡ್ತಾ ಬರ್ತಾ ಇದ್ದೇನೆ. ಅಮ್ಮ ಅಮ್ಮ, ಏನಿದು ಕಣ್ಣಲ್ಲಿ ಧಾರಾಕಾರವಾಗಿ ನೀರನ್ನು ತುರಿಸ್ತಾ ಇದ್ದೀರಲ್ಲ. ಅಮ್ಮ ಮಗನೇ ಬಂದೇನು? ನನ್ನ ಶಿರ ನಿಮ್ಮ ಪಾದವನ್ನು ಸೋಕುವ ಮುನ್ನವೇ ನನ್ನನ್ನು ಬಾಚಿ ಬಿಗಿದಪ್ಪಿ ಬಂದಯಾಕುಮಾರ ಎನ್ನುವ ಹಾಗೆ ಮುತ್ತನ್ನೋ ತುತ್ತನ್ನೋ ಇಡುವ, ತಮ್ಮ ಮಡಿಲಲ್ಲಿ ಕೂಡಿಸಿಕೊಂಡು ಮುದ್ದನ್ನು ಮಾಡುವಂತಹ ಅಮ್ಮ, ಈ ಕಾಲಕ್ಕೆ ನಾನು ಬಂದರೂ ಕಣ್ಣೀರನ್ನು ಸುರಿಸುತ್ತಾ ಕುಳಿತಿದ್ದೀರಲ್ಲ ಅಮ್ಮ. ಪರಿಸ್ಥಿತಿ ಹಾಗಿದೆಯೋ ಮಗನೇ? ಅಮ್ಮ, ಆಶ್ರಮ ಪ್ರದೇಶದಲ್ಲಿ ಈ ನಾರಿಯರೆಲ್ಲ ಹೇಳುವುದನ್ನು ಕೇಳಿದ್ದೇನೆ ನಾನು. ದುಃಖವನ್ನು ಸಹಿಸಿಕೊಳ್ಳುವುದು, ದುಃಖದಿಂದ ಪಾರಾಗುವುದು, ತಾನಿರುವ ಸ್ಥಿತಿಯಲ್ಲಿಯೇ ಸುಖವನ್ನು ಕಾಣುವುದು ಅಂತಾದ್ರೆ ಕುಶಕುಮಾರ ನಿನ್ನ ಅಮ್ಮನನ್ನು ನೋಡಿ ಕಲಿಯಬೇಕು ಅಂತ ನಮ್ಮ ಆಶ್ರಮದ ಪ್ರದೇಶದ ಎಲ್ಲ ನಾರಿಯರು ಹೇಳುವುದನ್ನು ಕೇಳಿದ್ದೇನೆ ನಾನು. ಯಾಕೆ ಅಂತ ಬೇಡ, ನನ್ನ ಅಮ್ಮನನ್ನು ನೋಡಿದ್ರೆ ನನಗೆ ಅರ್ಥ ಆಗುತ್ತದೆ. ಅಮ್ಮ, ಪ್ರಪಂಚದ ಎಲ್ಲ ದುಃಖವನ್ನು ಕಳೆಯುವಂತಹ ಪುಂಗವರ ಆಶ್ರಮದಲ್ಲಿ ಇರುವವರು ನಾವು. ಪ್ರಪಂಚದ ದುಃಖವನ್ನೇ ಕಳೆಯಬಲ್ಲ ಆಶ್ರಮ ಪ್ರದೇಶದಲ್ಲಿ ನಿಮ್ಮ ಕಣ್ಣಲ್ಲಿ ನೀರು ಸುರಿಯುತ್ತದೆ, ನಿಮಗೆ ನೋವಾಗ್ತದೆ, ನಿಮಗೆ ಸಂಕಟ ಆಗುತ್ತದೆ ಅಂತಾದರೆ ಅದು ವೀರರಾದಂತಹ ವಿಕ್ರಮದ ವಿಸ್ಫುಲಿಂಗಗಳಿಗೆ ಜನ್ಮವಿತ್ತಂತಹ ದಿವ್ಯ ಬಸಿರು ನಿಮ್ಮದ್ದು ಅಂತಾದ ಮೇಲೆ ಕುಮಾರಕರಾಗಿ ಲವ ತಮ್ಮ ಸ್ವಲ್ಪ ತುಂಟ ಹೌದು, ಆದರೆ ತಪ್ಪಾಗಿ ನಡೆಯುವವ ಅಲ್ಲ. ಏನಮ್ಮ, ನಾವೇನಾದರೂ ತಪ್ಪು ಮಾಡಿದ್ದೇವೆಯೋ? ಈ ದಿವಸ ನೀನು ಹೇಳಿದ ಎಲ್ಲ ಕಾರ್ಯವನ್ನು ಮಾಡಿಯೇ ಬಂದವನಿದ್ದೇನೆ ನಾನು. ತಮ್ಮನು ಬಹುಶಃ ತಪ್ಪಿರ್ಲಿಕ್ಕಿಲ್ಲ. ಯಾಕಮ್ಮ ನಮ್ಮ ವಿಷಯದಲ್ಲಿ ನೋವು? ಅಥವಾ ಈ ಪರಿಸರದವರು ಏನಾದರೂ ನಿನ್ನ ಮನಸ್ಸಿಗೆ ನೋವಾಗುವ ಮಾತನ್ನಾಡಿದರು? ಅಮ್ಮ, ಅಥವಾ ಈ ಕಾನನ ಪ್ರದೇಶದಲ್ಲಿ ಯಾರ ಉಪಟಳದಿಂದ ನಿನ್ನ ಮನಸ್ಸಿಗೆ ನೋವಾಯಿತು ಅಂತಾದರೆ ಹೇಳಮ್ಮ. ಕ್ಷಣ ಮಾತ್ರದಲ್ಲಿ ನಿನ್ನ ದಿವ್ಯ ಗರ್ಭಾಂಬುದಿಯಿಂದ ಸಂಜನಿಸಿದಂತಹ ಕುಮಾರರಿರುವರಿರುವಾಗ ಯಾತರ ಚಿಂತೆ, ಯಾಕೆ ಕಣ್ಣೀರು? ಹೇಳಮ್ಮ ಹೇಳು. ಮಗನೇ ಮುಗರೆ ನಗಿನ್ನಿಲ್ಲ ಕಂದ ಮಗನೇ. ಅಮ್ಮ, ನಿರ್ಮಲವಾದ ಪ್ರಶಾಂತವಾದ ಈ ಸ್ಥಳದಲ್ಲಿ ಮೋಸವೇ ಇರದಂತ ಈ ಸ್ಥಳದಲ್ಲಿ ನನಗೆ ಯಾರು ಮೋಸ ಮಾಡುವುದಕ್ಕೋ ವಂಚಿಸುವುದಕ್ಕೋ ಅಥವಾ ಅನ್ರತವನ್ನ ನುಡಿಯುವುದಕ್ಕೋ ಸಾಧ್ಯ ಹೇಳು ಮಗನೇ. ನನ್ನಮ್ಮನ ನಗು ಅಂದ್ರೆ ಈ ಆಶ್ರಮದ ನಗು, ನನ್ನಮ್ಮನ ಅಳು ಅಂದ್ರೆ ಆಶ್ರಮದ ಅಳು ಅಲ್ವಾ ಅಮ್ಮ? ಯಾಕಮ್ಮ ಅಳು ನೀನು? ಅಲ್ವೇನೋ ಮಗನೇ, ಇಬ್ಬರು ಮಕ್ಕಳನ್ನ ಪಡೆದ ಮಾತೆ ನೀನು ಎಂಬುದಾಗಿ ಸಂಬೋಧಿಸ್ತಾ ಇದ್ದೀಯ ಮಗನೇ. ಇನ್ನೆಲ್ಲಿ ಇಬ್ಬರು ಮಕ್ಕಳು ಮಗನೇ? ಏನಮ್ಮ ನಿನ್ನ ಮಾತಿನ ಅರ್ಥ ಮಗನೇ?
ಇಂದು ವನ ರಕ್ಷಣೆಗೆಂದು ತೆರಳಿದಂತ ಲವ ವನವನ್ನ ಹಾಳು ಮಾಡುತ್ತಿದ್ದಂತ ಕುದುರೆಯೊಂದನ್ನ ಕಂಡನಂತೆ. ಕಂಡು ಯಜ್ಞಾಶ್ವ ಅದು. ಯಜ್ಞಾಶ್ವ ಅದರ ಬೆಂಗಾವಲಿಗೆ ಬಂದಂತ ಭಟನೊಂದಿಗೆ ಹೋರಾಡಿದನಂತೆ. ಪರಿಣಾಮ ಆ ಭಟನೊಂದಿಗೆ ಹೋರಾಟದಲ್ಲಿ ಸೋತು ಆ ಭಟ ಲವನನ್ನ ಸೆರೆ ಕಟ್ಟಿ ಒಯ್ದನಂತೆ ಮಗನೇ. ಏನು ಇನ್ನೆಲ್ಲಿ ತಮ್ಮನಾದಂತಹ ಲವನನ್ನು ಭಟನೋರ್ವ ಸೆರೆ ಹಿಡಿದು ಒಯ್ತಾ ಇದ್ದಾನೆ ಎನ್ನುವ ನುಡಿಯನ್ನು ಕೇಳ್ತಾ ಇದ್ದೇನಲ್ಲ. ಹೌದು ಮಗನೇ. ಅಸಾಧ್ಯ ಅಸಾಧ್ಯ. ನನ್ನ ತಮ್ಮ ಸೋಲುವುದಕ್ಕುಂಟು. ಸೋತ ಎನ್ನುವ ನುಡಿಯನ್ನು ಕೇಳಿದ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತಾ ಉಂಟು. ನನ್ನ ತಮ್ಮ ಸೋತ ಎನ್ನುವ ನುಡಿಯನ್ನು ಕೇಳಿದ ಕ್ಷಣದಲ್ಲಿ ನನ್ನ ಕಣ್ಣುಗಳು ಕಿಡಿಯನ್ನು ಉದುರಿಸ್ತಾ ಉಂಟು, ಕಿಡಿಯನ್ನು ಉದುರಿಸ್ತಾ ಉಂಟು. ಕಿಡಿಗಣ್ಣ ಅಂತ ಪ್ರಸಿದ್ಧನಾದವನು ಪರಮೇಶ್ವರ. ಪರಮೇಶ್ವರನೇ ಇದಿರಾಗಿ ಬಂದರು ಅಮ್ಮ. ಅಂಜಬೇಕಾದದ್ದಿಲ್ಲ, ಅಂಜಬೇಕಾದದ್ದಿಲ್ಲ. ಅಣ್ಣನಾದ ನಿಮ್ಮ ಮಗನಾದಂತಹ ಈ ಕುಶಕುಮಾರ ಇರುವಾಗ ನನ್ನ ತಮ್ಮನನ್ನು ಹಾಗೆ ಸುಲಭದಿಂದ ಒಯ್ಯುವುದಕ್ಕೆ ಬಿಟ್ಟಾನೆಯೇ ಈ ನಿಮ್ಮ ಮಗ? ಬಿಡಲಾರೆ ಬಿಡಲಾರೆ, ಹೋಗಿ ತಡೆಯುತ್ತೇನೆ. ಕ್ಷಣಾರ್ಥದಲ್ಲಿ ನಿಮ್ಮ ಪಾದ ಮೂಲಕ್ಕೆ ತಮ್ಮನನ್ನು ತಂದು ನಿಲ್ಲಿಸ್ತೇನಮ್ಮ, ಚಿಂತಿಸಬೇಡಿ. ನಿಲ್ಲು ಮಗನೇ ನಿಲ್ಲು. ತಡೆದು ಪೇಳ್ದಳು ಸೀತೆ ಗಡ ಗಡ ನಡುಗುತ್ತೇ. ಇಡರು ನಿನ್ನನು ಮತ್ತೆ ಹುಡುಗನೊಬ್ಬನ ತೆತ್ತೆ ಇಡರು ನಿನ್ನನು ಮತ್ತೆ ಬಿಡಲಾರೆ ನಿಂದಳ ಮಾತೆ ತಡೆದು ಬೇಳ್ದಳು. ಮಗನೇ ಅಮ್ಮ, ನಿನ್ನ ವೀರಾವೇಶದ ಮಾತುಗಳನ್ನ ಕೇಳಿ ನನ್ನ ಮನ ತುಂಬುತ್ತಾ ಉಂಟು ಮಗನೇ, ಸಂತೋಷ ಆಗ್ತಾ ಉಂಟು. ಹರಸಿ ಬೀಳ್ಕೊಡಮ್ಮ, ನಾನು ಹೆತ್ತ ಮಗನಲ್ವೇನೋ ನೀನು. ಆದರೆ ಯುದ್ಧಕ್ಕಾಗಿ ಹೊರಡ್ತಾ ಇದ್ದೇನೆ ಅಮ್ಮ, ಅಪ್ಪಣೆಯನ್ನು ಕೊಡು ಎಂಬುದಾಗಿ ಕೇಳ್ತಾ ಇದ್ದೀಯ. ಹೇಗೆ ಅಪ್ಪಣೆಯನ್ನ ಕೊಡಕ್ಕ? ನಿಮ್ಮ ಕುಮಾರನ ಮೇಲೆ ನಂಬಿಕೆ ಇಲ್ಲವೇ ನಿಮಗೆ? ಇಲ್ಲಿ ನಂಬಿಕೆಯ ಪ್ರಶ್ನೆ ಬರುವುದಿಲ್ಲವ ಮಗನೇನಮ್ಮ. ನೀನಿನ್ನು ಹಸುಳೆ, ಹಾಲುಗಲ್ಲದ ಹಸುಳೆ. ಅಲ್ಲೇನು ಸಾಮಾನ್ಯದವರು ಇರ್ತಾರೇನೋ ಮಗನೇ. ಅಸಾಮಾನ್ಯ ವೀರರು ಸೈನ್ಯವೇ ಬಂದಿದೆ ಮಗನೇ. ನಿನ್ನನ್ನು ಅಲ್ಲಿ ಅಲ್ಲಿ ಕಳಿಸಿ ಕೊಟ್ಟೆ ಅಂತಾದ್ರೆ ಈಗಾಗಲೇ ಒಬ್ಬ ಮಗನನ್ನ ನಾನು ಕಳೆದುಕೊಂಡು ಅಳುತ್ತಾ ಇದ್ದೇನೆ, ದುಃಖಿಸ್ತಾ ಇದ್ದೇನೆ. ಈಗ ನಿನ್ನನ್ನೂ ಕಳುಹಿ ಕೊಟ್ಟೆ ಅಂತಾದ್ರೆ ನನಗೆ ಯಾರು ದಿಕ್ಕು ಮಗನೇ? ಜನನಿ ಜನನಿ ಬಿಡು ಚಿಂತೆಯೋ, ಜನನಿ ಬಿಡು ಚಿಂತೆಯೋ, ಸಂಗ್ರಾಮದಿ ತಳೆಯಾಗ ಜನನಿಶ್ಚಯೋ, ಸಂಗ್ರಾಮದಿ ತಳೆಯಾಗ ಜನನಿಶ್ಚಯೋ. ಅಮ್ಮ ಮಗನೇ, ಕೇವಲ ಕೈಯಲ್ಲಿ ಹಿಡಿದಿರುವಂತಹ ಧನುರ್ಬಾಣಗಳಿಂದಲೇ ಎಲ್ಲ ಗೆಲುವನ್ನು ಸಂಪಾದಿಸ್ತೇನೆ ಎನ್ನುವಂತಹ ವಿಶ್ವಾಸದಲ್ಲಿ ಆಡಿದ ನುಡಿಗಳಲ್ಲ ಅದು. ಯಾವ ಜನ್ಮವನ್ನು ಕೊಟ್ಟಂತಹ ತಾಯಿಯ ಪರಿಪೂರ್ಣವಾದಂತಹ ಪ್ರೇಮ ಆಶೀರ್ವಾದವೆಂಬ ದಿವ್ಯವಾದ ಕವಚವನ್ನು ತೊಟ್ಟಿರುವಂತಹ ಕುಶಕುಮಾರನನ್ನು ಭೇದಿಸುವುದಕ್ಕೆ ಯಾವ ಅಂಕುಶದಿಂದಲೂ ಸಾಧ್ಯವಿಲ್ಲ ಎನ್ನುವ ದೃಢವಾದ ವಿಶ್ವಾಸದಿಂದ ಆಡುತ್ತಿರುವಂತಹ ಮಾತು. ಅಮ್ಮ, ನಿನ್ನ ಪ್ರೇಮ ಬತ್ತಿ ಹೋದದ್ದೇ, ನಿನ್ನ ಪ್ರೇಮ, ನಿನ್ನ ವಿಶ್ವಾಸ, ನಿನ್ನ ಆ ಮಾತೃತ್ವ ಎನ್ನುವುದು ಬರಡಾದದ್ದೇ ಅಮ್ಮ. ಅದಕ್ಕಿರುವಂತಹ ದಿವ್ಯವಾದಂತಹ ಸತ್ವ ಏನು ಎನ್ನುವುದನ್ನು ಕಂಡುಂಡವನು ಕುಶಕುಮಾರ. ಯಾವುದೋ ಕ್ಷಣಕಾಲದ ಭ್ರಮೆಗೆ ಒಳಗಾಗಿ ಹೊರಗಿದ್ದಾನೆ ಲವಕುಮಾರ ಎನ್ನುವ ಮಾತ್ರದಿಂದಲೇ ಆ ಮಗನನ್ನೇ ಕಳಕೊಂಡೆ ಎನ್ನುವಂತಹ ಭಾವದಿಂದ ನುಡಿಗಳನ್ನಾಡುವುದಕ್ಕೆ ಪ್ರಾರಂಭ ಮಾಡಿದ್ದೀರಲ್ಲಮ್ಮ. ಹಾಗೆ ಬಿಡುವುದಕ್ಕಾದೀತು, ಸೆರೆ ಹಿಡಿದು ಒಯ್ತಾ ಇದ್ದಾರೆ ಅಂತಾದರೆ ಅದನ್ನು ಬಿಡಿಸಿಕೊಂಡಲ್ಲವೇ ಬರಬೇಕಾದದ್ದು. ಅವ ಹೋದ ಅಂತ ಬಿಡುವುದಕ್ಕುಂಟು, ನಿನ್ನ ಕರುಳ ಕುಡಿ ಆ ಬಳ್ಳಿಯ ಆ ಹೂವನ್ನು ಹಾಗೆ ಬಿಡುವುದಕ್ಕುಂಟು ಅಮ್ಮ. ಇಲ್ಲ, ಕುಶಕುಮಾರ ಇರುವಾಗ
ಹಾಗೆ ಲವ ಪತ್ತಿ ಹೋಗುವುದಕ್ಕೋ ಅವನನ್ನು ಕೊಂಡು ಹೋಗುವುದಕ್ಕೋ ಬಿಡುವುದಕ್ಕಿಲ್ಲ. ಅಮ್ಮ ಮನದಲ್ಲಿ ಸಂಶಯ ಬೇಡ, ಆತಂಕ ಬೇಡ. ಪರಿಪೂರ್ಣ ಮನಸ್ಸಿನಿಂದ ನಿನ್ನ ಆಶೀರ್ವಾದವೆಂಬ ದಿವ್ಯ ಕವಚವನ್ನು ತೊಡಿಸ್ತೀಯಂತಾದರೆ ಆಶೀರ್ವಾದದ ಮಂತ್ರಾಕ್ಷತೆಗಳನ್ನು ಈ ಮುದ್ದು ಮಗನ ಮೆತ್ತಿಗೆ ನೀವು ಹಾಕುತ್ತೀರಿ ಅಂತಾದರೆ ಅದಮ್ಯ ಉತ್ಸಾಹದಿಂದ ಅದಮ್ಯವಾದಂತಹ ಪರಾಕ್ರಮ ವಿಶೇಷದಿಂದ ಪರಿಪೂರ್ಣನಾದಂತಹ ಕುಶಕುಮಾರ ಮೂರು ಮೂರ್ತಿಗಳೇ ಭುವಿಗಿಳಿದು ಬಂದು ತಡೆದರು ಅವರನ್ನು ತಡೆದು ಮಾತಾಡಿಸುವವಲ್ಲ ಮಡುಹಿಯಾದರೂ ನನ್ನ ತಮ್ಮನನ್ನು ಕರಕೊಂಡು ಬರುವಲ್ಲಿ ಕಟಿಬದ್ಧನಿದ್ದಾನೆ ಸಿದ್ಧನಿದ್ದಾನೆ ಕುಶಕುಮಾರ. ಅಂಜಬೇಕಾದದ್ದಿಲ್ಲ, ಹರಸಿ ಬೀಳ್ಕೊಡಿಯಮ್ಮ, ತಡ ಮಾಡಬಾರದು, ಊಟ ಮಾಡಬಾರದು. ಬೇಡ ಮಗನೇ, ಖಂಡಿತಕ್ಕೂ ನಿನ್ನನ್ನು ನಾನು ಕಳುಹಿಸುವುದಿಲ್ಲ. ನಿಮ್ಮ ಕಣ್ಣೀರನ್ನು ಒರೆಸಿದ್ದೇನೆ, ಇನ್ನು ಕಣ್ಣಲ್ಲಿ ನೀರು ಬರುವ ಮುನ್ನ ಲವಕುಮಾರನನ್ನು ತಂದಿರಿಸ್ತೇನೆ ತಂದಿರಿಸ್ತೇನೆ. ಅಯ್ಯೋ ಕೊಂಡೊಯ್ಯ ಗೋಡೆನು ಬಿಡು, ಗಂಡು ಸೋದರಿಗೋ ಚಂಡರಿಗಳನ್ನು ಚಂಡ ವಿಕ್ರಮವ ನೋಡು. ನಿಲ್ಲು ನಿಲ್ಲು ನಿಲ್ಲು. ಹಾ, ಏನೆಂಬುದಾಗಿ ನಿನ್ನನ್ನು ಸಂಬೋಧಿಸಬೇಕು ಎನ್ನುವಲ್ಲಿ ಕ್ಷಣಕಾಲ ಯೋಚನೆ ಮಾಡುವ ಪರಿಸ್ಥಿತಿ ಉಂಟಾಯಿತು ನಿನ್ನದಾದಂತಹ ಕಾರ್ಯದಿಂದ. ಓಹೋ, ಆಶ್ರಮ ಪ್ರದೇಶಕ್ಕೆ ಪ್ರವೇಶವಾಗಿದೆ ವೀರ ಭಟರ ಸಮೂಹ. ಹಾ, ನನ್ನ ತಮ್ಮನಾದಂತಹ ಲವಕುಮಾರನನ್ನು ಬಂಧಿಸಿ ಎಳೆದೊಯ್ತಾ ಇದ್ದಾರೆ ಎನ್ನುವ ವಾರ್ತೆಯನ್ನು ಕೇಳಿದೆ. ಹಾ, ಬಂದವರೆಲ್ಲ ಗಂಡಸರೇ ಇರಬೇಕು ಎನ್ನುವ ನಿರೀಕ್ಷೆ ಆಗಿತ್ತು ನನ್ನದ್ದು. ಓಹೋ, ಅನುಮಾನವೋ? ಅಲ್ಲ, ಈಗ ಅನುಮಾನ ಪ್ರಾರಂಭ ಆದದ್ದು. ಯಾಕೋ? ಅಲ್ಲದಿದ್ದರೆ ಯೋಧನ್ಯಾಯೇನ ವಿಚಾರ ಮಾಡಲಾಗಿ ಮೂರ್ಛಾಗತನಾಗಿ ಬಿದ್ದ ಒಬ್ಬನ ಮೇಲೆ ಮಾಡಬೇಕಾದಂತಹ ಪ್ರತಿಕ್ರಿಯೆ ಏನು ಎನ್ನುವುದರ ಸಾಮಾನ್ಯ ತಿಳುವಳಿಕೆಯೂ ಇಲ್ಲದವನ ಹಾಗೆ. ಅಲ್ಲ, ನೋಡುವುದಕ್ಕೆ ಒಳ್ಳ ಕವಚ ತೊಟ್ಟಿದ್ದಿ, ತಲೆಯಲ್ಲಿ ಕಿರೀಟ ಉಂಟು, ಧನುರ್ಬಾಣಗಳನ್ನು ನೋಡಿದ್ರೆ ಹಾಗೆ ಸ್ವಲ್ಪ ದೂರದವರೆಗೆ ಬಾಣ ಬಿಡುವುದಕ್ಕುಂಟು ನಿನ್ನಲ್ಲಿ ಯೋಗ್ಯತೆ ಆಗುತ್ತದೆ. ಇರಲಿ, ಗೆದ್ದಿ ನೀನು ಎನ್ನುವುದನ್ನು ಒಪ್ಪಿಕೊಳ್ಳುವ ಕಾರಣ ಅವ ಮೂರ್ಛಾಗತನಾಗಿದ್ದ. ಆದರೆ ಶಸ್ತ್ರ ಪಾಣಿಗಳಾಗಿ ನಿಂತವರು ಅಕ್ಷೋಹಿಣಿ ಸಂಖ್ಯೆಯಲ್ಲಿದ್ದಾರೆ ನಿನ್ನ ಕಡೆಯವರು. ಅದರಲ್ಲಿ ಅರ್ಧ ಬಹುಶಃ ಹೆಣವಾಗಿ ಬಿದ್ದದ್ದು ಕಾಣಿಸ್ತದೆ ಈ ಪ್ರದೇಶದಲ್ಲಿ. ಆದರೆ ನಮ್ಮ ಪಕ್ಷದಲ್ಲಿ ನನ್ನ ತಮ್ಮನ ಕೈಯಲ್ಲಿ ಮಾತ್ರವೇ ಬಿಲ್ಲುಬಾಣ ಇದ್ದದ್ದು, ಮತ್ಯಾರ ಕೈಯಲ್ಲೂ ಬಿಲ್ಲುಬಾಣ ಇಲ್ಲ. ಆತನೊಬ್ಬನೇ ಇಷ್ಟನ್ನು ಬಡಿದಿದ್ದಾನೆ ಎನ್ನುವುದು ಸ್ಪಷ್ಟ. ಹೌದು, ಅಂತವನನ್ನು ನೀನು ಬಡಿದಿದ್ದಿ ಒಂದು ಬಾಣ ಎಲ್ಲಿಯೋ ಪಕ್ಕ ನೋಡ್ತಾ ಇರುವಾಗ ಚುಚ್ಚಿರ್ಬೇಕು, ಇಲ್ಲದಿದ್ರೆ ಬಿಲ್ಲುವ ಅಲ್ಲ. ಬಿದ್ದವನನ್ನು ಕಟ್ಟಿ ಒಯ್ತಾ ಇದ್ದೀಯಲ್ಲ, ಅದು ಆ ಹಸುಳೆ. ಅವನ ಪರಾಕ್ರಮ ಏನು ಎನ್ನುವುದನ್ನು ಕಂಡು ಬಹುಶಃ ಅವನ ನೀನು ಆದರ್ಶ ವ್ಯಕ್ತಿ ಅಂತ ಊರಲ್ಲಿ ತಗೊಂಡೋಗಿ ಪ್ರಚಾರ ಮಾಡುವ ಉದ್ದೇಶವೋ, ಅಥವಾ ನಿಮ್ಮ ಮಕ್ಕಳಿಗೆಲ್ಲ ಒಂದು ಆದರ್ಶ ಇರಬೇಕು, ಆದ್ರೆ ಇವನಾಗಿ ಆಗಬೇಕು ಅಂತ ತೋರಿಸುವ ಹಂಬಲವೋ ಏನು ಅರ್ಥ ಆಗುದಿಲ್ಲ. ಇಲ್ಲದಿದ್ರೆ ಯೋಧನಾಗಿ ವಿಚಾರ ಮಾಡಿದೆ, ಇದಕ್ಕೆ ಅರ್ಥವೇ ಇಲ್ಲದೆ ಹೋಗ್ತದೆ. ಇನ್ನು ಈ ಬಾಲಕನನ್ನು ಗೆದ್ದದ್ದು ತನ್ನ ವಿಕ್ರಮಕ್ಕೊಂದು ಹೆಮ್ಮೆ ಅಂತ ನೀನು ಒಪ್ಪುತ್ತಿ ಎಂತಾದ್ರೆ, ಒಪ್ಪುತ್ತಿ ಎಂತಾದ್ರೆ ಈ ಬಾಲಕನನ್ನು ಗೆದ್ದದ್ದೇ ಒಂದು ಹೆಮ್ಮೆ. ಇದನ್ನು ತೋರಿಸಿದ್ರೆ ಊರಲ್ಲೊಂದು ಸನ್ಮಾನ ನಿನಗೂ ಆಗುತ್ತೆ. ಇದ್ರೆ ಅದಿಲ್ಲದೆ ಇದ್ರೆ ಮೂರ್ಛೆ ಬಿದ್ದವನನ್ನು ಮತ್ತೆ ಹೊತ್ತುಕೊಂಡು ಹೋಗುವುದೇನು ಉಂಟಪ್ಪ? ಏನು ಕಾರಣವೇ ಇಲ್ಲ, ಒಂದು ಅಲ್ಲೇ ಬಿಟ್ಟು ಹೋಗಬೇಕು. ನಾವು ಬಿದ್ದಿದ್ದೇವೆ, ನಿಮ್ಮನ್ನು ತಡೆಯವರು ಇನ್ಯಾರೂ ಇಲ್ಲ ಎನ್ನುವುದೇ ಸ್ಪಷ್ಟ ಅಂತ ಆದ್ರೆ ನೀನು ನಿನ್ನಷ್ಟಕ್ಕೆ ತೆರಳಬೇಕು. ಅದನ್ನು ಬಿಟ್ಟು ಅವನನ್ನು ಮೂರ್ಛೆಗೊಳಿಸಿದವನು ಹೊತ್ತುಕೊಂಡು ಹೋಯ್ತಾನೆ. ಅಲ್ಲ, ಹೀಗೆ ಗಂಡಸರು ಮಾಡುವುದು ಬಿಡು, ಪರಾಕ್ರಮ ಶಾಲೆಗಳಾದ ಹೆಂಗಸರು ಅದರ ಯುದ್ಧ ಗೆದ್ದಾರೆ. ಗೆದ್ದ ಹೆಂಗಸರು ಈ ಕಾರ್ಯ ಮಾಡಲಿಕ್ಕಿಲ್ಲ. ಗಂಡಸು ಅಲ್ಲದ ಹೆಂಗಸು ಅಲ್ಲದ ಇನ್ಯಾದರೂ ಮಾಡಿದ್ರು ಮಾಡಬಹುದು, ಗೊತ್ತಿಲ್ಲ, ಮಾಡಿದ್ರು ಮಾಡಬಹುದು. ಅಯ್ಯ, ನೋಡಲಿಕ್ಕೆ ಮನ ಮಾಡಿದಂತಹ ನೀನ್ಯಾರು? ಯಾಕೆ ಅಯ್ಯ ಭಾವನೆ ಅಂತ ಒಂದಿರ್ತದೆ, ಗೊತ್ತ ನಿನಗೆ? ಹೌದಾ?
ಅದು ನಿನಗೆಲ್ಲ ಈಗ ಗೊತ್ತಾಗೋದಿಲ್ಲ ಬಿಡು. ನಮ್ಮಂತಹ ಸಾಕಷ್ಟು ಲೋಕವನ್ನ ಸಂಚರಿಸಿದಂತಹ ಸಾಕಷ್ಟು ಇಂತಹ ಸಮರಗಳನ್ನ ಎದುರಿಸಿದಂತಹ ನಿನ್ನಂತಹ ವೀರಾದಿ ವೀರರನ್ನ ಸಾಕಷ್ಟು ನೋಡಿದಂತಹ ಅಂತವರಿಗೆ ಯಾರನ್ನ ಇಟ್ಟುಕೊಳ್ಬೇಕು, ಯಾರನ್ನ ಹೇಗೆ ನಡೆಸಿಕೊಳ್ಬೇಕು ಅಂತ ನಮಗೂ ಗೊತ್ತು. ಅಯ್ಯ ಏನೂ ಗೊತ್ತಿಲ್ಲದ ಎಂತಹ ರಣಾಂಗಣವನ್ನೇ ನೋಡದಂತಹ ನೀನು ನನ್ನೊಡನೆ ಪ್ರಶ್ನೆ ಮಾಡುತ್ತೀಯ. ನಾನು ಶತ್ರುಘ್ನ ಎನ್ನುವುದನ್ನ ನೀನು ನೆನಪಿನಲ್ಲಿಟ್ಟುಕೊಳ್ಬೇಕು. ನಿನಗೆ ವಿಚಾರವೇ ಗೊತ್ತಿಲ್ಲ ಬಿಡು. ಯಾಕಂದ್ರೆ ಆ ಅಶ್ವದ ಹಣೆಯ ಲಿಖಿತವನ್ನ ನಾವು ನೋಡಿದವ ಲವ, ಆ ಅಶ್ವ ನಿನಗೆ ಸಿಗಲಿಲ್ಲ, ಅದರ ಹಣೆಯ ಲಿಖಿತವೂ ನಿನಗೆ ಗೊತ್ತಿಲ್ಲ. ತಮ್ಮನನ್ನ ಕಟ್ಟಿ ಒಯ್ದ ಯಾಕೆ? ನೀನು ಸಾವಧಾನವಾಗಿ ಕೇಳು. ನಾವು ನಮ್ಮಂತವರು ನಿಮ್ಮಂತವರನ್ನ ಕಂಡಾಗ ನಮಗೆ ಆದೀತು, ಮುಂದೆ ಇವರನ್ನ ಬೆಳೆಸಬೇಕು, ಲೋಕಕ್ಕೊಂದು ಉತ್ತಮ ವ್ಯಕ್ತಿಗಳಾದರು ಎನ್ನುವ ಕಾರಣದಿಂದಲಾಗಿ ನಿಮ್ಮಂತವರನ್ನ ಬೆಳೆಸಲಿಕ್ಕೆ ನೋಡು. ಆದ್ರೆ ಏನು, ನೀವು ಒಂದೆರಡು ರಣಕ್ಷೇತ್ರವನ್ನ ಹೊಕ್ಕ ತಕ್ಷಣದಲ್ಲಿ ನಮ್ಮಂತವರು ಅವಕಾಶ ಕೊಟ್ಟಿದ್ದನ್ನೇ ಮರೀತೀರಿ. ನೀವೇ ವೀರರಾಗಿ ಮಿಂಚಲಿಕ್ಕೆ ನೋಡ್ತೀನಿ. ಅಯ್ಯ ಎಂತಹ ಒಂದು ಸಣ್ಣ ನೊಣವೂ ಸಹ ಮೃಗರಾಜ ಸಿಂಹವನ್ನ ಹೆದರಿಸ್ತದೆ. ನೆನಪಿಟ್ಟುಕೋ, ನೆನಪಿಟ್ಟುಕೋ. ಹೌದಪ್ಪ, ಎಷ್ಟಂದ್ರು ತಲೆ ಗಟ್ಟಿದೆ ಅಂತ ಬಂಡೆಗೆ ಬುದ್ಧಿಕೊಳ್ಳಬಾರ. ಅಯ್ಯ ಇನ್ನು ಹುಟ್ಟಿ 3 ಸೋಮವಾರ ಆಗಲಿಲ್ಲ, ನನ್ನೊಟ್ಟಿಗೆ ಯುದ್ಧವ ನಿನ್ನದು. ನಿನ್ನ ತಮ್ಮನನ್ನ ಕಟ್ಟಿ ಕರೆದುಕೊಂಡು ಹೋಗ್ತಾ ಇದ್ದಿದ್ದು, ಎಷ್ಟು ವೀರಾಜಿತವಾಗಿ ಕರೆದುಕೊಂಡು ಹೋಗ್ತಾ ಇದ್ದೆ ನೀನು. ನಾನು ಕುಳಿತುಕೊಳ್ಳುವ ಪಕ್ಕದ ಆಸನದಲ್ಲಿ ಅವನಿಗೆ ವ್ಯವಸ್ಥೆಯನ್ನ ಮಾಡಿದ್ದೆ. ಹೌದು, ಏನು ನನ್ನ ಕಾಲಡಿ ಹಾಕಿದ್ದೇನ? ಏನಂತ ಮಾತನಾಡುವ ನೀನು? ಅಯ್ಯ ನೋಡಲಿಕ್ಕೆ ಮುನಿಮಠಗಳಂತೆ ಕಾಣ್ತೀರ. ಮುನಿಗಳಿಂದ ಯಾವ ಯಾವ ಶಸ್ತ್ರಶಾಸ್ತ್ರಗಳ ಅಭ್ಯಾಸ ಆಗಬೇಕು ನಿಮಗೆ? ಅದು ಆಗಿದೆ ಅಂತ ಈ ರೀತಿಯ ಮಾತುಗಳು ಬರಬಾರದು ನಿಮ್ಮಲ್ಲಿ. ವಿದ್ಯಾ ವಿನಯೇನ ಶೋಭತೆ. ಯಾರು ವಿದ್ಯೆಯನ್ನ ಕಲಿತಿರ್ತಾರ ಅವನಲ್ಲಿ ವಿನಯ ಇರಬೇಕು. ವಿದ್ಯೆಯಿಂದ ಪರಿಪೂರ್ಣನಾದವ ಬಾಳೆಯಂತೂ ತುಂಬಿ ಬಾಗಿದ ಹೇಗೆ ಬಾಗುತ್ತದೋ ಕೊನೆಯನ್ನ ಬಿಟ್ಟಾಗ ಬಾಳೆ ಮರವೂ ಬಾಗ್ತದ. ಅದನ್ನೆಲ್ಲ ನಿಮಗೆ ಹೇಳಿಕೊಡುವುದು ಬೇಡ. ನಿಮ್ಮ ಕಾಲದ ಪರಿಸರದಲ್ಲಿ ಸಾಕಷ್ಟು ಬಾಳೆ ಮರಗಳನ್ನ ಬೆಳೆಸಿದ್ದಿ, ಅದನ್ನು ನೋಡಿದಾಗ ಅರಿತುಕೊಳ್ಳಬೇಕು. ಭತ್ತವನ್ನು ತೆನೆಯನ್ನು ಬಿಟ್ಟಾಗ ಬಾಗುತ್ತದ ಯಾಕೆ? ತಾನು ಮೇಲಾಗಿ ನಿಲ್ಲುವುದಲ್ಲ, ತುಂಬಿದವ ಬಾಗಬೇಕು ಅಂತ. ಅಯ್ಯ ಆ ಗುಣವನ್ನ ನಿನ್ನಲ್ಲಿ ಕಾಣ್ತಾ ಇಲ್ಲ. ಏನು ನಮ್ಮನ್ನ ತರಿಬೇಕು ಅಂತ ಬಂದ್ಯ? ನಿಮ್ಮ ಈ ಕಾಲದಲ್ಲಿ ಬೆಳೆದಂತಹ ಇಕ್ಷುದಂಡ ಅಂತ ಮಾಡಿಕೊಂಡ್ಯ? ಏನಂತ ತಿಳಿದೆ ನೀನು? ಓಹೋ, ಆದ್ದರಿಂದ ತಮ್ಮನನ್ನು ಬಿಡುವುದಿರಲಿ, ಅವನೊಟ್ಟಿಗೆ ನಿನ್ನನ್ನು ಕಟ್ಟಿಕೊಂಡು ಹೋಗ್ತೇನೆ. ಈಗ ಏನು ಮಾಡ್ತಾನೆ? ನನ್ನ ಪ್ರಶ್ನೆ ಇದ್ದಂತೆ ನನ್ನ ತಮ್ಮನನ್ನು ಬಿಡು ಇದ್ದಲ್ಲ ಹೇಳ್ತಾ ಬಂದ್ವಿ. ನನಗೆ ಕೊನೆಯಲ್ಲಿ ಉತ್ತರ ತಮ್ಮನನ್ನ ಬಿಡು, ತಮ್ಮನನ್ನ ಬಿಡು ಅಷ್ಟೇ ಪ್ರಶ್ನೆ ಆಗಿದ್ರೆ ನನ್ನದು ಉತ್ತರ ಇಷ್ಟಿರಲಿಲ್ಲ. ನೀನ್ ಏನು ಮಾತನಾಡದೆ ಸ್ತ್ರೀಯರಿಗೆ ಹೋಲಿಸಿ ಮಾತನಾಡ. ಅಯ್ಯ ಇನ್ನು ಮೀಸೆ ಸರಿಯಾಗಿ ಮೂಡಲಿಲ್ಲ, ಸ್ತ್ರೀಯರು ಕಟ್ಟಿಕೊಂಡು ಹೋಗ್ತಾರೋ ಎನ್ನುವುದನ್ನ ಉತ್ತರಿಸ್ಲಿಕ್ಕೆ ನೀನು ಯಾರು? ಯಾರು ಅಂತ ನಾನು ನಾನು ಯಾರು ಎಂದು ತಿಳಿಬೇಕು. ಹೌದು, ಯಾರು ಬೇಕು ಅಂತ ಕೇಳ್ತೇನೆ. ಅಯ್ಯ ನಮ್ಮನ್ನ ತಡೆಯುವನೆ ಯಾರು ಅಂತ ಬೇಕಲ್ಲ. ಓಹೋ, ಅಶ್ವದ ಹಣೆಯ ಲಿಖಿತ ಏನುಂಟು? ಬಲವುಳ್ಳವರು ಕಟ್ಟಿಕಾಗುವುದು. ಅಷ್ಟಕ್ಕೂ ಇದು ಮೇಧದ ತೊರಗೈ. ಇದನ್ನ ಕಟ್ಟುವವರು ಬಲವುಳ್ಳವರಾಗಿರಬೇಕು ಒಂದು. ಇಲ್ಲವೋ ನಮ್ಮ ಶ್ರೀರಾಮನ ಅಶ್ವಮೇಧದ ಪರಿಕರಗಳನ್ನ ಒದಗಿಸುವ ಪರಿಚಾರಕರಾಗಬೇಕು, ನಮ್ಮೊಟ್ಟಿಗೆ ಬರಬೇಕು. ಅಷ್ಟಕ್ಕೂ ನನಗೇನು ನೀವು ಕಪ್ಪ ಕೊಡಬೇಕು ಅಂತಿಲ್ಲ. ನಿಮ್ಮನ್ನ ನೋಡಿದಾಗ ನನಗೇಕು ಅಂತಸ್ತವಾದಂತ ಭಾವ ಸಾಕು ಸಾಕು ಅಂತ ಹೇಳ್ತಾ ಉಂಟು. ಅದಕ್ಕಾಗಿ ನಿಮ್ಮನ್ನ ಸಾಕಬೇಕಂತ ಉಂಟು ನನಗೆ. ಅಯ್ಯ ಬಲವನ್ನೇ ಪ್ರಧಾನವನ್ನಾಗಿರಿಸಿಕೊಂಡು ಮಾತಾಡುವುದಕ್ಕೆ ಬಂದ್ರೆ ನಮಗೂ ಗೊತ್ತುಂಟು. ಏನೋ ಈ ಭೂಮಿಯೋ ಈ ಬಲದ ವಿಚಾರವಾಗಿಯೋ ನಾವು ಸಾಕಷ್ಟು ತಿಳ್ಕೊಂಡಿದ್ದೇವೆ. ಇಲ್ಲ ಬಿರು ಇಲ್ಲ ಬಿರು
ಪ್ರಥಮ ಧನ್ಯವಾದ ಉಂಟೇ ಉಂಟು. ಯಾಕೋ ಯಾಕೆ ಇದು ನಮ್ಮ ಪಾಲಿಗೆ ಪ್ರಥಮ ಅವಕಾಶ, ಅದನ್ನು ಕೊಟ್ಟವ ನೀನು ಅಂತ ನೋಡಿದ್ರೆ ಅದೌದೇ ಅವರು ಕೊಟ್ಟ ಅವಕಾಶ ಈವರೆಗೆ ಹೇಗೆ ಉಪಯೋಗಿಸಿಕೊಂಡಿದ್ದಾನೆ ನನ್ನ ತಮ್ಮ ಎನ್ನುವುದನ್ನು ಕಂಡಿದ್ದೀನಿ. ಆಕ್ಷೇಪ ಇರುವುದೆಲ್ಲಿ ಬಲ್ಲಯ್ಯ? ನನ್ನ ತಮ್ಮನನ್ನು ಜಾಗೃತಾವಸ್ಥೆಯಲ್ಲಿ ಇರುವಾಗಲೇ ಅವನ ಕೈಯಲ್ಲಿ ಧನುರ್ಬಾಣಗಳಿರುವ ಹಾಗೆ ನೀನು ಯುದ್ಧದಲ್ಲಿ ಹೋಗಿ ಅವನ ಕರೆ ಹಿಡಿದು ಸೆರೆ ಹಿಡಿದು ನಿನ್ನ ಬದಿಯಲ್ಲಿ ಅವನನ್ನು ಕುಳ್ಳಿರಿಸಿಕೊಂಡೆ ಅಂತಾದ್ರೆ ಆಕ್ಷೇಪ ಇಲ್ಲ. ನಿನ್ನ ಬಾಣದ ಹತ್ತಿಗೆ ತುತ್ತಾಗಿ ಬಿದ್ದಂತಹ ಮೂರ್ಛೆ ಹೊಂದಿದಂತಹ ಈಗ ಎಚ್ಚರ ಉಂಟು ಅವನಿಗೆ? ಎಚ್ಚರ ಇಲ್ಲ. ನಿನ್ನ ಪಕ್ಕದಲ್ಲಿಯೇ ತಾನಿದ್ದೇನೆ ಎನ್ನುವ ಭಾವವು ಅವನಲ್ಲಿ ಗೊತ್ತಿಲ್ಲ. ಆದ್ದರಿಂದ ಈಗ ಅವನನ್ನು ನಿನ್ನ ಕಾಲ ಕೆಳಗೆ ಹಾಕಿಕೊ ಅಥವಾ ನಿನ್ನ ಪಕ್ಕದಲ್ಲಿ ಅವನಿಗೆ ಜಾಗೃತಾವಸ್ಥೆಯಲ್ಲಿ ಇಲ್ಲ. ಅಂತಹ ಸನ್ನಿವೇಶದಲ್ಲಿ ಬಿಟ್ಟು ಹೋಗಬೇಕಾದ ಅಲ್ಲದಿದ್ರೆ ನಿನ್ನ ಮಾತಿನಂತೆಯೇ ನೋಡುವ. ಈಗ ವಿದ್ಯೆ ಎನ್ನುವುದು ವಿನಯಕ್ಕೆ ಕಾರಣ ಆಗಬೇಕು. ವಿನಯಕ್ಕೆ ವಿನಯವೇ ವಿದ್ಯೆಗೆ ಭೂಷಣ ಆಗಬೇಕು ಎನ್ನುವ ನೆಲೆಯಲ್ಲಿ ಈಗ ನನಗೆ ವಿನಯ ಇಲ್ಲ, ವಿದ್ಯೆ ಸಂಪೂರ್ಣವಾಗಿಲ್ಲ ಅಂತ ನಾನು ಪ್ರಾಮಾಣಿಕವಾಗಿ ಬೇಕಾದ ಒಂದು ಕ್ಷಣಕ್ಕೆ ನಿನ್ನ ಮಾತಿಗೆ ಉತ್ತರ ಕೊಡುವವರೆಗೆ ಒಪ್ಪಿಕೊಳ್ಳುತ್ತೇನೆ, ಆಮೇಲೆ ನೋಡುವ. ಈಗ ನೀನು ವಿದ್ಯಾ ಸಂಪನ್ನನಿದ್ದಿ, ವಿನಯ ಸಂಪನ್ನನಿದ್ದಿ, ಲೋಕ ಲೋಕಾಂತರಗಳ ಅನುಭವವನ್ನು ಹೊಂದಿದವನಿದ್ದಿ, ನಿನ್ನಲ್ಲಿ ಕೇಳುತ್ತೇನೆ ಪ್ರದೇಶ ಯಾವುದು? ಆಶ್ರಮ ಪ್ರದೇಶ. ಆಶ್ರಮ ಪ್ರದೇಶದಲ್ಲಿ ಹುಡುಗರು ಬಂದ್ರು. ಈಗ ನನ್ನ ಹಾಗೆ ನನ್ನ ತಮ್ಮ ಅಂತ ಹೇಳ್ತಾ ಇದ್ದೆ, ನನಗಿಂತ ಸ್ವಲ್ಪ ಕಡಿಮೆ ಅಂತಲೇ ಬೇಕಾದ್ರೆ ಅರ್ಥ ಮಾಡಿಕೊಂಡು ಇಲ್ಲ ನಾವು ಅಂತ ತಿಳ್ಕೊ. ಈಗ ಅವ ಹುಡುಗ ಅಂತ ಆದ್ರೆ ಈಗ ಹೊಡೆದಾಟದಲ್ಲಿ ಕೆರೆ ಇದೆ ಅಂತ ಆದ್ರೆ ಈಗ ಅವನಿಗೆ ದೊಡ್ಡವರು ಯಾರು ಅಂತ ಆಲೋಚನೆ ಮಾಡಬೇಕಾದ ದೊಡ್ಡವ್ರು ನೀನು ಹೌದಲ್ಲ? ಮೂರ್ಛೆ ಬಿದ್ದವನನ್ನು ಮನೆಗೆ ಸೇರಿಸಿ ನೋಡಿ, ನಿಮ್ಮ ಹುಡುಗ ಒಂದು ಹೀಗೆ ಮಾಡಿದ, ಮತ್ತೆ ನಾಳೆ ಹೀಗೆ ಮಾಡುವುದಕ್ಕೆ ಅವಕಾಶ ಕೊಡುವೆ. ಸ್ವಲ್ಪ ತುಂಬ ಇದ್ದಾನೆ, ಆದ್ರೆ ಒಳ್ಳೆ ಹುಡುಗ ನಾಲ್ಕು ಮಾತಾಡಿ ಯಾರದ್ದು ಏನು ಅಂತ ನೋಡಿ ಮತ್ತು ಹೋಗ್ಬೇಕು. ಲೋಕ ಲೋಕಾಂತರದ ಹೊಣೆಗಾರಿಕೆ ಉಳ್ಳವರು, ಇಂತಹ ಯಜ್ಞಾಶ್ವದ ಹಿಂದೆ ಬಂದವರು, ಅದೆಲ್ಲ ವಿನಯ, ಅದೆಲ್ಲ ವಿದ್ಯೆಯಿಂದ ಬರಬೇಕಾದ ಜ್ಞಾನ ಅಲ್ವೋ? ಅದನ್ನು ಬಿಟ್ಟು ಬಿದ್ದ ಹುಡುಗರನ್ನು ಕಟ್ಟಿ ಮನೆಗೆ ಕೊಂಡೊಯ್ಯುವ ಅಲ್ಲಿ ಸಾಕ್ತೀಯ ನೀನು? ಅಯ್ಯ, ಸಾಕುವಿಕೆ ಎನ್ನುವುದು ಮಾತೃತ್ವಕ್ಕೆ ಭೂಷಣ. ನೀವು ಸಾಕುವುದಿಲ್ಲ ಅಂತಲ್ಲ, ಬಟ್ಟೆಗೆ ಹಿಟ್ಟನ್ನು ನೀಡಿದ ಮಾತ್ರದಿಂದಲೇ ಸಾಕುವಿಕೆ ಎನ್ನುವುದು ಪರಿಪೂರ್ತಿ ಆಗುವುದಿಲ್ಲ. ಮತ್ತೆ ಅವರಿಗೆ ಸಾಕುವುದಕ್ಕೆ ಜನ ಇಲ್ಲ ಅಂತ ನೀನು ತಿಳಿಯುವುದೇ ಬೇಡ. ಅವರನ್ನು ಸಮರ್ಥವಾಗಿ ಸಾಕುವುದಕ್ಕೋ ಸಮರ್ಥನನ್ನಾಗಿಸುವುದಕ್ಕೋ ಬೇಕಾದ ಎಲ್ಲ ಪರಿಸರ ಪರಿಕರಗಳು ನಮ್ಮಲ್ಲಿ ಹೇರಳವಾಗಿಯೇ ಉಂಟು. ಆ ನೆಲೆಯಲ್ಲಿ ನಮಗೆ ವಿದ್ಯೆ ಕೊಟ್ಟವರಾರು? ಅದರಿಂದ ನಮಗಿರಬೇಕಾದ ವಿನಯ ಏನು? ಯಾವ ಕ್ಷೇತ್ರದಲ್ಲಿ ಹೇಗೆ ನಮ್ಮದ್ದಾದಂತಹ ನಡೆನುಡಿಗಳಿರಬೇಕು ಎನ್ನುವುದನ್ನು ಸ್ಪಷ್ಟವಾಗಿಯೇ ನಾವು ತಿಳ್ಕೊಂಡವರಿದ್ದೇವೆ. ಆ ನೆಲೆಯಲ್ಲಿ ಮಾತಾಡಿದ್ದೆ ನೋಡು, ಅದು ಯಾರಿಗೆ ನೀನು ಉಪಮಾನ ಉಪಮೇಯ ಮಾಡಿದ್ದು ಅಂತ ಅರ್ಥ ಆಗಲಿಲ್ಲ. ಯಾವ ಸಿಂಹರಾಜನನ್ನು ನೊಣ ಒಂದು ಪರೀಕ್ಷೆ ಮಾಡಿತ್ತು, ಹೆದರಿಸಿತ್ತು. ಇಲ್ಲಿ ಸಿಂಹ ಯಾರು, ನೊಣ ಯಾರು? ಈಗ ನಿನ್ನ ಮಾತಿನಲ್ಲಿಯೇ ನೋಡಿದ್ರೆ ನೀನು ತಾನು ಸಿಂಹ ಅಂತ ಹೇಳ್ತೀನಿ. ನಾನೇ ಸಿಂಹ ಅಂತ ಒಪ್ಪಿಕೊಂಡ್ರೆ ನೀನು ಹೇಳಿದ ಉಪಮಾನ ಉಪಮೇಯ ಒಪ್ಪಿಕೊಳ್ಳೋ. ನಾನು ಸಿಂಹ, ನೀನು ನೊಣ, ಸ್ವಲ್ಪ ಹೆದರಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೆ, ಆಗ್ತದೋ ಆಗುದಿಲ್ಲ. ನಾನು ನೊಣ, ನೀನು ಸಿಂಹ ಅಂತ ಮಾಡಿದ್ರು ನೊಣ ಸಿಂಹ ಒಮ್ಮೆ ಹೆದರಿಸ್ತದೆ ಅಂತ ನಿನ್ನ ಮಾತಿನಲ್ಲಿಯೇ ಉಂಟು. ಮೂರ್ಛೆ ಬಿದ್ದಂತಹ ಅಂತನನ್ನು ಕಟ್ಟೊಯ್ಯುವಂತಹ ನೆಲೆ ನಿಮ್ಮ ಅರ್ಥ ಏನು? ಈ ಪ್ರದೇಶ ಆಶ್ರಮ ಅಂತಾದ ಮೇಲೆ ಆಲೋಚನೆ ಮಾಡಬೇಕಾದದ್ದಲ್ವ ನಿಮ್ಮ ಜ್ಞಾನದಿಂದ? ಇದೆಲ್ಲವನ್ನು ಬಿಟ್ಟು ಈಗ ಬಲ ಉಂಟು, ಈ ಪೃಥ್ವಿಗೆ ನಾವು ಅಧಿಕಾರಿಗಳು ಎನ್ನುವ ನೆಲೆಯಲ್ಲಿ ಮಾತಾಡ್ತೀಯಲ್ಲ, ಈಗ ಕ್ಷತ್ರಿಯ ಪಂಥದಲ್ಲಿ ಆಲೋಚನೆ ಮಾಡುವ. ಬಲಸ್ಯ ಪೃಥ್ವಿ, ಬಲ ಇರುವವನಿಗೆ ಪೃಥ್ವಿಯನ್ನಾಡುವಂತಹ ಅಧಿಕಾರ ಇರ್ತದೆ ಎನ್ನುವ ಹಾಗೆ ಬಲವೇ ಪೃಥ್ವಿಯನ್ನಾಡುವುದಕ್ಕೆ ಅಧಿಕಾರ ಅಂತಾದ್ರೆ ಬಲಕ್ಕೆ ಮೂಲ ಯಾವುದು ಅಂತ ಆಲೋಚನೆ ಮಾಡಬೇಕು. ಬಲ ಎನ್ನುವುದು ಎಲ್ಲುಂಟು ಎನ್ನುವುದನ್ನು ಆಲೋಚನೆ ಮಾಡಬೇಕು. ಅದು ಇಂಥವರಲ್ಲಿಯೇ ಉಂಟು ಅಂತ ಯಾವ ಶಾಸ್ತ್ರವೂ ಹೇಳುವುದಿಲ್ಲ, ಅದು ಎಲ್ಲರಲ್ಲಿಯೂ ಇರಬಹುದಾದದ್ದು. ಅದಕ್ಕೆ ನಮ್ಮದಾದ ವಿದ್ಯಾರ್ಜನೆಯ ಮೂಲಕವಾಗಿಯೋ, ಶಾಸ್ತ್ರಗಳ ಪಾಂಡಿತ್ಯದ ಮೂಲಕವಾಗಿಯೋ, ಲೋಕಾನುಭವದ ಮೂಲಕವಾಗಿಯೋ ಅದನ್ನು ಅಭಿವೃದ್ಧಿಗೊಳಿಸುವುದು ಹೇಗೆ, ಆ ಬಲ ಎನ್ನುವುದು ಎಲ್ಲಿ ಹೇಗೆ ವಿನಿಯೋಗಿಸಲ್ಪಡಬೇಕು ಎನ್ನುವುದರ ಮೇಲೆ ನಿರ್ಧಾರಿತವಾಗುತ್ತದೆ. ಆ ನೆಲೆಯಲ್ಲಿ ಆ ಬಲವನ್ನು ಮತ್ತೆ ಆಗೊಮ್ಮೆ ಅದೆಲ್ಲ ಬಲ ಈ ಪೃಥ್ವಿ ಇದೆಲ್ಲದೂ ನಿಮ್ಮದಾಗಿದೆ ಹಿಂದಿನ ಕೀರ್ತಿಯಿಂದ ಅಂತ ಹಿಂದಿನ ಕಥೆಗೆ ಹೇಳುವುದಕ್ಕೋದ್ರೆ ಆ ಕಥೆಗೆಲ್ಲ ಇವತ್ತೇ ಪೂರ್ಣ ವಿರಾಮ. ಇವತ್ತಿನಿಂದ ಹೊಸ ಕಥೆ ಪ್ರಾರಂಭ. ಹೊಸತ್ತು ಈಗ ಅಂತರಿಂದ ಆಲೋಚನೆ ಮಾಡು. ಹಿಂದಿನದಕ್ಕೆಲ್ಲ ಪೂರ್ಣ ವಿರಾಮ ಕೊಟ್ಟು ಈಗ ಹೊಸ ಕಥೆಗೆ ನಾಯಕ ಇಲ್ಲಿ ಬಂದಿದ್ದಾನೆ. ಆದ್ದರಿಂದ ಎಚ್ಚರ ಎಚ್ಚರ, ಅದೆಲ್ಲ ನಮಗೆ ಗೊತ್ತುಂಟು. ಹಳೆ ಕಥೆ ಎಲ್ಲ ಹೋಗ್ತದೆ, ಭೂಮಿ ನಮ್ಮದಾಗ್ತದೆ, ನಿಮ್ಮ ಬಲ ನಮ್ಮದಾಗ್ತದೆ. ಎಚ್ಚರ ಎಚ್ಚರ ಬಿಡ್ತೀಯಲ್ವ ಅಯ್ಯ? ಈ ಭೂಮಿಗೆ ಸೂರ್ಯವಂಶದ ಆಡಳಿತ ಇರುವವರೆಗೆ, ಸೂರ್ಯವಂಶದ ಚಕ್ರಾಧಿಪತ್ಯ ಇರುವವರೆಗೆ ಯಾರಿಗೂ ಅಲ್ಲ ಇದು. ಅವರಿಗೆ ಅನಾಯಾಸವಾಗಿ ಅದು ದೇವದತ್ತವಾಗಿ ಬಂದಿದ್ದು ಅಂತಲೇ ಇಟ್ಕೊ. ಇನ್ನು ಅಷ್ಟಕ್ಕೂ ನನ್ನಣ್ಣ ಶ್ರೀರಾಮಚಂದ್ರ ಇದ್ದಾನಲ್ಲ,
ಅವ ರಾವಣನನ್ನ ಕೊಲ್ಲುವಾಗಲೇ ಹೇಳಿದ್ದು, ಸಾರಿ ಕೊಂದರೆ ಪಾಪವಿಲ್ಲ. ಹೌದಯ್ಯ, ನಿನಗೆ ಗೊತ್ತಿಲ್ಲ ನಿನ್ನ ತಮ್ಮನಿಗೆ ಎಷ್ಟು ಬುದ್ಧಿವಾದವನ್ನ ಹೇಳದೆ ನಾನು. ಹಿರಿಯನಾದಂತಹ ನಾವು ನಿಮ್ಮಂತಹ ತರಳರನ್ನ ರಕ್ಷಿಸಬೇಕು ಎನ್ನುವ ಕಾರಣದಿಂದಲಾಗಿ ಅರಳಿ ಸುಮಧುರವನ್ನ ಸುಮಗಂಧವನ್ನ ಬೀರುವಂತಹ ಹೂವೊಂದು ಈಗಲೇ ಹಿಸುಕಿ ಹಾಕಬಾರದು ಎನ್ನುವಂತಹ ಧ್ಯೇಯದಿಂದ ನಿನ್ನ ತಮ್ಮ ಲವನಲ್ಲಿ ನಾನು ಮಾತನಾಡಿದ್ದು ನಿಜ. ಆದರೂ ಏರಿ ಬಂದನಲ್ಲ, ಆವಾಗ ನನ್ನ ಶಸ್ತ್ರದ ಹತಿಗೆ ಅವ ಒಳಗಾದಾಗ ಸುತ್ತೆಲ್ಲ ನೋಡಿದ, ಯಾರೂ ಕಾಣಲಿಲ್ಲ. ಆವಾಗ ನನ್ನೊಟ್ಟಿಗೆ ಕರೆದುಕೊಂಡು ಹೊರಟದ್ದು ಅನಾಥ ಶಿಶು ಆಗಬಾರದು ಎನ್ನುವ ಕಾರಣದಿಂದ. ಓಹೋ, ಸಾಕ್ತೇನಪ್ಪ ನಾನು, ಸಾಕ್ತೇನೆ ಮಾತ್ರ ಹೃದಯ ನಮ್ಮಲ್ಲಿ ಇಲ್ಲ ಅಂತ ಅಂದ್ಕೊಂಡಿ. ಅವನೊಬ್ಬನಲ್ಲ, ನೀನೂ ಬಾ, ನಿಮ್ಮ ಆಶ್ರಮ ವಾಸಿಗಳೆಲ್ಲ ನಮ್ಮಲ್ಲಿಗೆ ಬರಲಿ, ಅವರಷ್ಟು ಜನರನ್ನು ನಾನು ನನ್ನ ಮಕ್ಕಳಂತೆ ಸಾಕ್ತೇನೆ ಬಾ. ವಿದ್ಯಾರ್ಜನೆಯ ಕಾಲದಲ್ಲಿ ಆಶ್ರಮದಲ್ಲಿಯೇ ಇರಬೇಕು, ಅರಮನೆಯಲ್ಲಿ ಕಲಿಯುವುದಲ್ಲ. ಗೊತ್ತಪ್ಪ, ನಿಮ್ಮ ಊರಿನ ಪದ್ಧತಿ ಆಗುಂಟ ನಮಗೆ ಗೊತ್ತಿಲ್ಲ. ಇಲ್ಲೂ ನಮ್ಮ ಪದ್ಧತಿ ಹೀಗೆಯೇ. ಆದ್ದರಿಂದ ಈಗ ಅವ ಬಿದ್ದ ಕಾಲಕ್ಕೆ ನಿನಗೆ ಯಾರು ಕಾಣಿಸ್ತಿಲ್ಲ ಅವನನ್ನು ಒಪ್ಪಿಸುವುದಕ್ಕೆ. ಕೇಳುವುದಕ್ಕೆ ಬಂದಿದ್ದೇನಲ್ಲ, ಬಿಡ್ತೀಯೋ ಇಲ್ವೋ? ಖಂಡಿತಕ್ಕೂ ಬಿಡುವುದಿಲ್ಲ. ಬಿಡುವುದಿಲ್ಲ ಅಂತ ಬಿಡಿಸ್ತೇನೆ. ಮೂರ್ಛಾಗತನಾದಂತಹ ತಮ್ಮನಾದ ಲವನನ್ನು ಪ್ರೀತಿಯಿಂದ ಎಬ್ಬಿಸಿದ್ದೇನೆ, ಅವನನ್ನು ಒಡಗೂಡಿಕೊಂಡಿದ್ದೇನೆ. ಬಹುಶಃ ಯುದ್ಧ ಇಷ್ಟಕ್ಕೆ ನಿಲ್ಲುವಂತಹ ಪರಿ ಕಾಣಿಸ್ತಾ ಇಲ್ಲ. ಈ ಕುದುರೆಯ ಬೆಂಗಾವಲಿಗಾಗಿ ಬಂದ ಇನ್ನೂ ಅನೇಕರೆಲ್ಲ ಮಾರ್ಮಲೆತು. ಇದಕ್ಕೆ ಆ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳುವುದಕ್ಕೋ ಕಟ್ಟಿದ ವಾಜಿಯನ್ನು ಬಿಡಿಸಿಕೊಳ್ಳುವುದಕ್ಕೋ ಪ್ರಯತ್ನಶೀಲರಾಗುತ್ತಾರೆ ಎನ್ನುವಲ್ಲಿ ಯಾವ ಅನುಮಾನವೂ ಇಲ್ಲ ಅಂತಾದ ಮೇಲೆ ನೋಡುವ ನೋಡುವ ಮುಂದೆ ಯಾರು ಬರ್ತಾರೆ ಅಂತ. ಅತ ಮಖಶಾಲೆಯಲಿ ಅತ ಮಖಶಾಲೆ ಸರಯೂ ನದಿಯ ತೀರದಲ್ಲಿ ರಚಿತವಾದಂತಹ ಯಜ್ಞಶಾಲೆಯಲ್ಲಿ ಯಜ್ಞ ದೀಕ್ಷಿತನಾಗಿ ಕುಳಿತಿದ್ದೇನೆ. ಅಶ್ವಮೇಧ ಯಜ್ಞ ನಡೆಯುತ್ತಾ ಇದೆ. ವಿಜಯ ಯಾತ್ರೆಗೆ ಹೊರಟಂತಹ ತಮ್ಮನಾದ ಶತ್ರುಘ್ನ ಎಲ್ಲ ರಾಜರನ್ನೂ ಜಯಿಸಿ ಮರಳಿ ಬರುತ್ತಿದ್ದಾನೆ ಎನ್ನುವ ವಾರ್ತೆಯನ್ನು ಕೇಳುತ್ತಿದ್ದಂತೆ ವಿಶ್ರಾಂತಿಗಾಗಿ ತಮಸಾ ನದಿಯ ತೀರದಲ್ಲಿ ಬೀಡು ಬಿಟ್ಟಿರುವಾಗ ಆಶ್ರಮದ ವಟುಗಳಿಬ್ಬರು ಯಜ್ಞಾಶ್ವವನ್ನು ಬಂಧಿಸಿದರು ಎನ್ನುವ ಸಂಗತಿಯನ್ನು ಕೇಳಿದೆ. ವಿಚಿತ್ರ ನೋಡಿ, ತಮ್ಮನಾದಂತಹ ಶತ್ರುಘ್ನ ಲೋಕದಲ್ಲಿರುವಂತಹ ವಿಕ್ರಮಿಗಳನ್ನೆಲ್ಲ ಗೆಲ್ಲುವಂತಹ ಸಮರ್ಥ,
ಲವಣಾಸುರನನ್ನೇ ಗೆದ್ದಂತಹ ಮಹಾಪರಾಕ್ರಮಿ. ಆ ಮಹಾಪರಾಕ್ರಮಿಯಾದಂತಹ ಶತ್ರುಘ್ನ ಆಶ್ರಮದ ವಟುಗಳ ಜೊತೆಗೆ ಹೋರಾಡಿ ಧರಾಶಾಯಿಯಾದ ಎನ್ನುವಂತಹ ಭೀಕರವಾದ ವಾರ್ತೆ ಕಿವಿಗೆ ಬಂದು ತಲುಪಿತು. ಈ ಜಗತ್ತಿನಲ್ಲಿ ತನಗೆ ಇದಿರಿಲ್ಲ ಎನ್ನುವಂತೆ ಇದ್ದಂತಹ ರಾಮನ ಸೈನ್ಯ ಆಶ್ರಮ ಪ್ರದೇಶದಲ್ಲಿ ವಟುಗಳ ಮೂಲಕ ನಿರ್ನಾಮವಾಗುತ್ತಿದೆ ಎನ್ನುವ ಸಂಗತಿ ಕೇಳಿದಾಗ ಆತಂಕ ಆಶ್ಚರ್ಯ ಎಲ್ಲ ಉಂಟಾಯಿತು. ಆಶ್ರಮದಲ್ಲಿ ಅಧ್ಯಯನ ನಿರತರಾಗಿದ್ದಂತಹ ವಟುಗಳು ಇಷ್ಟೊಂದು ವಿಕ್ರಮವನ್ನು ತೋರುವಂತಹ ವಿಚಿತ್ರವಾದ ಆಶ್ಚರ್ಯದಾಯಕವಾದ ಅಪೂರ್ವವಾದಂತಹ ವರ್ತಮಾನವನ್ನು ಕೇಳಿ ಅವರನ್ನು ನಿಗ್ರಹಿಸಲಿಕ್ಕೆ ಹೋಗಲೇಬೇಕಲ್ಲ, ಆ ದೃಷ್ಟಿಯಿಂದ ನನ್ನಿಬ್ಬರು ತಮ್ಮಂದಿರು ಹೊರಟಿದ್ದಾರೆ, ಭರತ ಲಕ್ಷ್ಮಣ ಇವರಿಬ್ಬರೂ ಹೋಗಿ ಅವನ್ನು ಆ ವಟುಗಳನ್ನು ನಿಗ್ರಹಿಸಿ ಯಜ್ಞಾಶ್ವವನ್ನು ಬಿಡುಗಡೆ ಮಾಡಿಕೊಂಡು ಬರ್ತೇವೆ ಅನ್ನುವುದಾಗಿ ಹೇಳಿ ಹೋದರು. ಹೋದವರು ಈಗ ಬರ್ತಾರೆ, ಇನ್ನೊಂದು ಕ್ಷಣದಲ್ಲಿ ಬರ್ತಾರೆ, ನನ್ನ ತಮ್ಮಂದಿರು ಸೋಲಲು ಸಾಧ್ಯವೇ ಇಲ್ಲ ಎನ್ನುವ ಭರವಸೆಯಿಂದ ನಾನು ಕಾಯುತ್ತಾ ಇದ್ದರೆ ಏನು 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 ವಾರ್ತೆ ಇದು? ಚಾರಕರ ಬಾಯಿಂದ ಬಂದಂತಹ ಮಾತುಗಳು. ಭರತ ಲಕ್ಷ್ಮಣ ಇಬ್ಬರು ರಣಾಂಗಣದಲ್ಲಿ ಹೊರಗಿದ್ರು. ಅಯ್ಯೋ, ಈ ಜಗತ್ತಿನಲ್ಲಿ ನಮ್ಮನ್ನು ಎದುರಿಸುವವರು ಯಾರೂ ಇಲ್ಲ ಎನ್ನುವ ರೀತಿಯಲ್ಲಿ ಇದ್ದಂತಹ ವ್ಯಕ್ತಿಗಳನ್ನು ಆಶ್ರಮದ ಬಾಲಕರೀರ್ವರು ಕೆಳಕ್ಕೆ ಕಡವಿದ್ದಾರೆ ಎನ್ನುವ ಹೊತ್ತಿಗೆ ಇಡೀ ಅಂತಃಪುರ ಶೋಕಮಯವಾಗ್ತಾ ಇದೆ. ಲಕ್ಷ್ಮಣ ಭರತ ಶತ್ರುಘ್ನ ಎಲ್ಲರೂ ರಣಾಂಗಣದಲ್ಲಿ ಹೊರಗಿದ್ದಾರೆ. ನಮ್ಮ ಸೂರ್ಯವಂಶದ ಕುಡಿಗಳು, ಭವಿಷ್ಯದ ಭರವಸೆಗಳು ಎಲ್ಲ ಅಲ್ಲಿ ಹೋಗಿದ್ದಾರೆ ಅಂತಾದರೆ ಏನು? ಈಗ ಯಜ್ಞ ದೀಕ್ಷೆಯಲ್ಲಿ ಇದ್ದಂತಹ ರಾಮನೇ ಧಾವಿಸಬೇಕಾದ ಪ್ರಸಂಗ ಬಂತಲ್ಲ, ನಾನೇ ಹೋಗಿ ಅವರನ್ನು, ಅವರು ಯಾರು ಏನು, ಅವರ ಪರಾಕ್ರಮ ಎಷ್ಟು, ಅವರು ಈ ಲೋಕದವರೋ ಇನ್ಯಾವ ಲೋಕದವರೋ ಎನ್ನುವುದನ್ನು ಪರೀಕ್ಷಿಸಲೇಬೇಕಾದ ಪ್ರಮೇಯ ಬಂದಿದೆ. ಧೈರ್ಯ ಗೆಡಬೇಕಾದ ಸಮಯ ಅಲ್ಲ, ಧೈರ್ಯವನ್ನು ತಂದುಕೊಳ್ಳಬೇಕಾದ ಸಮಯ. ನನ್ನ ಮನಸ್ಸಿನಲ್ಲಿದ್ದಂತಹ ಆತಂಕವನ್ನು ಬದಿಗೆ ತಳ್ಳಿ ಉಳಿದವರಿಗೆಲ್ಲ ಸಾಂತ್ವನವನ್ನು ಹೇಳಿ ಸೇನಾ ಸಮೇತನಾಗಿ ಧಾವಿಸಿಬಿಡ್ತೇನೆ ನೋಡುವ. ಭವಿಸಿ ಘನಪಾಪಿಯಾದೆ ಘನಪಾಪಿಯಾದೆ ಅಗಡ
ಅತ್ಯಂತ ವೇಗವಾಗಿ ರಣಾಂಗಣಕ್ಕೆ ಧಾವಿಸಿ ಬಂದು ನೋಡಿದರೆ ಏನನ್ನು ಕಾಣ್ತಾ ಇದ್ದೇನೆ? ಅಯ್ಯೋ, ರಘುವರನ ಬಲ ಪ್ರಪಂಚದ ಅತ್ಯಂತ ಶ್ರೇಷ್ಠವಾದದ್ದು ಎನ್ನುವ ರೀತಿಯಲ್ಲಿದ್ದರೆ ಈ ಸಮಸ್ತ ಸೈನ್ಯ ಇಲ್ಲಿ ಕಳೆಹವರವಾಗಿ ಬಿದ್ದುಕೊಂಡದ್ದನ್ನು ಕಾಣ್ತಾ ಇದ್ದೇನಲ್ಲ. ಒಬ್ಬೊಬ್ಬರನ್ನು ಯಾರ್ಯಾರು ಎಲ್ಲೆಲ್ಲಿ ಎನ್ನುವುದನ್ನು ನೋಡುತ್ತಿದ್ದಂತೆ ಇದೋ ನನಗಾಗಿ ತನಗೆ ದೊರೆತಂತಹ ರಾಜ್ಯವನ್ನೇ ತ್ಯಾಗ ಮಾಡಿದ ಭ್ರಾತೃ ಪ್ರೇಮಕ್ಕೆ ಏನು ಸದೃಶವಿಲ್ಲದ್ದು, ಇನ್ನು ಅಸದೃಶವಾದಂತಹ ಭ್ರಾತೃ ಪ್ರೇಮವನ್ನು ತೋರಿದ ಪ್ರೀತಿಯ ತಮ್ಮನಾದಂತಹ ಭರತ ಇಲ್ಲಿ ಹೊರಗಿದ್ದಾನೆ. ಅದನ್ನು ನಾನು ಕಣ್ಣಾರೆ ಕಾಣುವ ಸನ್ನಿವೇಶ ಬಂತಲ್ಲ. ಹಾಗೆ ಈಚೆ ನೋಡಿದರೆ ನಾನು ರಾಮನೇ ಸರ್ವಸ್ವ, ರಾಮನೇ ತಂದೆ, ರಾಮನಿಗಾಗಿಯೇ ತನ್ನ ಬದುಕು ಎನ್ನುವ ರೀತಿಯಲ್ಲಿ ತನ್ನ ಬದುಕಿನ ಪ್ರತಿ ಕ್ಷಣವನ್ನು ಹೋಮಿಸಿದಂತಹ ತಮ್ಮನಾದ ಲಕ್ಷ್ಮಣ ನೋಡಿ ಇಲ್ಲಿ ಹೆಣವಾಗಿ ಬಿದ್ದಿದ್ದಾನೆ. ತಮ್ಮ, ಈ ರಾಮನಿಗಾಗಿ ನಿನ್ನ ಅಪೂರ್ವವಾದ ತ್ಯಾಗ ಇಲ್ಲಿಯವರೆಗೆ ಬರಬೇಕೇನೋ? ಹಾಗೆ ಆಚೆ ನೋಡಿದರೆ ಇನ್ನೊಬ್ಬ ಲವಣಾಸುರನಂತಹ ಪ್ರಪಂಚದಲ್ಲಿಯೇ ಅತಿಶಯ ವಿಕ್ರಮಿ, ಅವನನ್ನು ಯಾರೂ ನಿಗ್ರಹಿಸಲಿಕ್ಕೆ ಸಾಧ್ಯವಿಲ್ಲ ಎನ್ನುವಂತೆ ಇದ್ದಂತಹ ಆ ಲವಣನನ್ನು ಕ್ಷಣಾರ್ಧದಲ್ಲಿ ನಿಗ್ರಹಿಸಿದ ತಮ್ಮನಾದ ಶತ್ರುಘ್ನ ಕೊರಗಿದ್ದಾನೆ. ಅಷ್ಟೇ ಅಲ್ಲ, ನಮ್ಮ ಕುಲದ ಕುಡಿಗಳು, ಭವಿಷ್ಯದ ಭರವಸೆಗಳು, ತಮ್ಮನಾದಂತಹ ಭರತನ ಮಕ್ಕಳಿಬ್ಬರು ತಕ್ಷಕ, ಪುಷ್ಕರ, ಚಂದ್ರಕೇತು, ಅಂಗದ, ಸುಬಾಹು, ಶತ್ರುಘಾತಿ ಎಲ್ಲ ಮಕ್ಕಳು ಧರಾಶಾಯಿಗಳಾಗಿದ್ದಾರೆ. ಇಡೀ ಸೈನ್ಯ ನೆಲ ಕಚ್ಚಿದೆ. ರಾಮನಿಗಾಗಿ ತಾನು ಎನ್ನುವ ರೀತಿಯಲ್ಲಿದ್ದ ಆಂಜನೇಯ ಕೂಡ ಹೊರಗಿದ್ದಾನೆ. ವಿಭೀಷಣ ಬಿದ್ದಿದ್ದಾನೆ, ಸುಗ್ರೀವ ಸತ್ತಿದ್ದಾನೆ. ಅಯ್ಯೋ, ಏನಿದು, ಎಂಥ ದುರಂತವನ್ನು ಕಣ್ಣಾರೆ ಕಾಣುವ ಪರಿಸ್ಥಿತಿ ನನ್ನ ಪಾಲಿಗೆ ಬಂತು. ವಿಧಿ, ಈ ರಾಮನ ಜೀವನದಲ್ಲಿ ಇಂತಹ ದುರ್ದೈವವನ್ನು, ದುರಂತವನ್ನು ಸೃಷ್ಟಿ ಮಾಡ್ತಾನೆ ಅನ್ನೋದನ್ನು ಯಾರಾದರೂ ಊಹಿಸಲಿಕ್ಕೆ ಸಾಧ್ಯವೋ? ಹೌದು, ಇನ ಕುಲದ ಅಭ್ಯುದಯ ಎನ್ನುವುದು ನನ್ನಿಂದ ಎನ್ನುವ ರೀತಿಯಲ್ಲಿ ಹಾಡಿ ಹೊಗಳುತ್ತಿದ್ದ ಜನ ಎಲ್ಲ ಇನ ಕುಲದ ಸರ್ವನಾಶ ಆದದ್ದು ಇದೇ ರಾಮನಿಂದ ಅಂತ ಹೇಳುವ ಪರಿಸ್ಥಿತಿ ಬಂತಲ್ಲ. ರಾಮ ಮಾಡಿದ ಘೋರವಾದಂತಹ ಪಾತಕ ಅದು ಈ ರೂಪಿನಲ್ಲಿ ಬಂದಿರಬೇಕು. ವನಿತೆ ಸೂರತೆ ವನಿತೆ ಸೂರತೆ ಎಂಬುದನ್ನು ತಿಳಿದು ವನಿತೆ ಸೂರತೆ ಎಂಬುದನ್ನು ತಿಳಿದು ಕೀರ್ತಿ ಕಾಮನೆಯಿಂದ ಕೀರ್ತಿ ಕಾಮನೆಯಿಂದ ಗರ್ಭಿಣಿಯ ವನ ಕಟ್ಟಿದ ತುರಿತ ಕೀರ್ತಿ ಕಾಮನೆಯಿಂದ ಗರ್ಭಿಣಿಯ ವನ ಕಟ್ಟಿದ ದುರಿತ ಇನಿದು ಬಯಸಿದುದು ಹಾಯನು ತಮ್ಮರುಗಿ ಸೂರ್ಯನಿಂದಲೇ ಸ್ಥಾಪಿತವಾದ ಈ ಕುಲ ರಾಮನ ಕಾಲದಲ್ಲಿ ಕೊನೆಗೊಳ್ಳುವುದಕ್ಕೆ ನಾನು ಮಾಡಿದ ಘೋರವಾದ ಪಾತಕ ಕಾರಣ ಆಗಿದೆ. ಗೊತ್ತು ನನಗೆ,
ಎಂಥ ಅಪರಾಧವನ್ನು ಮಾಡಿದೆ? ಲಂಕೆಯಲ್ಲಿ ಅಗ್ನಿಯಲ್ಲಿ ಪ್ರವೇಶ ಮಾಡಿ ತಾನು ಎಂಥವಳು ಎನ್ನುವುದನ್ನು ಸಿದ್ಧಪಡಿಸಿದ್ದಳು ಸೀತೆ. ಆದರೆ ಜನರ ಬಾಯಲ್ಲಿ ಬರುವಂತಹ ಕೆಳಕು ಮಾತುಗಳನ್ನು ಕೇಳಿ ರಾಜನಾದ ನಾನು ರಾಜತ್ವಕ್ಕೆ ವಿಶೇಷವಾದ ಮರ್ಯಾದೆಯನ್ನು ಗೌರವವನ್ನು ಕೊಟ್ಟು ತುಂಬು ಗರ್ಭಿಣಿಯಾದ ಸೀತೆಯನ್ನು ಕ್ರೂರನಾಗಿ ವನಕ್ಕೆ ಅಟ್ಟಿದನಲ್ಲ. ಅದು ಹೆಣ್ಣಿನ ವಿಷಯದಲ್ಲಿ ಘೋರವಾದಂತಹ ಅಪರಾಧವನ್ನು ಮಾಡಿದವನು. ಪತಿವ್ರತಿಯಾದ ಶೀಲವತಿಯಾದ ಪುಟಕ್ಕಿಟ್ಟ ಚಿನ್ನದಂತೆ ಪ್ರಜ್ವಲಿಸುತ್ತಿರುವ ಆ ಜಾನಕಿಯನ್ನು ತಿಳಿದು ತಿಳಿದು ಘೋರವಾದ ವನ ಕಟ್ಟಿದ ಘೋರ ಪಾಪಿ ನಾನು. ಈ ಪಾಪ ನನ್ನನ್ನು ಈವರೆಗೆ ಸುಟ್ಟದ್ದು ಸಾಕಾಗಲಿಲ್ಲವೋ ಏನು? ಕೇವಲ ರಾಮನನ್ನು ಸುಟ್ಟರೆ ಏನೂ ಪ್ರಯೋಜನವಾಗದು ಅಂತ ಅನಿಸಿರಬೇಕು. ಇಡೀ ಸೂರ್ಯವಂಶವನ್ನು ಸುಟ್ಟು ಬೂದಿ ಮಾಡುವ ಪಾಪತೆಯನ್ನು ಮಾಡಿದಂತಹ ಈ ರಾಮ ತನ್ನ ಕಣ್ಣಾರೆ ಕಾಣಲಿ, ಇದನ್ನು ಕಂಡು ನರಳಿ ನರಳಿ ಸಾಯುವಂತೆ ಆಗಲಿ ಎನ್ನುವುದೇ ವಿಧಿಯ ಊಟ ಇರಬೇಕು. ಏನು ಮಾಡೋಣ ರಾಮ, ನಾನು ಯಜ್ಞ ದೀಕ್ಷಿತನಾಗಿದ್ದೇನೆ, ಕೈಗೊಂಡ ಧರ್ಮ ಕಾರ್ಯ ಮಧ್ಯದಲ್ಲಿ ನಿಲ್ಲಕೂಡುದು, ಅಂತರಂಗದ ಶೋಕ ಅದೆಷ್ಟೇ ಇದ್ದರೂ ಕೂಡ ಪ್ರಜ್ಞೆಯನ್ನು ಕಳೆದುಕೊಳ್ಳಬಾರದಲ್ಲ. ಭಾವನೆಯಿಂದ ಕೊಚ್ಚಿ ಹೋಗುತ್ತಿದ್ದೇವೆ ಎನ್ನುವ ಹೊತ್ತಿಗೆ ಬುದ್ಧಿಗೆ ವಿದಾಯವನ್ನು ಹೇಳುವವನು ಪ್ರಜ್ಞಾವಂತ ಅಂತ ಹೇಳಿಸಿಕೊಳ್ಳಿಕ್ಕಿಲ್ವಲ್ಲ. ಕರ್ತವ್ಯವನ್ನು ಮಾಡಲೇಬೇಕು. ಎಲ್ಲರನ್ನು, ನನ್ನ ತಮ್ಮಂದಿರೆಲ್ಲರನ್ನು, ತಮ್ಮಂದಿರ ಮಕ್ಕಳೆಲ್ಲರನ್ನು, ರಾಮನ ಮಿತ್ರವರ್ಗ ಭೃತ್ಯವರ್ಗ ಎಲ್ಲವನ್ನೂ ನಿರ್ನಾಮ ಮಾಡಿದ ಹುಡುಗರ ಮೇಲೆ ನಾನು ಒಂದು ವೇಳೆ ಸೇಡನ್ನು ತೀರಿಸಿಕೊಳ್ಳಲಿಲ್ಲ ಅಂತ ಆದರೆ ರಾಮ ಅಂತ ಅನಿಸಿಕೊಂಡೇನ? ಕೈಯಲ್ಲಿ ಕೋದಂಡವನ್ನು ಹಿಡಿದು ಪ್ರಚಂಡವಾದಂತಹ ಪರಾಕ್ರಮವನ್ನು ಮೆರೆದಂತಹ ರಾಮ ಬಾಲಕರಿಬ್ಬರ ಕಾರಣದಿಂದ ನಾಶವಾದ ಅಂತ ಅನ್ನುವ ಮಾತು ಬಂದಿರಲಿಕ್ಕಿಲ್ವ? ಹಾಗೆ ಅವರ ಕೈಯಿಂದ ನನಗೆ ಮರಣ ಬರುತ್ತದೆ ಅಂತಾದರೆ ಅದಕ್ಕೆ ನಾನು ಸಿದ್ಧನಾಗಬೇಕೇ ಹೊರತು ಹಿಂದೆ ಸರಿಯುವುದಲ್ಲ. ಅದಕ್ಕಾಗಿ ಯಾವುದು ಅಂತ ನಿರ್ಧಾರ ಆಗಬೇಕು. ಒಂದೋ ರಾಮ ಉಳಿಯಬೇಕು, ಇಲ್ಲವೇ ಆ ಬಾಲಕರು ಉಳಿಯಬೇಕು ಅನ್ನುವ ರೀತಿಯಲ್ಲಿ ಅವರನ್ನು ದಂಡಿಸಲೇಬೇಕು ಅನ್ನುವ ನಿಶ್ಚಯವನ್ನು ಮಾಡಿ ತಕ್ಷಣದಲ್ಲೇ ಹೊರಡುತ್ತೇನೆ. ಎಲ್ಲಿದ್ದಾರೆ ಅವರು? ಬರುವ ದಾಶರಥಿಯ ಕಂಡು ಕರೆದು ಕುಶ ಕುಮಾರ ಬರುವ ದಾಶರಥಿಯ ಕಂಡು ಕರೆದು ಕುಶ ಕುಮಾರ ಲವಗೆ ಕೆ ಬಗನು ಪರಮ ಪುರುಷನು ಒರೆದನ್ಯಾರು ಧುರಕೆ ಬಗನು ಪರಮ ಪುರುಷನು ಬಗನು ಪರಮ ಪುರುಷನು ಬಗನು ಪರಮ ಪುರುಷನು ಬರುವ ದಾಶರಥಿಯ ಕಂಡು ಕರೆದು ಕುಶಕುಮಾರ ಲವಗೆ ಒರೆದನ್ಯಾರು ಬಗ
ದೇವೋದಯ್ಯ ಪುಣ್ಯ ರೂಪ ಪರಿಗಿಸಿದರೆ ಕಣ್ಣ ಪಾಪ ಅರಿವೋದಯ್ಯ ಪುಣ್ಯ ರೂಪ ಕಣ್ಣ ಪಾಪ ಕಣ್ಣ ಪಾಪ ಅರಿವೋದಯ್ಯ ಪುಣ್ಯ ಪರಿಗಿಸಿದರೆ ಕಣ್ಣ ಪಾಪ ಹರಿ ಹೃದಯ ಪುಣ್ಯ ರೂಪ ನರರೊಳವಗೆ ಸರಿ ಸಮಾನ ಇರರು ಎಂದನು ಹರಿ ಉದಯ್ಯ ಪುಣ್ಯರು ನರರೊಳವಗೆ ಸರಿ ಸಮಾನರಿರರು ಎಂದನು ಲವನೆ ನೋಡು ಭಗನು ಪರಮ ಪುರುಷನು ಭಗನು ಪರಮ ಪುರುಷನು ಭಗನು ಪರಮ ಪುರುಷನು ಪರಿಗಿಸಿದರೆ ಕಣ್ಣ ಪಾಪ ಹರಿ ಉದಯ್ಯ ಪುಣ್ಯರು ಭಗನು ಪರಮ ಪುರುಷನು ಅವಗೆ ಸರಿ ಸಮಾನ ಇಲ್ಲ ಎಂದನು ಪುಣ್ಯರೂಪ
ಪುಣ್ಯ ರೂಪ ನರರೊಳವಗೆ ಸರಿ ಸಮಾನರಿರರು ಎಂದನು ನರರೊಳವಗೆ ಸರಿ ಸಮಾನರಿರರು ಎಂದನು ನರರೊಳವಗೆ ಸರಿ ಸಮಾನರಿರರು ಎಂದನು ಇರರು ಎಂದನು ಇರರು ಎಂದನು ಪರಮ ಪುರುಷನು ಮಗನು ಪರಮ ಪುರುಷನು ಎಷ್ಟು ವಿಸ್ತಾರ ಮಾಡಿದರೂ ಸಾಕು ಅಂತ ಅನ್ನಿಸುವುದಿಲ್ಲ ನನಗೀಗ. ಯಾವುದಣ್ಣ? ಬರುವ ವ್ಯಕ್ತಿಯನ್ನು ನೋಡುವಾಗ ಹಾ ವ್ಯಕ್ತಿಯ ವಿಸ್ತಾರ ಹೆಚ್ಚಿದಂತೆಲ್ಲ ಹಾ ವಿಷಯದ ವಿಸ್ತಾರವು ಹೆಚ್ಚಾಗಲೇಬೇಕು ತಾನೆ. ಹೌದಣ್ಣ. ಈ ರಣಕಣದಲ್ಲಿ ಹಾ ಎಂತೆಂಥವರ ಬರುವಿಕೆಯನ್ನೆಲ್ಲ ನಾವು ಕಂಡಿದ್ದೇವೆ ಹೇಳು. ಎದುರಿಸಿದ್ದೇವೆ ಅಲ್ವೇ? ಹಾ ಮನುಷ್ಯರು ಬಂದರು, ಹಾ ಕರಡಿಗಳ ಸಮೂಹ ಬಂತು, ಹಾ ಮಂಗಗಳ ಸಮೂಹ ಬಂತು, ಹಾ ರಾಕ್ಷಸರೂ ಬಂದವರಿದ್ರು, ಹಾ ಅವರೆಲ್ಲರಿಗೂ ಸಮರ್ಥವಾದ ಉತ್ತರವನ್ನು ಕೊಟ್ಟಿದ್ದೇವೆ ನಾವು. ಎಲ್ಲರನ್ನ ಎದುರಿಸಿದವರು ನಾವು. ಅಷ್ಟು ಮಾತ್ರ ಅಲ್ಲ, ಹಾ ಅವರ ಬರುವಿಕೆಯಲ್ಲಿ ಅಥವಾ ನಿರ್ಗಮನದಲ್ಲಿ ಹಾ ಅಂತಹ ಯಾವ ವಿಶೇಷತೆ ಕಾಣಲಿಲ್ಲ. ಹಾ ಆದರೆ ಈಗ ಮಾತ್ರ ಸೂಕ್ಷ್ಮವಾಗಿ ನೋಡು. ಹಾ ಆ ಹೆಣದ ಬಣವೆಗಳ ಮಧ್ಯದಿಂದ ಒಬ್ಬಾತ ಬರ್ತಾ ಇದ್ದಾನೆ. ಹೌದಣ್ಣ. ಏನನ್ನಿಸ್ತದೆ ಗೊತ್ತೋ? ಹಾ ಇವನು ಈ ಪಕ್ಷದಿಂದ ಬಂದವನೇ ಇರಬೇಕು. ಹಾ ನೋಡುವಾಗ ಹಾಗನ್ನಿಸುವುದು. ಹಿಂದೆ ಬಂದವರೆಲ್ಲ ಪರಿವಾರ ದೇವತೆಗಳು, ಹಾ ಇವ ಮಾತ್ರ ಗರ್ಭಗುಡಿಯಲ್ಲಿ ಪೂಜೆ ಕೊಳ್ಳುವ ದೇವತೆಯೋ ಅಂತ ಕಾಣ. ಮುಖ್ಯ ದೇವತೆ ಅಲ್ವೇ? ಹಾ ಅಲ್ಲ, ಪೂಜೆ ಮಾಡುವ ವಿಗ್ರಹದ ಕೈಯಲ್ಲೂ ಆಯುಧ ಇರ್ತದೆ. ಹಾ ಆ ಆಯುಧ ಯಾಕಾಗಿ ಇರ್ತದೆ? ಆಯುಧ ಪಾಣಿಯಾದರೂ ಹಾ ವಿಗ್ರಹದ ಮುಖಭಾವ ಮಾತ್ರ ಪ್ರಪಂಚವನ್ನು ಅನುಗ್ರಹಿಸುವ ಮುಖಭಾವದಿಂದ ಸಾತ್ವಿಕ ಮುಖಭಾವ ಇರ್ತದೆ ಅಲ್ಲವೇ ಹೇಳು? ಹಾ ಈ ಮೂರ್ತಿಯ ಮುಖವೂ ಅದೇ ಅಲ್ಲವೇ? ಹಾ ಕೈಯಲ್ಲಿ ಧನುಸ್ಸಿದೆ, ಹಾ ಬೆನ್ನಿಗೆ ಬಿಗಿದ ಬತ್ತಳಿಕೆ, ಹಾ ಆದರೆ ಮುಖಭಾವ ಗಮನಿಸುತ್ತಮ್ಮ. ಹಾ ತನಗೆ ಎದುರಾದವರನ್ನು ಕೊಂದು ಕಳೆಯಬೇಕೆಂಬ ಆ ಭಾವ, ಹಾ ಆ ಭಾವದ ಛಾಯೆ ಮಾತ್ರ ಹಾ ಸೂಕ್ಷ್ಮ ಅವಲೋಕನಕ್ಕೆ ಒಳಗೊಂಡ್ರೆ ಸಿಟ್ಟಿಗಿಂತ ಹೆಚ್ಚು ಕಣ್ಣೀರು ಹಸರುತ್ತಾ ಉಂಟು ಅವನ ಮುಖದಲ್ಲಿ. ಹಾ ನೋಡು ತಮ್ಮ, ಆ ಹಣೆಯನ್ನು ನೋಡು. ಹಾ ಆ ಹಣೆಯನ್ನು ಕಂಡ್ರೆ ನನಗನ್ನಿಸುವುದು ಏನಂತ, ಪ್ರಪಂಚದ ಸೌಭಾಗ್ಯವೆಲ್ಲ ಇವನ ಹಣೆಯಲ್ಲೇ ಬರಕೊಂಡುಂಟೋ ಎನ್ನುವ ಹಾಗೆ. ಹಾ ಆ ಲಲಾಟ ನೋಡಿದರೆ, ಹಾ ಅಬ್ಬಾ ಆ ನೀಳವಾದ ತೋಳುಗಳನ್ನು ಕಾಣು. ಹಾ
ಈ ಪ್ರಪಂಚವನ್ನೆಲ್ಲ ರಕ್ಷಿಸುವಲ್ಲಿ ಈ ತೋಳುಗಳೇ ಸಮರ್ಥವಾದದ್ದು ಎನ್ನುವುದನ್ನು ಈಗಾಗಲೇ ಪ್ರತಿಷ್ಠಾಪಿಸಿ ಆಗಿದೆ. ಈ ತೋಳುಗಳಲ್ಲಿ ಸಮಸ್ತ ಪ್ರಪಂಚವನ್ನು ತಾನು ಕಾಪಿಡುವ ಪ್ರಜಾಪತಿಯೋ ಪ್ರಜೇಶ್ವರನೋ ಎನ್ನುವ ಹಾಗಿನ ಆ ವಿಜೃಂಭಣೆಯನ್ನು ನೋಡು. ಆ ತೋಳುಗಳ ಸೌಂದರ್ಯ, ಅದರಲ್ಲಿ ತುಂಬಿದಂತಹ ಬಲವನ್ನು ಕಾಣುವಾಗ ಧರ್ಮವನ್ನು ಕಾಪಿಡುವಲ್ಲಿ ಬಂದ ಬಲವೇ ತೋಳಾಗಿದೆಯೋ ಎನ್ನುವ ಹಾಗೆ ಕಾಣಿಸ್ತಾ ಉಂಟಲ್ಲ ತಮ್ಮ. ಛೇ ಛೇ ಛೇ, ಅವನ ಪಾದವನ್ನು ನೋಡಬೇಕು, ಅವನ ವಿಶಾಲವಾದಂತಹ ಎದೆಯನ್ನು ಕಾಣಬೇಕು, ಪ್ರಶಾಂತವಾದ ಮುಖಮಂಡಲವನ್ನು ನೋಡಬೇಕು. ಛೇ, ಕಣ್ಣುಗಳನ್ನು ನೋಡುತ್ತಾ ಇದ್ರೆ ಏನು ಕಾಂತಿ ಅದು! ಸೂರ್ಯ ಚಂದ್ರರೇ ಎರಡು ಕಣ್ಣುಗಳಾಗಿ ಈ ಮುಖದಲ್ಲಿ ಬಂದವೋ ಎನ್ನುವ ಅನುಭವ ನನಗೆ. ತಮ್ಮ, ನೋಡುತ್ತಾ ಇದ್ರೆ ಆ ಕಣ್ಣುಗಳನ್ನು ನಮ್ಮ ಕಣ್ಣುಗಳು ನೋಡುತ್ತಾ ಇದ್ರೆ ಈ ಪ್ರಪಂಚದ ಪಾಪವನ್ನೆಲ್ಲ ತನ್ನಲ್ಲಿ ತುಂಬಿಸಿಕೊಂಡ ಗಂಗೆಯೇ ಪುರುಷಾಕಾರವನ್ನು ಹೊಂದಿ ಪ್ರಪಂಚದ ಪಾಪವನ್ನು ತನ್ನಲ್ಲಿ ಅಡಗಿಸಿಕೊಳ್ಳುವುದಕ್ಕೆ ಈ ಪುಣ್ಯ ಶರೀರವನ್ನು ಧರಿಸಿ ಬಂತೋ ಎನ್ನುವ ಅನುಭವ. ಎಂತಹ ರೂಪ ಇದು! ಈ ರೂಪವನ್ನು ಕಂಡ ಮಾತ್ರದಿಂದಲೇ ನಮ್ಮ ಜನ್ಮ ಜನ್ಮಾಂತರೀಯ ಪಾಪಗಳೆಲ್ಲ ನಾಶವಾಗಿ ಹೋದವು. ಅಂತಹ ಪುಣ್ಯರೂಪವನ್ನು ಕಾಣುತ್ತಾ ಇದ್ದೇನೆ ತಮ್ಮ, ನನಗೆ ನೆನಪಾಗುವುದು. ಏನು?